व्याख्या मुद्रां करसरसुचैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुम् पूर्णप्रबोधं च सुतत्वदीपं क्रमाद्गुरुंश्च प्रणमामि मूर्ध्ना सर्वेन्द्रियाभिमानिस्थ मुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलम् तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् स्वस्त्यस्तु सतां हरिः ओम। ಕ್ಷೇತ್ರಸ್ವಾಮಿಯಾದ ಶ್ರೀನಿವಾಸನನ್ನು ನಮಿಸಿ ಪೂಜ್ಯ ಶ್ರೀಪಾದರನ್ನು ಕೂಡ ಗೌರವಪೂರ್ವಕವಾಗಿ ನೆನೆದು ನೆರೆದಿರುವಂತಹ ಸದ್ಭಕ್ತರಲ್ಲಿ ಇವತ್ತಿನ ಪ್ರಾತಸ್ಮರಣೀಯರಾದ ಯತಿಕುಲ ಚಕ್ರವರ್ತಿಗಳಾದ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸವಿನೆನಪಿನ ಸ್ಮರಣಿಕೆಯ ನುಡಿ ನಮನಗಳನ್ನು ಸಲ್ಲಿಸುವ ಶಿಷ್ಯನಾಗಿ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಒಂದೆರಡು ಮಾತುಗಳನ್ನು ಅವರ ಕುರಿತಾಗಿ, ಅವರ ಗ್ರಂಥಗಳ ಕುರಿತಾಗಿ, ಅವರ ನಡೆಗಳ ಕುರಿತಾಗಿ ಆಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅವರ ಇಡೀ ಜೀವನ ಒಂದು ರೀತಿ ಅತ್ಯಂತ ಹೋರಾಟದ ರೀತಿಯಲ್ಲೇ ನಡೆದದ್ದು. ಅಂದರೆ ಎಲ್ಲವೂ ಹೊಸದೇ, ಯಾವ ಕ್ಷೇತ್ರಕ್ಕೆ ಕೈ ಹಾಕಿದರೂ ಅದು ಹೊಸತೆ. ಯಾಕೆಂದರೆ ಅಲ್ಲಿ ತನಕ ಹಾಗೊಂದು ಕ್ಷೇತ್ರದಲ್ಲಿ ಯತಿಗಳು ಕೈ ಹಾಕಬಹುದು ಅಂತ ಧೈರ್ಯ ತೋರಿದ ವ್ಯವಸ್ಥೆಯನ್ನು ನಾವು ನೋಡಲೇ ಇಲ್ಲ. 37 ಸುಮಾರು ಮೊದಲ ಪರ್ಯಾಯ 1952 ತನಕ ಶಿಕ್ಷಣ, ಓಡಾಟ, ಗುರುಗಳ ಜೊತೆಗಿನ ಬಾಂಧವ್ಯ ಇದೆಲ್ಲದರ ನಂತರದಲ್ಲಿ ಕೃಷ್ಣನ ಪೂಜೆಯನ್ನು 2 ನಡೆಸಿದ ಮೇಲೆ ಅವರ ಕಾರ್ಯಕ್ಕೆ, ಚಟುವಟಿಕೆಗೆ ಅತ್ಯಂತ ವೇಗ ಬಂತು ಅಂತ ಹೇಳಬಹುದು. ಬೇರೆ ಬೇರೆ ರೀತಿಯ ಸಾಮಾಜಿಕ ಸಮಸ್ಯೆಗಳು ಎದುರಾದಾಗ ಅವರು ತಮ್ಮನ್ನು ಒಡ್ಡಿಕೊಂಡ್ರು ಅಂತ. ರಾಮಜನ್ಮಭೂಮಿಯ ಆಂದೋಲನ ಇರಬಹುದು, ಅಥವಾ ರಾಮಸೇತು ಸಮುದ್ರಮ್ಮನ ಒಡೆದು ಅಂದರೆ ಬಂಗಾಳ ಕೊಲ್ಲಿಯಿಂದ ಈ ಕಡೆಗೆ ಅರಬ್ಬಿ ಸಮುದ್ರಕ್ಕೆ ಬರಲಿಕ್ಕೆ ಸುಲಭದ ದಾರಿಯಾಗುತ್ತೆ, ಇಲ್ಲಾಂದರೆ ಶ್ರೀಲಂಕಾಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು ಅಂತನ್ನುವ ದೃಷ್ಟಿಯಿಂದ ಸೇತುವೆಯನ್ನು ಒಡೆದ್ರೆ ಸುಲಭವಾಗಿ ಬರಬಹುದು ಅಂತ ಒಂದು ಕೇಂದ್ರ ಸರ್ಕಾರದಿಂದ ದೊಡ್ಡದಾದ ಒಂದು ಯೋಜನೆ ಇತ್ತು, ರಾಮ ಸಮುದ್ರಂ ಯೋಜನೆ. ಅಂಥ ಸಂದರ್ಭದಲ್ಲಿ ಆರ್ಕಿಯಾಲಜಿಸ್ಟ್ಗಳೆಲ್ಲ ಇದು ತೀರ ತಪ್ಪು, ಇದರಿಂದ ಅನೇಕ ಜಲಸಂಕುಲಗಳಿಗೆ, ಜೀವಸಂಕುಲಗಳಿಗೆ ತೊಂದರೆ ಆಗುತ್ತೆ ಅಂತ ವಿರೋಧಿಸಿದರೂ, ಎಲ್ಲದಕ್ಕಿಂತ ಹೆಚ್ಚು ಭಾರತದ ನಂಬಿಕೆ ಅಂತ ಅನಿಸಿದಂತಹ ರಾಮನ ನೆನಪಾಗಿ, ರಾಮನಿಂದಾಗಿ ಕಟ್ಟಲ್ಪಟ್ಟು ಕಪಿಗಳ ಒಂದು ಸಾಹಸದ ಕುರುಹಾಗಿ ಇದ್ದಂಥದ್ದನ್ನು ಒಡೆದು ಹಾಕುವುದನ್ನು ಭಕ್ತರ ಹೃದಯ ಒಪ್ಪಿಕೊಳ್ಳಿಲ್ಲ. ಇದೆಲ್ಲದರ ದನಿಯಾಗಿ ಸ್ವತಃ ಶ್ರೀಪಾದರೇ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಚೆನ್ನೈನಲ್ಲಿ ಸಾವಿರಾರು ಜನ ಸೇರಿ ಅದಕ್ಕೋಸ್ಕರ ಮಾನವ ಸರಪಣಿಯನ್ನು ನಿರ್ಮಿಸಿ ವಿರೋಧಿಸಿದಾಗ ನಾವು ಅವರ ಜೊತೆಗೆ, ಗುರುಗಳ ಜೊತೆಗೆ ಇದ್ವಿ. ನಮಗೆಲ್ಲ ನೀವು ಏನಾದರೂ ತಿನ್ನಿ, ತೊಂದರೆ ಇಲ್ಲ, ನನಗೋಸ್ಕರ ನೀವು ಉಪವಾಸ ಮಾಡಬೇಡಿ ಅಂತ ಹೀಗೆ ತಾನು ಎಲ್ಲರ ಕ್ಷೇಮವನ್ನು ಬಯಸುವುದು ಎಷ್ಟು ಅಂದರೆ, ಏನಾದರೂ ಅಹಿತ ಆಗದಿದ್ದರೆ ನನಗಾಗಲಿ ನಿಮ್ಗೆ ಬೇಡ ಅಂತ. ಯಾಕೆಂದರೆ ಆ ಬಿಸಿಲಿಗೆ ನಿಮಗೆ ತಡ್ಕೊಳ್ಳಿಕ್ಕಾಗಲ್ಲ, ನೀವು ಮಾಡಬೇಡಿ, ನಾನು ಮಾತ್ರ ಮಾಡ್ತೇನೆ ಅಂತ. ಒಂದ್ಸಲ ಅವರ ಸಂಚಾರದಲ್ಲಿ ಶಿಷ್ಯರೆಲ್ಲ ಸೇರಿಕೊಂಡು ಏನೋ ಒಂದು ಕೆಲಸ ಮಾಡುವಾಗ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಅನ್ನುವ ಕಾರಣಕ್ಕೆ ಕೋಪಕ್ಕೆ ಇವತ್ತು ನಾನು ಊಟ ಮಾಡೋದಿಲ್ಲ, ಉಪವಾಸ ಅಂದರು. ಶಿಷ್ಯರದ್ದು ವಸ್ತುತಃ ಅಲ್ಲಿ ವಿಷಯ ಹೋದದ್ದು ಎಲ್ಲೋ ಹೆಚ್ಚು ಕಮ್ಮಿಯಾಗಿ, ಅದೇನೂ ತಪ್ಪಿಲ್ಲದೆ ಇದ್ದರೂ ಕೂಡ ಶಿಷ್ಯರ ಮೇಲೆ ಕೋಪ ಬಂದು ಅವರು ಈ ನಿರ್ಣಯವನ್ನು ಕೈಗೊಂಡಾಗ ಶಿಷ್ಯರು ಅಷ್ಟೇ ಗಟ್ಟಿಯಾಗಿ, ಹಾಗಾದರೆ ನಾವು ಉಪವಾಸದನ್ನೇ ಇರ್ತೀವಿ ಅಂತಂದರು. ಅದು ಇದು ಹೊಸ್ತು, ಇದನ್ನು ನೀವು ಮಾಡಲಿಕ್ಕಿಲ್ಲ.
ನಾನು ಉಪವಾಸ ಮಾಡೋದಾದರೆ ಕರೆಕ್ಟ್, ನೀವು ಉಪವಾಸ ಮಾಡೋದಾದರೆ ಅದು ಕರೆಕ್ಟ್ ಅಲ್ಲ, ನನಗೆ ಮಾತ್ರ ಅದು ಹೇಳಿದ್ದು ನಿಮಗಲ್ಲ ಅಂತ ಮಕ್ಕಳ ಹತ್ರನೇ ಜಗಳಕ್ಕೆ ಬೀಳ್ತಿದ್ರು. ಅಂದರೆ ಕೊನೆಗೆ ವಿಷಯ ಗೊತ್ತಾದ ಮೇಲೆ ಯಾರು ದೂರುದಾರರಾಗಿ ಬಂದು ಆಪಾದನೆ ಮಾಡಿದ್ರು ಅವರನ್ನು ಕರೆದೇ ಹೇಳಿದರು, ನೀವು ಇದರಲ್ಲಿ ಇಷ್ಟೇ ಭಾಗಿದಾರರು ಅಂತಂದಮೇಲೆ ಎಲ್ಲವನ್ನೂ ಮಕ್ಕಳೇ ಮಾಡಬೇಕು ಅಂತ ಯಾಕೆ ನಿರೀಕ್ಷಿಸ್ತೀರಿ, ನೀವು ಕೂಡ ಯಾತ್ರಿಗಳು ಅಂತಂದಮೇಲೆ ನೀವು ಇದರಲ್ಲಿ ಸ್ವಲ್ಪ ಹೊಂದಿಕೊಂಡು ಹೋಗಬೇಕು ಅಂತ ಕೊನೆಗೆ ಮಕ್ಕಳ ಪರವಾಗಿ ನಿಂತು ಅವರನ್ನೇ ಸಮರ್ಥಿಸಿ ಅವರನ್ನು ನಿಮಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೇವೆ, ಮಕ್ಕಳನ್ನು ನೀವೇನು ಅನ್ನುವ ಹಾಗಿಲ್ಲ ಅಂತ ಹೀಗೆ ಗುರುಗಳು ವಿದ್ಯಾರ್ಥಿಗಳ ಪರವಾಗಿ ನಿಂತ ಒಂದು ನೆನಪನ್ನು ಮಾಡಿಕೊಳ್ಳುತ್ತೇವೆ. ಹಾಗೆ ರಾಮ ಸೇತುವಿನ ರಕ್ಷೆಗೋಸ್ಕರ ಅವಿರತ ಬೇರೆ ಬೇರೆ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅದೇ ರೀತಿ ನಮಗೆ ಇನ್ನೊಂದು ಗೊತ್ತಿರುವಂತಹದ್ದು, ಏಳು ಬೆಟ್ಟಗಳ ಒಡೆಯನಾದಂತಹ ಶ್ರೀನಿವಾಸನ ನೆಲದಲ್ಲಿ ಮತಾಂತರದ ಕಿಚ್ಚು ಹಚ್ಚಿ ಒಳಗಿನಿಂದಲೇ ಸರ್ಕಾರದ ಅಧಿಕಾರದ ವರ್ಗದಿಂದಲೇ ಆಗ್ತಾ ಇರುವ ಕುಮ್ಮಕ್ಕು ತಡಿಲಿಕ್ಕಾಗದೆ ಅತ್ಯಂತ ಢಾಳಾಗಿ ಎಲ್ಲರಿಗೂ ಕಾಣುವಂತೆ ಅನ್ಯಾಯ ನಡೆಯುತ್ತಾ ಇದ್ದಾಗ ಧ್ವನಿ ಎತ್ತಿ ಅದಕ್ಕೋಸ್ಕರ ಬೇರೆ ಬೇರೆ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇದು ತಡೆಯದೇ ಇದ್ರೆ ನಾವು ಇದಕ್ಕೋಸ್ಕರ ಬೀದಿಗಿಳಿಬೇಕಾಗತ್ತೆ ಅಂತನ್ನುವ ಕಾಲಕ್ಕೆ ಜನ ಎಲ್ಲ ಸೇರಿಕೊಂಡ್ರು. ಈ ವಿಷಯ ಅಷ್ಟು ನಮಗಿದ್ರಿಂದ ಏನಾಗುತ್ತೆ, ನಮಗೇನು ತೊಂದರೆ ಆಗುತ್ತೆ ಅಂತ ಎಲ್ಲರೂ ಸುಮ್ಮನೆ ಇದ್ರು. ಯಾವಾಗ ಇದಕ್ಕೆ ಗುರುಗಳು ಮಾತಾದರೂ ತಕ್ಷಣ ಎಲ್ಲ ಕಡೆಯಲ್ಲೂ ಸಂಚಲನೆ ಉಂಟಾಗಿ ಅದಕ್ಕೋಸ್ಕರ ಬೇರೆ ಬೇರೆ ಥರದ ರಾಜಕೀಯ ಒತ್ತಡಗಳೂ ಕೂಡ ಬಂದ ನಡುವೆಯೂ ಕೂಡ ನನ್ನ ಧ್ವನಿ ಇದಕ್ಕೋಸ್ಕರ ಯಾವತ್ತೂ ಕೂಡ ಉಡುಗುವುದು ಸಾಧ್ಯವೇ ಇಲ್ಲ. ಇದು ಶ್ರೀನಿವಾಸನ ಭಕ್ತರಿಗೆ ಸಂಬಂಧಪಟ್ಟ ನೆಲದಲ್ಲಿ ಇನ್ಯಾರೂ ಕೂಡ ಇದರಲ್ಲಿ ತಮ್ಮ ಅಧಿಕಾರ ಚಲಾಯಿಸುವ ಹಕ್ಕಿಲ್ಲ ಅಂತ ಒಂದು ಹಠ ಹಿಡಿದ್ರು. ಅದರ ತೀವ್ರತೆ ಎಷ್ಟಿತ್ತು ಅಂದರೆ ಸ್ವತಃ ಅವರು ಅದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥಿಸ್ತಾನೂ ಇದ್ರು, ನಿತ್ಯದಲ್ಲಿ ಒಂದು ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ತಾನೂ ಇದ್ರು. ಅದು ಭಗವಂತ ಕಣ್ಣು ಬಿಟ್ಟ ಅನ್ನುವ ಹಾಗೆ ಕೊನೆಗೆ ಅದರ ಮೂಲ ರುವಾರಿಯೇ ದೇಹವೇ ಸಿಗದೆ ನಾಪತ್ತೆ ಆಗಿ ಹೋದರು. ಅಂದರೆ ಈ ರೀತಿ ತಿರುಪತಿಯನ್ನು ಉಳಿಸಬೇಕಾದಂತಹ ಪರಿಸ್ಥಿತಿ ಬಂದಾಗ ಸ್ವತಃ ತಾನೇ ಅಲ್ಲೇ ನೆಲೆಸಿ ಎಷ್ಟೋ ದಿನಗಳ ಕಾಲ ತಿಮ್ಮಪ್ಪನ ಸೇವೆಯ ಜೊತೆಗೆ ಭಗವಂತನ ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿಸಿಕೊಂಡು ಜನರಿಗೆ ಮಾರ್ಗದರ್ಶನ ನೀಡುವಂತಹ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ನಮಗೆ ಇನ್ನೂ ಒಂದು ಗೊತ್ತಿರುವಂತಹದ್ದು, ಇಡೀ ದೇಶಾದ್ಯಂತ ಗೋಹತ್ಯೆಯ ಕುರಿತಾದ ಕಾಯಿದೆ ಬರಬೇಕು ಅಂತಂದಾಗ ಬಹಳ ಜನ ವಿರೋಧ ಮಾಡಿ ಇದು ನಮ್ಮ ಆಹಾರದ ಪದ್ಧತಿ, ಇದನ್ನು ನೀವು ವಿರೋಧಿಸುವ ಹಾಗಿಲ್ಲ ಅಂತಂದಾಗ ಆಹಾರ ಪದ್ಧತಿಯಿಂದ ಇತ್ತೀಚೆಗೆ ನಾವು ಮಾಡಿಕೊಂಡಿರುವಂಥದ್ದು, ಅದಕ್ಕೆ ಅವ್ರು ಕೊಡುವ ಕಾರಣ ನೀವು ಕೂಡ ಯಜ್ಞ ಯಾಗಾದಿಗಳಲ್ಲಿ ಗೋವುಗಳನ್ನು ಬಲಿಯಾಗಿ ಕೊಡ್ತಾ ಇದ್ದದ್ದನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೀಗೆ ಹೇಳಿದಾಗ ಕೃಷ್ಣ ಅದನ್ನು ಮುಂದೆ ಯಾವಾಗ ಯಾಗದಲ್ಲಿ ಶುದ್ಧತೆ ಇದ್ದು ಆ ಬಲಿ ಕೊಡುವಂತಹ ಪ್ರಾಣಿಗೆ ಸದ್ಗತಿ ಆಗುತ್ತೆ ಅಂತ ಗೊತ್ತಿದ್ದವರು ಸಂಜ್ಞಪನ ಮಂತ್ರವನ್ನು ಹೇಳಿ ಕೊಡ್ತಾ ಇದ್ದದ್ದು, ಆ ನಂತರದಲ್ಲಿ ಕೃಷ್ಣ ಅದನ್ನು ನಿಷೇಧಿಸಿದ್ದಾನೆ. ನಾವು ಕೃಷ್ಣನ ನಂತರದ ಕಾಲದ ಬಗ್ಗೆ ಯೋಚನೆ ಮಾಡಿದ್ದರಿಂದ ಈಗ ಈ ವಿಷಯಕ್ಕೆ ನೀವು ಯಾವುದೇ ರೀತಿಯಾದಂತಹ ಪ್ರಾಚೀನ ಪುರಾವೆಗಳನ್ನು ಕೊಟ್ಟು ವೇದಗಳು ಹೇಳಿದ್ದೆಲ್ಲ ಸತ್ಯ ಅಂತ ಒಪ್ಪಲ್ಲ, ವೇದದಲ್ಲಿ ಹೇಳಿದ ಗೋಹತ್ಯೆಯ ಬಗ್ಗೆ ಒಂದು ಉಲ್ಲೇಖ ಇದ್ದದ್ದನ್ನು ಮಾತ್ರ ತೆಗೆದುಕೊಂಡು ಬರ್ತೀರಿ ಅಂತಂದರೆ ಇದು ನಿಮಗೆ ಅರ್ಧಚರತೀಯ. ಕೋಳಿಯನ್ನು ತೆಗೆದುಕೊಳ್ಳುವಾಗ ಹೊಟ್ಟೆ ತುಂಬಿದೆ, ಮೊಟ್ಟೆಯಿಂದ ಅದು ಮುಂದೆ ಸ್ವಲ್ಪ ದಿವಸಕ್ಕೆ ಮೊಟ್ಟೆ ಕೊಡುತ್ತೆ ಅಂತಾದಾಗ ಅರ್ಧ ಕೋಳಿ ಆಹಾರಕ್ಕೆ ಇನ್ನು ಅರ್ಧ ಕೋಳಿ ಗರ್ಭಿಣಿಯಾಗಿ ಇನ್ನು ಮೊಟ್ಟೆ ಕೊಡಲಿಕ್ಕೆ ಅಂತ ವಿಭಾಗಿಸ್ಲಿಕ್ಕೆ ಬರುವುದಿಲ್ಲ. ಒಂದೋ ಬಿಟ್ಟರೆ ಪೂರ್ತಿ ಗರ್ಭಿಣಿಯಾಗಿ ಅದು ಮೊಟ್ಟೆ ಕೊಡುವ ತನಕ ಕಾಯಬೇಕು, ಇಲ್ಲ ಅದನ್ನು ಪೂರ್ತಿಯಾಗಿ ಪದಾರ್ಥವಾಗಿ ಉಪಯೋಗಿಸಬೇಕು ಅಂತ ಒಂದು ಗಾದೆ ಇದೆ ಸಂಸ್ಕೃತದಲ್ಲಿ, ಅರ್ಧ ಚರತೀಯ ಅಂತ. ಅಂತಹ ಚರತೀಯ ನ್ಯಾಯಗಳ ಮೂಲಕ ನೀವು ಬೇಕಾದ್ದಕ್ಕೆ ಮಾತ್ರ ವೇದಗಳ ಕೋಟು ಮಾಡಿ ಉಳಿದ ವಿಷಯಗಳನ್ನು ನೀವು ಅಲ್ಲಿಂದ ತೆಗೆದುಕೊಳ್ಳುವುದಿಲ್ಲ ಅಂತಂದಮೇಲೆ ಅದನ್ನು ನಿಮಗೆ ಕೋಟು ಮಾಡುವ ಅರ್ಹತೆಯೇ ಇಲ್ಲ ಅಂತ. ಹೀಗೆ ಗೋಹತ್ಯೆ ಅನ್ನೋದು ಸರ್ವಥಾ ಅಪರಾಧ, ಯಾಕೆಂದರೆ ನಾವು ಶಿವನ ಭಕ್ತರು ಅಂತಂದಾಗ ಆ ಕಡೆಯಿಂದ ನಂದಿ ಇದ್ದಾನೆ, ಈ ಕಡೆಯಿಂದ ಕೃಷ್ಣನ ಭಕ್ತರು ಅಂತಂದಾಗ ಈ ಕಡೆಯಿಂದ ಗೋವು ಇದೆ. ಹಾಗಾಗಿ ಗೋಪಾಲಕರಾಗಿ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯನಿಗೆ ಇದರದ್ದು ರಕ್ಷಿಸುವ ಕರ್ತವ್ಯ ಇದೆ. ನಮ್ಮ ದೇಶದಲ್ಲಿ ಹಿಂದೆ ಸಂಪತ್ತಿನ ರೂಪದಲ್ಲಿ ಗೋವಿನ ಉಪಯೋಗವೇ ಆಗ್ತಾ ಇದ್ದದ್ದಾದ್ರಿಂದ ಅದನ್ನು ಖಂಡಿತ ಯಾವ ಕಾರಣಕ್ಕೂ ಆಹಾರದ ದೃಷ್ಟಿಯಿಂದ ಇದನ್ನು ಆಹಾರದ ನಿಯಮಕ್ಕೆ ನೀವು ತಡೆ ಒಡ್ಡುತ್ತಾ ಇದ್ದೀರಿ ಅಂತನ್ನುವ ಮಾತು ಸರಿ ಇಲ್ಲ. ಆಹಾರಕ್ಕೆ ಬೇಕಾದಷ್ಟು ವಸ್ತುಗಳಿವೆ, ಅದೊಂದೇ ಆಹಾರ ತಿನ್ನುವರಾಗಿದ್ದರೆ ಆಹಾರಕ್ಕೆ ತಡೆ ಒಡ್ಡುವುದು ಅಂತ ಆಗ್ತಿತ್ತು. ಹಾಗಾಗಿ ಇದರ ಬಗ್ಗೆ ಆಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಷೇಧದ ಚಳುವಳಿಯಲ್ಲಿ ಬಹಳ ತೀವ್ರವಾಗಿ ತಮ್ಮನ್ನು ತೊಡಗಿಸಿಕೊಂಡ್ರು. ತಮ್ಮ ಶಿಷ್ಯನ ಕೈಯಿಂದಲೇ ನೀಲಾವರದಲ್ಲಿ ನಡೀತಾ ಇರುವಂತಹ ಗೋವು ಶಾಲೆ ಅದು ಏನಿಲ್ಲ ಅಂದರೂ ಸುಮಾರು 2-2.5 ಸಾವಿರ ಹಸುಗಳು ಯಾವುದೇ ರೀತಿಯಿಂದ ಹಾಲು ಮೊಸರು ತುಪ್ಪ ಈ ಥರದ ಉತ್ಪನ್ನಗಳಿಗೆ ಕಾರಣವಾಗದ ಎಷ್ಟೋ ಆಕ್ಸಿಡೆಂಟ್ಗಳಿಂದ ಪೆಟ್ಟು ತಿಂದು ಕೈಕಾಲು ತುಂಡರಿಸಿದ ಬರಡಾದ ಸಾಕಲಿಕ್ಕೆ ಆಗದೆ ಕೆಲವರು ಇನ್ನೂ ಅದು ಮುದಿಯಾಗಿದೆ ಎನ್ನುವ ಕಾಲದಲ್ಲಿ ಬಂದು ಬಿಟ್ಟಂತಹ ಯಾರೋ ಓಡಿಸಿ ಮನೆ ಅದಕ್ಕೆ ಆಶ್ರಯ ಇಲ್ಲ ಅಂತನ್ನುವ ಸ್ಥಾಯಿ ಸ್ಥಿತಿಯಲ್ಲಿ ಬಂದಾಗಿರುವ ಹಸುಗಳನ್ನು
ನಿರಂತರ ಸಾಕುವುದಕ್ಕೆ ಪೂರ್ತಿಯಾಗಿ ತಮ್ಮ ಇಷ್ಟು ಸಮಯವನ್ನು ಮೀಸಲಿಡ್ತಿದ್ರು ಅಂತಂದರೆ ಅದೊಂದು ಅವರಿಗೆ ಅತ್ಯಂತ ಆಪ್ತವಾದ ಕೆಲಸ. ಬೆಳಿಗ್ಗೆ ಪರ್ಯಾಯದ ಸಂದರ್ಭದಲ್ಲೂ ಮೊದಲ ಕೆಲಸ ಹೋಗಿ ಗೋವಿನ ದರ್ಶನ. ನಾವು ಹೇಳ್ತೇವೆ ಕಪಿಲಾಂ ದರ್ಪಣಂ ಅಂತ ಬೆಳಿಗ್ಗೆ ಮಂಗಳ ವಸ್ತುಗಳನ್ನು ನೋಡಬೇಕು ಅಂತ. ನಾವು ಶ್ಲೋಕವೂ ಹೇಳೋದು ಮರೆತುಬಿಟ್ಟಿದ್ದೇವೆ, ಆದ್ರಿಂದ ಕೊನೆಗೆ ಅದರ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಹೇಳಿದ್ಮೇಲೆ ಮಾಡದೇ ಇದ್ರೆ ಸಮಸ್ಯೆ, ಹೇಳದೇ ಇದ್ರೆ ಸಮಸ್ಯೆನೇ ಇಲ್ಲಲ್ಲ, ಮಾಡಲಿಲ್ಲ ಅನ್ನೋದು. ಆದರೆ ಗುರುಗಳು ಹಾಗಲ್ಲದೆ ನಿತ್ಯವೂ ಗೋವುಗಳ ಜೊತೆಗೆ ತಮ್ಮ ಒಂದಿಷ್ಟು ಹೊತ್ತನ್ನು ಕಳೆದು ಅವುಗಳ ಕಷ್ಟ ಸುಖಕ್ಕೂ ತಾವು ಪಾಲುದಾರರು ಅಂತ ಅನ್ನೋದನ್ನು ತೋರಿಸ್ತಾ ಇದ್ರು. ಹೀಗಾಗಿ ಗೋಹತ್ಯಾ ನಿಷೇಧದ ಆಂದೋಲನದಲ್ಲಿ ತೀವ್ರವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಇನ್ನೊಂದು ಅವರ ಜೀವನದಲ್ಲಿ ಪ್ರಧಾನವಾದ ಒಂದು ಚಳುವಳಿ ಅಂತಂದರೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ. ಅವರು ಇನ್ನೂ ಸನ್ಯಾಸ ತೆಗೆದುಕೊಳ್ಳುವ ಮುನ್ನದ ಒಂದು ಘಟನೆಯನ್ನು ಯಾವಾಗಲೂ ಅವರು ಹೇಳುತ್ತಿದ್ರು, ನೆನಪಿಸ್ಕೊಳ್ತಾ ಇದ್ರು. ತೋಟದಲ್ಲಿ ತಂಟೆ ಮಾಡ್ತಾ ಎಲ್ಲೋ ಹೋಗ್ತಾ ಮನೆಯಲ್ಲಿ, ಸಾಮಾನ್ಯ ನಿಮಗೆ ಗೊತ್ತಿರ್ಬೋದು ಕರಾವಳಿಯ ಪ್ರದೇಶಗಳಲ್ಲಿ ಮನೆಗೆ ಒಂದು ಕೆರೆ ಬಾವಿ ಇದ್ದೇ ಇರುತ್ತೆ, ಇಳಿ ಬಾವಿ ಇರುತ್ತೆ, ಇಳಿ ಕೆರೆ ಇರುತ್ತೆ. ಆ ಕೆರೆಯ ಬದಿಯಲ್ಲಿ ಓಡಾಡ್ತಾ ಇದ್ದ ಹುಡುಗ ಜಾರಿ ಬಿದ್ದ. ಬಿದ್ದಾಗ ಮನೆಯ ಹತ್ತಿರವೇ ಮನೆಯ ತೋಟದ ಕೆಲಸ ಇತ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕೆ ಸಾಮಾನ್ಯ ಸೇವಕರು, ಕೆಲಸದವರು ಅಂತ ದಲಿತರು ಸಾಮಾನ್ಯ ಇರ್ತಿದ್ರು. ಆ ದಲಿತ ವ್ಯಕ್ತಿ ಓಡಿ ಬಂದಿದ್ದಾನೆ, ಮಗು ಬಿದ್ದಿದ್ದನ್ನು ನೋಡಿದ್ದಾನೆ. ಮುಟ್ಟಬೇಕು ಎತ್ತಬೇಕು, ಆದರೆ ನಾನು ಮುಟ್ಟಬಾರ್ದೋ ಏನೋ, ಬ್ರಾಹ್ಮಣರ ಹುಡುಗ, ಹಾರುವರ ಹುಡುಗ, ಇವನನ್ನು ನಾನು ಮುಟ್ಟಿದರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಯೋಚಿಸಿ ಜೋರಾಗಿ ಕಿರಿಚಿಕೊಂಡ. ಅಕ್ಕಪಕ್ಕದಲ್ಲಿ ನಿಂತಿದ್ರು, ಅವಳಿಗೂ ಏನು ಮಾಡಲಿಕ್ಕಾಗಲಿಲ್ಲ. ತಂದೆ ಮತ್ತೆ ಓಡಿ ಬಂದರು. ಓಡಿ ಬಂದಮೇಲೆ ಎತ್ತಿ ರಕ್ಷಿಸಿ ಆದ ಮೇಲೆ ಇವನಿಗೆ ಪ್ರಶ್ನೆ ಹುಡುಗನಿಗೆ, ಅಲ್ಲ ನೀವು ಬೊಬ್ಬೆ ಹಾಕಿ, ನೀವು ಚೆನ್ನಾಗಿ ಈಜು ಗೊತ್ತಿದ್ದವರೇ, ನೀರಿನಲ್ಲಿ ಅಭ್ಯಾಸ ಇದ್ದವರೇ, ನನ್ನನ್ನು ಎಬ್ಬಿಸುವ ಬದಲು ಕಿರಿಚಿಕೊಂಡು ಯಾಕೆ ಹೀಗೆ ಮಾಡಿದರು ಅನ್ನೋದು ಅವನಿಗೆ ಬೆಳೀತಾ ಬೆಳೀತಾ ಪ್ರಶ್ನೆ ಬಂದಾಗ ಗೊತ್ತಾಯಿತು ಸಮಾಜದಲ್ಲಿ ಇದನ್ನು ಒಂದು ತಪ್ಪು ಅನ್ನುವ ರೀತಿಯಲ್ಲಿ, ಮುಟ್ಟಿದ್ರೇ ಅನರ್ಥ ಅನ್ನುವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರು. ಅದರಿಂದಾಗಿ ಪ್ರಶ್ನೆ ಬಂತು ಇವರಿಗೆ, ಜೀವ ಉಳಿಸುವುದಕ್ಕಿಂತ ಮುಟ್ಟಿದ್ರೆ ಮೈಲಿಗೆ ಆಗುವುದೇ ದೊಡ್ಡದಾಯ್ತಾ? ಹಾಗಾದರೆ ಒಂದು ಪ್ರಾಣ ಅನ್ನೋದು ಹೋದರೂ ತೊಂದರೆ ಇಲ್ಲ, ಮೈಲಿಗೆ ಆಗಬಾರ್ದು ಅಂತ ಅನ್ನುವಷ್ಟು ಈ ಮನಸ್ಥಿತಿ ಯಾಕೆ ನಮ್ಮನ್ನು ಹಿಂದಕ್ಕೆ ಎಳ್ಕೊಂಡು ಹೋಗ್ತಾ ಇದೆ? ಇದರ ವಿರುದ್ಧ ನನ್ನ ಪ್ರಶ್ನೆ ಇದೆ ಅಂತನ್ನುವ ಹಾಗೆ ಆಗಲೇ ಹುಟ್ಟಿದ ಪ್ರಶ್ನೆಗೆ ಜೀವನದಲ್ಲಿ ಇಂತಹ ಅನೇಕ ಘಟನೆಗಳು ಮತ್ತೆ ಮತ್ತೆ ಅವರಿಗೆ ಸ್ಫೂರ್ತಿ ತುಂಬಿದವು, ಹಠ ಕೊಟ್ಟಿತು. ಶಾಲೆಗೆ ಹೋಗುವಾಗಲೂ ಪಕ್ಕದ ಬೇರೆ ಜಾತಿಯ ಮಕ್ಕಳು ಏ ನಮ್ಮನ್ನು ಮುಟ್ಟಿಸ್ಕೊಳ್ಬೇಡ ಅಂತ ಹೇಳ್ತಾ ಇದ್ರೆ ಅವರು ತಮಾಷೆಗಾದರೂ ಹೋಗಿ ಮುಟ್ಟಿಯೇ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ತಾ ಇದ್ರು. ಆದರೆ ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅಂದ್ರೆ ಏನಾಗುತ್ತೆ ನೋಡ್ಬೇಕು ನನಗೆ ಅಂತ, ಏನು ಬದಲಾವಣೆ ಆಗುತ್ತೆ, ದೇಹದಲ್ಲಿ ಏನಾದರೂ ಕೋಡು ಬರುತ್ತಾ ಅಥವಾ ಇನ್ನೇನಾದರೂ ಅವ್ಯವಸ್ಥೆ ಆಗುತ್ತಾ? ಇದೆಲ್ಲ ಸುಳ್ಳು. ನೀನು ರಕ್ತ ಮಾಂಸ ಇರುವಂಥ ಮನುಷ್ಯಳು, ನಾನು ಒಬ್ಬ ಮನುಷ್ಯ, ಹೀಗಾಗಿ ಇದರ ನಡುವೆ ಯಾವ ಭೇದ ಇದೆ? ಮನೆಯಲ್ಲಿ ಅಸ್ಪೃಶ್ಯತೆ ಅನ್ನುವ ಶಬ್ದವನ್ನು ನಮ್ಮ ದೇಶದಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಮಿಸ್ಗೈಡ್ ಮಾಡಿದರು ಅಂದರೆ, ದೇವಸ್ಥಾನದ ಒಳಗೆ ಪೂಜೆಯ ಕೈಂಕರ್ಯದಲ್ಲಿ ಇರುವಾಗ ಸ್ವತಃ ಒಬ್ಬ ಪೂಜಾರಿ ತನ್ನದೇ ಮಗನನ್ನೂ ಕೂಡ ಸ್ನಾನ ಮಾಡದೇ ಇದ್ರೆ ಮುಟ್ಟುವುದಿಲ್ಲ. ಅದು ಅಸ್ಪೃಶ್ಯತೆ ಅಲ್ಲ, ಶುದ್ಧತೆ, ಕ್ಲೀನ್ಲಿನೆಸ್ ಅನ್ನೋದನ್ನು ಮುಟ್ಟಿದ್ರೇ ಏನೋ ತೊಂದರೆ ಆಗುತ್ತೆ ಅಂತ ಅನ್ನುವುದ ಎಲ್ಲಿಗೋ ಇದ್ದ ಸಂಬಂಧವನ್ನು ಇನ್ನೆಲ್ಲಿಗೋ ಜೋಡಿಸಿ ಉಳ್ಳವರೆಲ್ಲ ಮಾಡಿದಂತಹ ಇಲ್ಲದವರ ಮೇಲಿನ ದಬ್ಬಾಳಿಕೆಯನ್ನು ಕೇವಲ ಬ್ರಾಹ್ಮಣರ ತಲೆಗೆ ಕಟ್ಟಿ ಈ ದೇಶದಲ್ಲಿ ತಲೆಯನ್ನು ದೇಹದಿಂದ ಬೇರೆ ಮಾಡುವಂಥ ಒಂದು ದೊಡ್ಡ ಹುನ್ನಾರದಲ್ಲಿ ಯಶಸ್ವಿಯಾಗಿ ಇವತ್ತಿಗೂ ಅದನ್ನೇ ಬೊಬ್ಬೆ ಹೊಡ್ಕೊಂಡು ಬರುವುದನ್ನು ನಾವು ನೋಡುತ್ತೇವೆ. ಅದರ ವಿರುದ್ಧ ತೀವ್ರವಾಗಿ ಹೋರಾಟ ಕೈಗೊಂಡು ಅವರೊಂದು ಕತೆ ಹೇಳ್ತಿದ್ರು. ಆಗ ಎಲ್ಲ ಸಮಾಜದಲ್ಲಿ ಸಿಕ್ಕಾಪಟ್ಟೆ. ಅವರು ಇನ್ನೂ ಒಂದು ಸರ್ತಿ ಪರ್ಯಾಯದ ಸಂದರ್ಭವೋ ಪೇಜಾವರ ಮಠದಲ್ಲಿದ್ದಾಗ ಕೃಷಿಕರನ್ನು ಯಾವುದೋ ಒಂದು ವಿಷಯಕ್ಕೋಸ್ಕರ ಯಾಕೆಂದರೆ ಗೇಣಿ ಕೊಡಲಿಕ್ಕೆ ಮಠಕ್ಕೆ ಕೆಲಸಕ್ಕೆ ಕೊಟ್ಟಿರ್ತಾರೆ. ಅದರಿಂದ ಅವರು ಪ್ರತಿ ವರ್ಷ ಒಂದಿಷ್ಟು ಧಾನ್ಯವನ್ನು ಮಠಕ್ಕೆ ತಂದು ಕೊಡಬೇಕು. ಕೊಡುವಾಗ ಅವ್ರ ಹತ್ರ ಮಾತಾಡಬೇಕು, ಬನ್ನಿ ಒಳಗೆ ಪ್ರಸಾದ. ದೀಪಾವಳಿ ಸಂದರ್ಭದಲ್ಲಿ ನಮಗೂ ಮನೆಯಲ್ಲಿ ನೆನಪಿದೆ, ದೀಪಾವಳಿ ಸಂದರ್ಭದಲ್ಲಿ ನಮಗೂ ಹೇಗೆ ದೀಪಾವಳಿಯ ಹಬ್ಬದ ಸಿಹಿಗಳನ್ನು ತಯಾರು ಮಾಡ್ತಾರೋ ಅವರಿಗೂ ಅಷ್ಟೇ ಪ್ರಮಾಣದಲ್ಲಿ ತಯಾರು ಮಾಡಿ ಮನೆಯೊಳಗೆ ಕರೆದು ಅವರಿಗೆ ಊಟ ಹಾಕಿ ಕಳಿಸೋದು ಅದೊಂದು ಜವಾಬ್ದಾರಿ ಅಂತ ಅನ್ನುವಷ್ಟು ಒಂದು ಆಪ್ತತೆ ಇತ್ತು. ಹಾಗಾಗಿ ಒಳಕ್ಕೆ ಕರೆದ್ರೆ ಕೆಲವರು ಮಾತ್ರ ಬಂದರು, ಇನ್ನು ಕೆಲವರು ಬರಲಿಲ್ಲ. ಅಯ್ಯೋ ನಾವು ಅಲ್ಲಿಯೇ ಸಾಮಾನ್ಯ ಪರ್ಬುಗಳು ಅಂತ, ಕ್ರಿಶ್ಚಿಯನ್ರು ಅಂತ. ಅಲ್ಲೂ ಅವರು ಕೃಷಿಕರಿದ್ದಾರೆ, ಕೃಷಿಕರು ಅನ್ನ ಹಾಕೋರು ಯಾರಾದರೂ ಏನು, ಕೆಲವರು ಮುಸಲ್ಮಾನರು, ಕ್ರಿಶ್ಚಿಯನರು ಇವರೆಲ್ಲ ಒಳಗೆ ಬರುವುದಿಲ್ಲ, ಬರಲಿಕ್ಕೆ ಆಗೋದಿಲ್ಲ, ಅವರು ಮಠಕ್ಕೆ ಬಂದರೆ ತೊಂದರೆ ಆಗುತ್ತೆ ಅಂತ. ದೊಡ್ಡ ಪ್ರಶ್ನೆ ಬಂತು, ಇದೇನು, ನಾನು ಯಾವುದೋ ಒಂದು ಮುಖ್ಯವಾದ ದೇವತಾ ಕಾರ್ಯದಲ್ಲಿ ಇದ್ದಾಗ ಯಾರನ್ನು ಮುಟ್ಟಿಸಿಕೊಳ್ಳಬಾರದು, ಸರಿ, ನೀವು ಅನ್ನ ಹಾಕೋರು ಇಲ್ಲಿ ಒಳಗೆ ಬರುವುದಿಲ್ಲ ಅಂದರೆ ಏನರ್ಥ, ಇದೆಲ್ಲ ವಿರೋಧ, ಇದೆಲ್ಲ ಆಗಬಾರದು ಅಂತ ಹೇಳಿ ಎಲ್ಲ ಸಂಪ್ರದಾಯವಾದಿಗಳ ವಿರೋಧವನ್ನು ಕಟ್ಟಿಕೊಂಡ್ರು.
ಕಟ್ಟಿಕೊಂಡ್ರೆ ಅವರಿಗೆ ಹಠ ಇತ್ತು, ನಾನು ಮಾಡ್ತಾ ಇರೋದು ಕರೆಕ್ಟ್ ಇದೆ, ಯಾಕೆಂದರೆ ನಾನು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ದೇವರೇ ನನಗೆ ಶಿಕ್ಷೆ ಕೊಡ್ತಾನೆ, ನಾನು ಆಚಾರ್ಯರೇ ಹೇಳಿದಂತೆ. ಯಾಕೆಂದರೆ ಹುಟ್ಟಿನಿಂದ ಯಾವತ್ತೂ ಕೂಡ ಯಾವುದೇ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಜನ್ಮನ ಯಾಕೆಂದರೆ ಜಾಯತೆ ಶೂದ್ರ ಸಂಸ್ಕಾರೈಹಿ, ಮುಂದಿನ ಸಂಸ್ಕಾರಗಳಿಂದ ಆತ ಮನುಷ್ಯ ಆಗುವುದು ಸಾಧ್ಯ. ಹಾಗಾಗಿ ಅನ್ನ ಕೊಡುವವನನ್ನು ನಾವು ಕೊಡುವ ಅನ್ನ ಬೇಕು ಅವನನ್ನು ಮಾತ್ರ ಮುಟ್ಟಿಸಿಕೊಳ್ಬಾರ್ದು ಅಂದರೆ ಏನರ್ಥ? ಮನುಷ್ಯ ಮನುಷ್ಯ ಎಲ್ಲರೂ ದೇವರ ಮಕ್ಕಳೇ ಅನ್ನುವ ನಿರಂತರವಾದ ಪ್ರಯತ್ನ. ಅವರು ಬಹಳ ಒಳ್ಳೆ ಸ್ವಾರಸ್ಯವಾದ ಒಂದು ಕತೆ ಹೇಳ್ತಿದ್ರು. ಒಂದು ಮನೆಯಲ್ಲಿ ಸಿಕ್ಕಾಪಟ್ಟೆ ಮಗು ರೆಚ್ಚೆ ಹಿಡಿಯಿತು, ತೊಂದರೆ ಮಾಡಿತು. ತೊಂದರೆ ಮಾಡಿದಾಗ ಅಮ್ಮನನ್ನು ಅಲ್ಲಿ ನಿಲ್ಲಿಕ್ಕೆ ಬಿಡಲಿಲ್ಲ. ಅಮ್ಮನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಮಗುವನ್ನು ತೆಗೆದುಕೊಂಡು ಹೋಗಿ ಮನೆಯ ಹೆಬ್ಬಾಗಿಲಿನ ಬಾಗಿಲು ಹೊರಕ್ಕೆ ಹಾಕಿ ಬಾಗಿಲು ಹಾಕೊಂಡು ಬಿಟ್ಲು. ಹಾಕೊಂಡು ಬಿಟ್ಟಾಗ ಹೊರಗಡೆಯಿಂದ ಒಂದು ಭಯಾನಕವಾದ, ಯಾಕಂದ್ರೆ ಕಾಡಿನ ಜಾಗ, ಹುಲಿ ಬಂದು ಗರ್ಜಿಸ್ಲಿಕ್ಕೆ ಶುರುವಾದಾಗ ಮಗು ಹೇಳಲಿಕ್ಕೆ ಶುರು ಮಾಡ್ತು, ಅಮ್ಮ ನನ್ನನ್ನು ಹುಲಿ ಎಳ್ಕೊಂಡು ಹೋಗುತ್ತೆ, ದಯವಿಟ್ಟು ನನ್ನನ್ನು ಒಳಗೆ ಬಿಡು ಅಂತ. ಏನು ಮಾಡಿದ್ರು ಅಮ್ಮ ಇದು ಬರೀ ಸುಮ್ಮನೆ ಹೇಳ್ತಾನೆ, ಹಾಗೆ ಆಗುತ್ತೆ ಹೀಗಾಗುತ್ತೆ ಅಂತ ಯೋಚನೆ ಮಾಡಿ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಮಗುವನ್ನು ಹುಲಿ ಎಳ್ಕೊಂಡು ಹೋಯಿತು. ಎಳ್ಕೊಂಡು ಹೋದ್ಮೇಲೆ ಮತ್ತೆ ಸ್ವಲ್ಪ ಸಮಾಧಾನ ಆಯಿತು. ಸಿಟ್ಟಿನಿಂದ ಮಾಡಿದ ಪ್ರವೃತ್ತಿ, ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ಮಾಡಿದ ಪ್ರವೃತ್ತಿ, ಊರಿನಿಂದ ಕೇರಿಗೆ ಅಟ್ಟಿ ಮತ್ತು ಯಾವತ್ತೂ ಒಳಗೆ ಕರೆಸ್ಕೊಳ್ಳಿಲ್ಲ ಅಂತ ಅನ್ನೋದು ತಪ್ಪಿಗೆ ಆಗ ಒಂದು ಶಿಕ್ಷೆ ಬಹಿಷ್ಕಾರ ಅಂತಿದ್ದ ದೂರಿನಿಂದ ಹೊರಗೆ ಹಾಕೋದು. ಹಾಗೆ ಮನೆಯಿಂದ ತಪ್ಪು ಮಾಡಿದ್ದಕ್ಕೆ ಹೊರಗೆ ಹಾಕಿದ ಮಗುವನ್ನು ಮತ್ತೆ ಮನೆಗೆ ಒಳಗೆ ಕರ್ಕೊಳ್ಬೇಕು ಅಂತ ಬಾಗಿಲು ತೆಗೆದಾಗ ಮಗು ಇರಲಿಲ್ಲ. ಹೀಗಾಗತ್ತೆ ನಮ್ಮ ಸಮಾಜದ ವ್ಯವಸ್ಥೆ. ಎಲ್ಲರೂ ಸೇರಿ ನಮ್ಮ ಹಿಂದುತ್ವದ ಭಾಗಗಳಾಗಿರುವವರನ್ನು ಎಲ್ಲರನ್ನೂ ಒಂದು ಕಡೆ ಜೋಡಿಸಿಕೊಂಡು ಎಲ್ಲಿವರೆಗೆ ಅಂದರೆ ಅವರಿಗೆ ಬಹುಶಃ ಊಟ ಆದಮೇಲೆ ಒಂದು ಹಣ್ಣು ತಿನ್ನುವ ಅಭ್ಯಾಸ ಇದ್ದೇ ಇದೆ. ಹಣ್ಣನ್ನು ಸುಲಿದು ಆಗಲೇ ತೆಗೆದುಕೊಡ್ಬೇಕು ಅವರಿಗೆ, ಅದು ತೆಗೆದಿಟ್ಟು ಒಣಗಿರಬಾರದು. ತೆಗೆದುಕೊಡುವಾಗ ಕಿತ್ತಲೆಯ ಹಣ್ಣನ್ನು ತೆಗೆಯುವಾಗ ಅವರಿಗೆ ಹೊಳದ ಸಂಗತಿ ಇರಬಹುದು. ಒಂದು ಕಡೆಯಲ್ಲಿ ಅವರು ಹೇಳಿದ ಮಾತು, ಕಿತ್ತಲೆಯ ಹಣ್ಣನ್ನು ತೆಗೆಯುವಾಗ ಅದರಲ್ಲೊಂದು 10 ತೊಳೆಗಳಿರ್ತವೆ, 10 ತೊಳೆ ಸೇರಿ ಒಂದು ಹಣ್ಣಾಗಿರುತ್ತೆ. ಹಾಗೆಯೇ ನಮ್ಮ ಭಾರತ ಹಿಂದೂ ಧರ್ಮ ಅಂತ ಅನ್ನೋದು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಮತಗಳನ್ನು ಹೊಂದಿರುವಂತಹ ಒಂದು ಸಮಷ್ಟಿಯಾದ ಕಿತ್ತಳೆಯ ಹಣ್ಣು. ಅದರಲ್ಲಿ ಎಲ್ಲ ಹಣ್ಣು ಸೇರಿದ್ರೇ ಹಣ್ಣು ಪೂರ್ತಿಯಾಗುತ್ತೆ. ಯಾವ ಒಂದನ್ನು ಹಣ್ಣು ತೆಗೆದು ಹೊರಗೆ ಹಾಕಿದರೂ ಕೂಡ ಆ ಹಣ್ಣಿನಲ್ಲಿರುವ ನಿಜವಾದಂತಹ ಸತ್ವ ಅಥವಾ ನಿಜವಾದ ಆಕೃತಿ ಅದರಲ್ಲಿ ಹೊರಟು ಹೋಗುತ್ತೆ. ಹಾಗಾಗಿ ಎಲ್ಲ ತೊಳೆಗಳು ಸೇರಿದಾಗಲೇ ಒಂದು ಕಿತ್ತಳೆ ಹಣ್ಣು ಹೇಗೆ ಪೂರ್ಣವೋ, ಹಾಗೆ ಎಲ್ಲ ಥರದ ಅಭಿಪ್ರಾಯಗಳು ಮತಗಳು ಇದ್ದಾಗಲೇ ಅದರ ಒಂದು ಪೂರ್ಣತೆ ಎನ್ನುವುದನ್ನು, ಯಾಕೆಂದರೆ ಅದರಲ್ಲಿರುವ ವಿರೋಧಾಂಶಗಳನ್ನು ಇಟ್ಟುಕೊಂಡೇ ನಾವು ವಿರೋಧಿಸ್ತಾ ಹೋದರೆ ಮೂರನೆಯವರಿಗೆ ನಾವು ಸುಲಭದ ತುತ್ತಾಗ್ತೇವೆ. ಆದರೆ ಅದರಲ್ಲಿರುವ ಸಮಾನ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯವಹಾರದಲ್ಲಿ ಜೊತೆಯಾಗಿದ್ದುಕೊಂಡು ಪರಿಭವೇ ಪ್ರಾಪ್ತೆ ವಯಂ ಪಂಚಾಶತ್ ಶತಂ, ನಾವು ಶತಂ ಆಮೇಲೆ ಪಂಚ. ಧರ್ಮರಾಜ ಹೇಳುವ ಮಾತು, ಗಂಧರ್ವನೊಬ್ಬ ಘೋಷಯಾತ್ರೆಗೆ ಅಂತ ದುರ್ಯೋಧನ ಪಾಂಡವರನ್ನು ಅವಮಾನಿಸಬೇಕು ಅಂತ ಬಂದಾಗ ಅವರನ್ನು ಚಿತ್ರಸೇನ ಅಪಹರಿಸಿ ಹೋಗಿ ಕಟ್ಟಿ ಹಾಕ್ತಾನೆ. ಆವಾಗ ಯಾವಾಗಲೂ ಗುರುಗಳು ಹೇಳಿದಾಗ ಹೇಳುವ ಕಥೆ ಇದು, ಎಷ್ಟೋ ಸರ್ತಿ ಅನಿಸೋದು ಅವರು ಹೇಳದೇ ಯಾವುದೋ ಒಂದು ಕಥೆಯನ್ನು ನಾವಾಗಿ ಹೊಸದಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಂತಹ ಘಟನೆಗಳಿಗೆ ಸಂಬಂಧಪಟ್ಟೆ ಮಾತಾಡುವಾಗ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಇದ್ದ ಹಾಗೆ ನಮಗೆ ಗುರುಗಳಿಂದ ಗುರುಚಿಷ್ಟಂ ನಮ್ಮ ಮಾತುಗಳೆಲ್ಲವೂ ಕೂಡ ಅಂತ ಎಷ್ಟೋ ಸರ್ತಿ ಅನ್ನಿಸೋದಿದೆ. ತಮ್ಮಂದಿರಿಗೆ ಹೇಳ್ತಾನೆ ಧರ್ಮರಾಜ ಭೀಮ ಅರ್ಜುನರಿಗೆ, ಹೋಗಿ ಬಿಡಿಸ್ಕೊಂಡು ಬನ್ನಿ, ಸುದ್ದಿ ಬರುತ್ತೆ ಹೀಗೆ ಗಂಧರ್ವರಿಂದ ಅಪಹೃತನಾಗಿದ್ದಾನೆ ದುರ್ಯೋಧನ ಅಂತ. ಆವಾಗ ಇಬ್ಬರು ಬೈತಾರೆ, ಏನಣ್ಣ ನೀನು ನಮ್ಮನ್ನು ರಾಜ್ಯದಿಂದ ಹೊರಗೆ ಹಾಕಿ ನಮ್ಮನ್ನು ಕಾಡಿಗಟ್ಟಿ ಕಷ್ಟಕೊಟ್ಟು ಇಷ್ಟು ಬೇಕು ಅಂತ ಅನ್ಯಾಯ ಮಾಡಿ ಮತ್ತು ತನ್ನ ವೈಭವವನ್ನು ತೋರಿಸಿ ಹೊಟ್ಟೆ ಕಿಚ್ಚು ಪಡಲಿ ಅಂತ ಕರ್ಕೊಂಡು ಬಂದ ವ್ಯಕ್ತಿಗೆ ಸರಿಯಾಗಿ ಶಿಕ್ಷೆ ಆಗಿದೆ. ಈಗ ಶಿಕ್ಷೆ ಆಗಿದ್ದನ್ನು ನಾವು ಯಾಕೆ ಬಿಡಿಸಿಕೊಂಡು ಅವನಿಗೆ ಮತ್ತೆ ಸಪೋರ್ಟ್ ಮಾಡಬೇಕು, ಇದು ಬೇಡ ಅಂತಾನೆ. ಆವಾಗ ಅಣ್ಣ ಹೇಳಿದ ಮಾತು ಕರೆಕ್ಟು, ನಮ್ಮ ನಮ್ಮ ಜಗಳ ಆದಾಗ ನಾವು 5 ಮತ್ತು ಅವರು 100 ಜನ, ಆದರೆ ನಮ್ಮ ಇಡೀ ಒಂದು ಕುಲದ ವಿರುದ್ಧ ಹೋರಾಟ ನಡೆದಾಗ ನಾವು 105 ಜನ, 105 ಜನ ಅಂತ ವಿಭಾಗ ಆಗಬಾರ್ದು ಅಂತ ಹೀಗೆ ಹೇಳಿ ಬಿಡಿಸಿ ಮನೆಗೆ ಕಳುಹಿಸಿದ್ರ. ಅವನ ಯೋಗ್ಯತೆ ಬಿಡಿ, ದಡ್ಡತನ ಬೇಕು ಅಂತ ಇವರು ನನ್ನನ್ನು ಅವಮಾನಿಸಿ ಹೀಗೆಲ್ಲ ಮಾಡಿದರು. ಕೊನೆಗೆ ಕರ್ಣ ಸಮಾಧಾನ ಮಾಡ್ತಾನೆ, ಅವರು ನಿನ್ನ ಸೇವಕರಲ್ವಾ, ಬಿಡಿಸಿದ್ರು ಅಂತ ಇಟ್ಕೋ. ಅವರ ಕರ್ತವ್ಯ ಅವ್ರು ಮಾಡಿದ್ದಾರೆ, ನಿನ್ಗೆ ಅವ್ರು ಏನು ಕೆಲಸ ಮಾಡಿ ಸಹಾಯ ಮಾಡಿ ನಿನ್ನನ್ನೇನು ಉದ್ಧಾರ ಮಾಡಿದ್ರು ಅಂತ ಅವರ ಕೈ ಕೆಳಗೆ ನೀನು ಜೀತ ಅಂತ ಯೋಚನೆ ಮಾಡಬೇಡ ಅಂತ. ಹೀಗೆ ದುಷ್ಟರಿಗೆ ಯಾವ ರೀತಿಯಿಂದ ಸಹಾಯ ಮಾಡಿದ್ರು ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಅವರ ತಲೆಯಲ್ಲೇ ಇರುವಂತಹ ಉಪಾಯಗಳದು, ಏನು ಮಾಡಲಿಕ್ಕಾಗಲ್ಲ. ಆದರೆ ಅಜಾತಶತ್ರು ಅನ್ನುವ ಶಬ್ದವನ್ನು ನಾವು ಯೋಚನೆ ಮಾಡಬೇಕಾದದ್ದು ಗುರುಗಳಲ್ಲಿ ಅಥವಾ ಧರ್ಮರಾಜನಲ್ಲಿ. ಅವರು ಯಾರನ್ನೂ ಶತ್ರುವನ್ನಾಗಿ ಪರಿಗಣಿಸಲಿಲ್ಲ ಅಷ್ಟೇ,
ಅವರನ್ನು ಬಹಳ ಜನ ಶತ್ರುಗಳನ್ನಾಗಿ ಪರಿಗಣಿಸಿ ಅವರನ್ನು ಮೆಟ್ಟಬೇಕು ಅಂತ ಬೇಕಾದಷ್ಟು ಬಾರಿ ಪ್ರಯತ್ನಿಸಿದ್ದಾರೆ. ಆದರೆ ಸಮಾಜದಲ್ಲಿ ಒಡಕುಂಟಾಗಬಾರದು ಅಂತ ಪ್ರತಿ ಸರ್ತಿಯೂ ಅವರಿಂದ ಇನ್ನೇನಾದರೂ ಹೊಲಿಗೆ ಹಾಕಿ ಮತ್ತೆ ಮೊದಲಿನಂತೆ ಬಟ್ಟೆಯನ್ನು ಜೋಡಿಸಿ ತೊಟ್ಟುಕೊಂಡು ಈ ದೇಶದ ಚಂದವನ್ನು ನೋಡಬಹುದು ಅಂತ ಪ್ರತಿ ಕ್ಷಣಕ್ಕೂ ಬಯಸಿದಂತಹ ಧೀಮಂತ ಸಂತ ಅದು ಗುರುಗಳು. ಹಾಗೆಯೇ ಆ ಹೋರಾಟ ಹೊಡೆದಾಟ ಇದು ಆರಂಭದಿಂದಲೇ ಬಂದದ್ದಾದ್ರಿಂದ ಕೊನೆಗೆ ದೇವಸ್ಥಾನಗಳಲ್ಲೆಲ್ಲ ಪ್ರವೇಶ ಇಲ್ಲ ಅಂತನ್ನುವ ಸ್ಥಿತಿಗಳೆಲ್ಲ ಬಂದಾಗ ಸ್ವತಃ ತಾವೇ ನಿಂತು ದೇವಸ್ಥಾನದಲ್ಲಿ ದರ್ಶನಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಯಾಕೆಂದರೆ ನಮ್ಮ ಇಡೀ ಒಂದು ದೊಡ್ಡ ಕುಟುಂಬ ಒಡೆದು ಹೋಳಾದರೆ ಗೊತ್ತಿದೆ ನಮಗೆ. ಇತ್ತೀಚೆಗೆ ವೀರಶೈವ ಲಿಂಗಾಯಿತ ಅಂತ ಎರಡು ವಿಭಾಗಗಳಾದಾಗ ಸ್ವತಃ ಚಾತುರ್ಮಾಸದಲ್ಲಿದ್ದು ನೀವು ಬನ್ನಿ, ನಾವು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಇದರ ಬಗ್ಗೆ ವಿಚಾರ ಮಾಡೋಣ ಹೊರತು ಹೊರಗಿನಿಂದಲೇ ನಿಂತುಕೊಂಡು ಎಲ್ಲೋ ಅವರೊಂದು ಸ್ಟೇಟ್ಮೆಂಟ್ ಕೊಡೋದು, ಇವರೊಂದು ಸ್ಟೇಟ್ಮೆಂಟ್ ಕೊಡೋದು, ಅಲ್ಲಿ ಪೇಪರ್ ಒಂದು ಲೇಖನ, ಇಲ್ಲೊಂದು ಪೇಪರ್ ಲೇಖನ ಬೇಡ, ಎದುರುಗಡೆ ನಿಂತು ಇದರ ಬಗ್ಗೆ ವಿಚಾರ ಮಾಡೋಣ. ಅದಕ್ಕೋಸ್ಕರ ಎಷ್ಟೋ ಜನ ಹಿರಿಯ ವಿದ್ವಾಂಸರನ್ನು ಕುರಿತು ಕರೆದು ಮಾತಾಡಿಸಿ ಇದರ ನಡುವೆ ಇರುವ ಭೇದ ಏನು, ಇದರೆಡೆ ಇರುವ ಸಾಮ್ಯ ಏನು, ಇದು ಯಾಕೆ ಹೀಗೆ ಎರಡೆರಡು ಹೆಸರುಗಳಿಂದ ಬಂದಿದೆ ಅಂತ ಸ್ವತಃ ಅವರು ಅಧ್ಯಯನ ಮಾಡಿ ಅದಕ್ಕೋಸ್ಕರ ಪ್ರಶ್ನೋತ್ತರ ಕಾರ್ಯಕ್ರಮ ಅಥವಾ ಚರ್ಚೆಗೆ ಇಟ್ಟುಕೊಂಡು ಬನ್ನಿ ಅಂತ ಕರೆದಿದ್ರು. ಅಂದರೆ ನಾವು ಒಡೆದು ಹೋದಷ್ಟು ಸುಲಭದ ತುತ್ತಾಗ್ತೇವೆ ಅಂತನ್ನೋದನ್ನು ಬಾರಿ ಬಾರಿಗೂ ಎತ್ತಿ ಹೇಳಿದ ನಮ್ಮ ನಿಜವಾದ ಭಾರತೀಯತೆಯನ್ನು ಉಳಿಸುವ ಪ್ರಯತ್ನದಲ್ಲಿ ದೇವಪ್ರೇಮ ಅನ್ನೋದು ಎಷ್ಟಿತ್ತೋ ಅಷ್ಟೇ ಪ್ರಮಾಣದಲ್ಲಿ ದೇಶಪ್ರೇಮವು ಅವರ ಬದುಕಿನಲ್ಲಿ ಗೊತ್ತಿದೆ. ಇತ್ತೀಚೆಗೆ ಸಹಸ್ರನಾಮದ ಕೋಟಿ ಪಾರಾಯಣದ ಅರ್ಪಣೆಯನ್ನು ಮಾಡುವ ಸಂದರ್ಭದಲ್ಲೂ ಅವರು ಇದೇ ಮಾತು ಹೇಳಿದ್ದು. ರಾಷ್ಟ್ರಕ್ಕಾಗಿ ನಾವು ಒಳ್ಳೆಯ ಕೆಲಸವನ್ನು ಅಂದರೆ ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ಏನಾದರೂ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂದರೆ ಯಾರಾದರೂ ಯಜಮಾನ ಬಂದು ನಮಗೆ ಹೀಗೆ ಮಾಡು ಅಂತ ವರಣೆ ಕೊಟ್ಟರೆ ಮಾತ್ರ ನಾವು ಮಾಡಬೇಕು ಅಂತ. ಹಾಗಿಲ್ಲ, ಯಾಕೆಂದರೆ ನಾವು ಈ ದೇಶದಲ್ಲಿ ಪ್ರತಿಯೊಬ್ಬರೂ ಒಬ್ಬ ಪ್ರಜೆಗಳೇ, ಪ್ರಭುಗಳೇ. ಆದ್ದರಿಂದಾಗಿ ಆ ಪ್ರಭುತ್ವದಲ್ಲಿ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡಲಿಕ್ಕೆ ನಾವು ಯಜಮಾನರೇ. ಅದಕ್ಕೆ ಪ್ರತ್ಯೇಕ ಇನ್ನೊಬ್ಬ ಬಂದು ನಮಗೆ ವರಣೆ ಕೊಟ್ಟೇ ನಾವು ಮಾಡಬೇಕಾಗಿಲ್ಲ. ಆದರೆ ಅಕಸ್ಮಾತ್ ಹಿಂದೆ ಎಲ್ಲ ಹೇಗೆ ನಡೀತಿತ್ತು ಋಷಿಗಳ ಕಾಲದಲ್ಲಿ ಅಂತ ಹೇಳಿದಾಗ ಅವರು ನಿತ್ಯ ಅನುಷ್ಠಾನವನ್ನು ಪ್ರಾಮಾಣಿಕವಾಗಿ ಮಾಡುವಾಗ ಅದರ ಒಂದು ಭಾಗ ದೇಶದ ರಕ್ಷಣೆಗೆ ತಾನಾಗಿ ಹೋಗ್ತಿತ್ತು. ಮತ್ತು ಅವರಿಗದರ ಕಲ್ಪನೆ ಇತ್ತು ನೋಡಿ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋಭವಂತು ಅಂತ ನಿತ್ಯದ ಪ್ರಾರ್ಥನೆ. ಈ ರೀತಿಯಾದ ಪ್ರಾರ್ಥನೆಯಿಂದ ರಾಜಾದಿ ರಾಜಾಯ ಪ್ರಸಹ್ಯ ಸಾಯಿನೇ ಅಥವಾ ಧ್ರುವಾಧ್ಯೌ ಪೃಥಿವಿ ಧ್ರುವಾ ಸಪರ್ವತಾಯಿಮೇ ಧ್ರುವಂ ವಿಶ್ವಮಿದಂ ಜಗದ್ಧ್ರುವೋ ವೃಷಾಮಯಂ ಧ್ರುವಂತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ನಿರಂತರ ಇವರೆಲ್ಲರೂ ಕೂಡ ಈ ದೇಶವನ್ನು ಧಾರಣೆ ಮಾಡಿ ಇಲ್ಲಿರುವ ಪ್ರತಿಯೊಂದು ಪ್ರಜೆಗಳಿಗೂ ಕೂಡ ನೀರಿಲ್ಲ ಅಥವಾ ವಾಸ ಮಾಡಲಿಕ್ಕೆ ಜಾಗ ಯೋಗ್ಯವಲ್ಲ ಅನ್ನುವ ಸ್ಥಿತಿ ಯಾವತ್ತೂ ಬರದಂತೆ ಸದ್ಬುದ್ಧಿಯಿಂದ ಪ್ರಜೆಗಳನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ರಾಜನಿಗಿರಲಿ. ನಿರಂತರವಾದ ಒಳ್ಳೆಯ ಕೆಲಸಗಳಿಂದ ಪ್ರಜೆಗಳು ತಮ್ಮ ಕರ್ತವ್ಯದಲ್ಲಿ ಇದ್ದು ದೇಶಕ್ಕೆ ಕ್ಷೇಮವಾಗಲಿ. ಹಾಗೆಯೇ ತಲೆಯ ಮೂಲಕ ಜ್ಞಾನವನ್ನು ಕೊಟ್ಟು ಎಲ್ಲರ ತಲೆ ನೆಟ್ಟಗೆ ನಿಲ್ಲುವಂತೆ ಮಾಡುವಂತಹ ವಿಪ್ರಸಂತತಿ ಸುಖವಾಗಿರಲಿ. ಆಹಾರ ಕೊಟ್ಟು ಅದರ ಮೂಲಕ ಸಂಪತ್ತಿನ ರೂಪವಾಗಿರುವಂತಹ ಗೋವುಗಳು ಸದಾ ರಕ್ಷಣೆಗೆ ಈಡಾಗಲಿ. ಒಟ್ಟಂತೂ ಲೋಕದ ಎಲ್ಲ ಜನರು ಸುಖವಾಗಿರಲಿ ಅನ್ನುವ ಪ್ರಾರ್ಥನೆ ನಿತ್ಯ ಇದ್ದದ್ದೇ. ಹಾಗಾಗಿ ಮಠಾಧಿಪತ್ಯ ಮತ್ತು ರಾಜಾಧಿಪತ್ಯ ಇದೆರಡೂ ಸೇರಿದಾಗ ರಾಜಗುರು ಇವೆರಡರ ಸಮ್ಮೇಳನವೇ ದೇಶದ ಸುಭದ್ರತೆ. ಯಾಕೆಂದರೆ ಕಾನೂನಿನಿಂದ ಎಲ್ಲವನ್ನು ಮಾಡಲಿಕ್ಕಾಗುವುದಿಲ್ಲ. ಕಾನೂನಿನಿಂದ ಕಾಯಿದೆಗಳಿಂದ ಕೇವಲ ಒಂದು ಆರ್ಡರ್ ಮಾಡ್ಬೋದು, ಆದರೆ ಜನರ ಮನಸ್ಸಿನಲ್ಲಿ ನಾವು ಇದರಿಂದ ಮಾಡುವುದರಿಂದ ದೇಶಕ್ಕೇನು ಒಳ್ಳೆಯದಾಗುತ್ತೆ ಅಥವಾ ನಮ್ಮ ಸಂಘ ಸಂಸ್ಥೆ ಅಥವಾ ಯಾವುದೇ ಒಂದು ಕಾಯಿದೆ ಅದು ನಮ್ಮ ಒಳಿತಿಗೋಸ್ಕರ ಇದೆ ಅಂತ ಅರ್ಥ ಮಾಡಿಕೊಂಡು ನಡೆದರೆ ಮಾತ್ರ ಸಸೂತ್ರವಾಗಿ ತಿರುಗುತ್ತೆ. ಆದರೆ ಒಂದು ಬದಲಾವಣೆ ಬರಬೇಕಲ್ಲ ಮನಸ್ಸಿನಲ್ಲಿ, ಅದು ಸುಮ್ಮನೆ ಶಾಲೆಯಿಂದ ಕಲ್ತದ್ರಲ್ಲಿ ಬರುವುದಿಲ್ಲ. ಮತ್ತೆ ದೈವೀ ಪ್ರಜ್ಞೆಯೋ ಧರ್ಮ ಪ್ರಜ್ಞೆಯೋ ಇದ್ರೆ ಮಾತ್ರ ನಾನು ಈ ಕಾಯಿದೆಗೆ ಬಗ್ಗಿ ಈ ದೇಶದ ರಕ್ಷಣೆಗೋಸ್ಕರ ನನ್ನ ಭಾಗಧೇಯವನ್ನು ಸವಿತ್ತನ್ನು ಆಹುತಿಯಾಗಿ ನಾನು ಕೊಡಬೇಕು ಅನ್ನುವ ಎಚ್ಚರಿಕೆ ಬರುತ್ತೆ. ಹಾಗಾಗಿ ನಿರಂತರವಾಗಿ ಆ ಯಾವುದೇ ಕೆಲಸ ಜಾಗೃತಿ ಮೂಡಬೇಕು ಅಂದರೆ ಜನರಲ್ಲಿ ಅದರ ಅಭಿಪ್ರಾಯ ಮೂಡಿಸಬೇಕು. ಜನರಲ್ಲಿ ಅಭಿಪ್ರಾಯ ಮೂಡಿಸುವುದು ಅಂದರೆ ಈಗ ಉದ್ಧಾರ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸರ್ಕಾರಗಳು ಅನೇಕ ಥರದ ಯೋಜನೆಗಳನ್ನು ಹಾಕ್ತಾರೆ. ಇದರಿಂದ ಅವರಿಗೆ ಆರ್ಥಿಕವಾಗಿ ಏನೋ ಸಹಾಯ ಆಗ್ಬೋದು ಹೊರತು ಬೌದ್ಧಿಕವಾಗಿ ಮತ್ತು ಸಾಮಾಜಿಕ ಬಂಧನ ಅಥವಾ ಸಾಂಸ್ಕೃತಿಕವಾದ ನೆಲೆಗಟ್ಟುಗಳಲ್ಲಿ ಯಾವ ರೀತಿಯಾದ ಏಳಿಗೆ ಉಂಟಾಗುವುದಿಲ್ಲ. ಅದಾಗಬೇಕು ಅಂದರೆ ಮಠಾಧಿಪತ್ಯದ ಸಂಪರ್ಕ, ಸ್ವಾಮಿ ಸಮಾಜಕ್ಕೆ ಸನ್ಯಾಸಿಗಳ ಸಂಪರ್ಕ ನಿರಂತರ ಇರಬೇಕು ಅಂತ. ಇದು ಬಹುಶಃ ಮೊದಲಿನಿಂದಲೂ ಕೂಡ ಈ ದೇಶದಲ್ಲಿ ಎಲ್ಲಿ ರಾಜ ತಪ್ಪಿ ನಿಲ್ತು ಆಗ ಎಲ್ಲ ಕಡೆಯಲ್ಲಿ ಸನ್ಯಾಸಿಗಳು ಬಂದು ಜೋರು ಮಾಡಿದ್ದಿದ್ದೇ ಇದೆ. ವೇನ ಇಡೀ ದೇಶವನ್ನು ಕಬಳಿಸುವ ಪ್ರಯತ್ನ ಮಾಡಿದಾಗ ಋಷಿಗಳು ಹುಂಕಾರದಿಂದಲೇ ಅವನನ್ನು ಸುಟ್ಟು ಅವನ ದೇಹದಿಂದಲೇ ತೆಗೆದಂತಹ ಭಾಗದಿಂದ ಪೃಥು ಮಹಾರಾಜನನ್ನು ಲೋಕಕ್ಕೆ ಕೊಟ್ಟು ಭೂಮಿಗೆ ಪೃಥ್ವಿ ಅನ್ನುವ ಹೆಸರು ಬರುವಂತೆ ಮಾಡಿದರು ಅಂತ ಕೇಳ್ತೇವೆ ನಾವು. ಇದರಲ್ಲೇ ಭಾರತದಲ್ಲೇ ಎರಡು ಮೂರು ಕಡೆ ಬರುತ್ತೆ. ಪ್ರಜೆಗಳಿಗೆ
ರಾಜ ಅಕಸ್ಮಾತ್ ತಪ್ಪು ಮಾಡ್ತಾ ಇದ್ದಾನೆ ಅಂತಂದಾಗ ಎಚ್ಚರಿಸುವ ಅಧಿಕಾರ ಇದೆ ಅಂತ. ದಲ ಶಲ ಬಲ ಅಂತ ಮೂರು ಜನ ಅಣ್ಣ ತಮ್ಮಂದಿರು ಈ ವಾಮದೇವ ಅನ್ನುವ ಋಷಿಯ ಆಶ್ರಮದ ಹತ್ತಿರ ಬೇಟೆಗೋಸ್ಕರ ಹೋದಾಗ ತಮ್ಮ ಕುದುರೆಗಳಿಗೆ ತೊಂದರೆ ಆಯಿತು ಅಂತ ಶಲ ಏನು ಮಾಡ್ತಾನೆ, ವಾಮದೇವ ಋಷಿಗಳ ಮನೆಯ ಅಂದರೆ ಆಶ್ರಮದ ಕುದುರೆಗಳನ್ನು ಎರವಲು ಪಡಿತಾನೆ ನ್ಯಾಸಕ್ಕಾಗಿ. ವಾಮದೇವ ಹೇಳ್ತಾನೆ ಇದನ್ನು ಮರಳಿ ಕೊಡಬೇಕು, ನನಗಿದರ ಅಗತ್ಯ ಇದೆ ಅಂತ. ಅವನು ತಗೊಂಡು ಹೋದವನು ಮತ್ತೆ ವಾಪಸ್ ಕೊಡಲೇ ಇಲ್ಲ. ಆತ್ರೇಯ ಅಂತ ಅನ್ನುವ ಶಿಷ್ಯನನ್ನು ಕಳುಹಿಸಿ ಇದು ಕೊಟ್ಟ ಮಾತು ಉಳಿಸ್ಕೊಳ್ಬೇಕು, ವಾಪಸ್ ಕಳುಹಿಸು ಅಂತ ಕೇಳ್ತಾನೆ. ಅದೆಲ್ಲ ಆಗುವುದಿಲ್ಲ, ಏನಿದ್ರೂ ಅಂತಹ ಅದ್ಭುತ ಸಂಪತ್ತು ಅದು ಕೋಶದಲ್ಲಿರಬೇಕು ಹೊತ್ತು, ಯಾವುದು ಕಾಡಿನಲ್ಲಿರುವ ಆಶ್ರಮದಲ್ಲಿರುವ ವ್ಯಕ್ತಿಗೆ ಯೋಗ್ಯವಲ್ಲ, ಇದು ಕೊಡಲಿಕ್ಕಾಗುವುದಿಲ್ಲ ಅಂತ ಜೋರು ಮಾಡಿ ಕಳುಹಿಸ್ತಾನೆ. ಸ್ವತಃ ವಾಮದೇವನೇ ಬರಬೇಕಾದ ಅನಿವಾರ್ಯತೆ ಬರುತ್ತೆ. ಅಲ್ಲೂ ಕೂಡ ಸಮಾಧಾನದಿಂದ ಹೇಳಿದರೂ ಕೇಳಿಸಿಕೊಳ್ಳದೆ ಒಂದೇ ಸರ್ತಿಗೆ ಅವನ ಮೇಲೆ ಆಕ್ರಮಣಶೀಲನಾಗಿ ಕತ್ತಿ ಎತ್ತಿದ ಸಂದರ್ಭದಲ್ಲಿ ಹುಂಕಾರದಿಂದ ಅವನನ್ನು ಸುಟ್ಟು ತೆಗೆಯುತ್ತಾನೆ ವಾಮದೇವ. ಕುದುರೆ ಎಲ್ಲಿದೆ ಏನಿದೆ ಅಂತ ಗೊತ್ತಾಗದೇ ಇದ್ದದ್ರಿಂದ ವಾಮದೇವ ಹಾಗೆ ಹೊರಟು ಹೋಗ್ತಾನೆ. ಅವನ ತಮ್ಮ ದಲ ಅಣ್ಣನನ್ನು ಕೊಂದು ಹೋದ ಅಂತನ್ನುವ ಸಿಟ್ಟಿಗೆ ತಾನೂ ಸೈನ್ಯವನ್ನು ಹೊತ್ತುಕೊಂಡು ಓಡಿ ಬರ್ತಾನೆ ಇದೇ ವಾಮದೇವರ ಆಶ್ರಮಕ್ಕೆ. ಓಡಿ ಬಂದು ಅವನನ್ನು ಕೊಲ್ಲಬೇಕು ಅಂತ ಬಂದಾಗ ಜನಗಳೆಲ್ಲ ಬಂದು ಅಡ್ಡ ನಿಲ್ತಾರೆ. ಈ ಋಷಿಯ ಬಗ್ಗೆ ನಿನಗೇನು ಗೊತ್ತಿಲ್ಲ, ಮಹಾತ್ಮನಿದ್ದಾನೆ, ನಿಮ್ಮ ಅಣ್ಣ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ತಾನೇ ನ್ಯಾಸವಾಗಿ ಇದನ್ನು ಕುದುರೆಯನ್ನು ಕೊಟ್ಟಿದ್ದೇನೆ ಅಂತ ಇಷ್ಟು ಹೇಳಿದ ಮೇಲೂ ಅವರ ಮೇಲೆ ದಬ್ಬಾಳಿಕೆಯಿಂದ ಅಧಿಕಾರವನ್ನು ಚಲಾಯಿಸಿದ, ಅದಕ್ಕಾಗಿ ಶಿಕ್ಷೆಯಾಯಿತು ಅಂತ ಹೀಗೆ ಹೇಳಿ ಅವನ ಹೆಂಡತಿ ಮತ್ತು ಅವನ ಪ್ರಜೆಗಳು ಎಲ್ಲರೂ ತಡೆದ ಮೇಲೆ ದಲನಿಗೆ ಸ್ವಲ್ಪ ಜ್ಞಾನೋದಯ ಆಗಿ ತಾನು ಮಾಡಿದ್ದು ತಪ್ಪು ಅಂತ ಕ್ಷಮೆ ಕೇಳಿ ಕೊನೆಗೆ ವಾಪಸ್ಸು ತನ್ನ ರಾಜ್ಯದಲ್ಲಿ ಚೆನ್ನಾಗಿ ರಾಜ್ಯಭಾರ ಮಾಡುವುದಕ್ಕೆ ಬೇಕಾದ ಅನುಗ್ರಹವನ್ನು ಋಷಿಯಿಂದ ಪಡೆದು ಆ ಕುದುರೆಯನ್ನು ವಾಪಸ್ಸು ನ್ಯಾಸವಾಗಿ ಒಪ್ಪಿಸಿ ತನ್ನ ಕರ್ತವ್ಯವನ್ನು ಮಾಡಿದ್ರಿಂದಾಗಿ ಕ್ಷೇಮವಾಗಿ ಉಳಿದ ಅನ್ನುವ ಮಾತನ್ನು ಭಾರತ ನಮಗೆ ಕಥೆಯಲ್ಲಿ ಹೇಳುವಾಗ ಅಲ್ಲಿ ಬರುವ ಶ್ಲೋಕ ಏನು ಅಂದರೆ, ಪ್ರಜೆಗಳೂ ಕೂಡ ರಾಜನಿಗೆ ಕೆಲವೊಂದು ಸಂದರ್ಭದಲ್ಲಿ ಎಚ್ಚರಿಕೆ ಕೊಡುವಂತಹ ಅಧಿಕಾರ ಇದೆ. ಅಂದರೆ ಒಂದು ರೀತಿಯಲ್ಲಿ ಈ ದೇಶದಲ್ಲಿ ಡೆಮಾಕ್ರಸಿಯ ಜೊತೆಗೆ ಮೊನಾರ್ಕಿಯು ಕೂಡ ತುಂಬ ಒಂದಕ್ಕೊಂದು ಹೊಂದಿಕೊಂಡು ಸಹಾಯ ಮಾಡ್ತಿತ್ತು. ಈಗ ಏನಾಗಿದೆ ಅಂದರೆ ಜನಗಳ ಮಾತಿಗೆ ಬೆಲೆಯೇ ಇಲ್ಲ, ಒಂದೇ ದಿವಸ ಬೆಲೆ ಇರುತ್ತೆ, ಅದೂ ಕೂಡ ಆ ಬೆಲೆಗೆ ಕ್ರಯ ಆಗಿ ಹೋಗಿ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಷ್ಟು ಎಜುಕೇಷನ್ ಇಲ್ಲದೆ ಹೋದಾಗ, ಎಜುಕೇಷನ್ ಅಂದರೆ ಅಕ್ಷರ ಕಲಿಯುವುದಲ್ಲ, ನಮಗೆ ಇವತ್ತು ತಪ್ಪು ಕಲ್ಪನೆ ಇದೆ, ಹೊರಗಿನಿಂದ ತೂರಿಸುವುದು ಎಜುಕೇಷನ್ ಆಗಿದೆ, ಆದರೆ ಆ ಶಬ್ದದ ಅರ್ಥ ಒಳಗಿದ್ದದ್ದನ್ನು ಹೊರಕ್ಕೆ ತೆಗೆಯುವುದು ಅಂತ ಶಬ್ದದ ಅರ್ಥ. ಆದರೆ ನಾವು ಹೊರಗಿನಿಂದ ಅದಕ್ಕೆ ಇಷ್ಟ ಇಲ್ಲ ಅಂದರೂ ಇಷ್ಟು ಮಾರ್ಕ್ ತೆಗಿಲೇಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಒತ್ತಡ ತಲೆಗೆ ತಳ್ಳಿ ಕೊನೆಗೆ ಅಲ್ಲಿ ಹೋದಾಗ ಅದು ಒತ್ತಾಯಪೂರ್ವಕವಾಗಿ ದೇಹಕ್ಕೆ ಕಳಿಸಿದ ದೇಹ ಏನು ಮಾಡುತ್ತೆ, ಅದನ್ನು ಒಂದೋ ವಾಂತಿ ಮಾಡುತ್ತೆ, ಒಂದು ಬೇಡವಾದ ಕಜ್ಜಿಯೋ ಇನ್ನೇನೋ ಆಗಿದ್ದು ದೇಹದಿಂದ ಹೊರಕ್ಕೆ ಹೋಗುತ್ತೆ. ಹಾಗಾಗಿ ಪರೀಕ್ಷೆ ಅಂತನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತಲೆಯೊಳಗೆ ತಳ್ಳಿದಂತಹ ಬೇಡವಾದ ಸಂಗತಿಗಳನ್ನು ವಾಂತಿ ರೀತಿ ಮಾಡಿ ಅಬ್ಬಾ ಈಗ ಅಜೀರ್ಣ ಎಲ್ಲ ಪರಿಹಾರ ಆಯಿತು ಅಂತನ್ನೋ ಥರ ಹೊರಕ್ಕೆ ಬರ್ತವೆ ಮಕ್ಕಳು. ಹೋಗುವ ದಿವಸ ತಲೆ ಎಷ್ಟು ಫ್ರೆಶ್ ಆಗಿತ್ತು, ಒಂದು ವರ್ಷ ಕಳೆದು ಹೊರಕ್ಕೆ ಪರೀಕ್ಷೆ ಮುಗಿಸಿ ಬರುವಾಗಲೂ ಅಷ್ಟೇ ಫ್ರೆಶ್ ಇರ್ತಾರೆ ಅಂತನ್ನುವ ಸ್ಥಿತಿಯಲ್ಲಿ ಇದ್ದವರಿಗೆ ನಾವು ಸಮಾಜದ ಚಿಂತನೆ ಅಥವಾ ಧಾರ್ಮಿಕ ಆಲೋಚನೆ ಅಥವಾ ಅಧ್ಯಾತ್ಮದ ಚಿಂತನೆ ಅಥವಾ ಸಾಮಾಜಿಕ ಜವಾಬ್ದಾರಿಗಳು ಅಂತ ಹೇಳಿದರೆ ಏನು ಅರ್ಥ ಆಗುತ್ತೆ? ಹಾಗಾಗಿ ನಮಗೆ ಬೇಕಾದದ್ದು ಶಿಕ್ಷಣ ಅಂತನ್ನುವುದು ಒಂದು ಹಿರಿಯರ ಹಿನ್ನೆಲೆ ಇದ್ದೇ ಇರಬೇಕು. ಅಂದರೆ ಹಿರಿಯರು ಅಂತಂದರೆ ತಲೆಹಣ್ಣಾದವರು ಅಂತ ಮಾತ್ರ ಅಲ್ಲ, ಈ ದೇಶದ ಇತಿಹಾಸದ ಬಗ್ಗೆ ಸರಿಯಾಗಿ ಗೊತ್ತಿದ್ದ ವ್ಯಕ್ತಿಯ ಒಂದು ಬೆಂಬಲ ಸಮಾಜದ ಚಿಂತನೆ ಅವರಿಗೆ ಬರುವಂತಾಗಬೇಕು ಅಂತ ಗುರುಗಳು ಯಾವಾಗಲೂ ಹೇಳ್ತಿದ್ರು. ಅದಕ್ಕೋಸ್ಕರವೇ 1956 ಈ ದೇಶಕ್ಕೆ ಅಧ್ಯಾತ್ಮ ಶಿಕ್ಷಣದಿಂದ ಮಾತ್ರವೇ ಉನ್ನತಿ ಸಾಧ್ಯ, ರಾಷ್ಟ್ರ ರಕ್ಷಣೆ ಆಗಬೇಕು ಅಂತಂದರೆ ನಮ್ಮ ಪ್ರಾಚೀನ ಇತಿಹಾಸಗಳ ಬಗ್ಗೆ ಅರಿವು ಇರಬೇಕು, ಭಾಷೆಯ ಮೇಲಿನ ದ್ವೇಷದಿಂದ ಅಂಥದ್ದನ್ನು ಓದುವವರನ್ನು ಅತ್ಯಂತ ತುಚ್ಛೀಕಾರವಾಗಿ ಕಾಣುವಂತಹ ಸಂದರ್ಭದಲ್ಲೂ ಕೂಡ ಬೇಡಿ ಹಿಡಿ ಅನ್ನವನ್ನು ಪಡೆದು ಗುರುಕುಲವನ್ನು ಕಟ್ಟಿ ಇಷ್ಟು ವರ್ಷಗಳ ಕಾಲ 55 ಆಯಿತು ಅಂತಂದರೆ ಇಲ್ಲಿಯ ತನಕ ಸಾಮಾನ್ಯ ಸಂಗತಿ ಅಂತೂ ಖಂಡಿತ ಅಲ್ಲ. ಇಷ್ಟು ದೀರ್ಘಕಾಲ ಅಶನ ವಸನ ವಸತಿ ಇಷ್ಟೂ ಫ್ರೀ, ಉಚಿತ ಅಂದರೆ ಸಂಪೂರ್ಣ ಉಚಿತ, ಯಾವತ್ತೂ ಕೂಡ ಯಾರ ಹತ್ರೂ ಕೂಡ ಈ ಕೆಲಸಕ್ಕೆ ನಿನ್ನಿಂದ ಇಷ್ಟು ತಗೊಳ್ಬೇಕು ಅಂತ ಗುರುಗಳು ಹೇಳಿದ್ದಿಲ್ಲ. ಎಷ್ಟೋ ಸರ್ತಿ ಮಕ್ಕಳಿಗೆ ಸರಿಯಾಗಿ ಹೊತ್ತು ಹೊತ್ತಿಗೆ ಹಾಕಬೇಕಾದ ಅನ್ನಕ್ಕೆ ತತ್ವಾರ ಇದೆ ಅಂತ ಗೊತ್ತಾದಾಗ ತನಗೆ ಕೊಡಬೇಕಾದ ದೇವರ ನೈವೇದ್ಯಕ್ಕೆ ಆಮೇಲೆ ಫಲಾಹಾರದ ನಂತರ ಕೊಡಬೇಕಾದ ಹಣ್ಣನ್ನು ಕ್ಯಾನ್ಸಲ್ ಮಾಡಿಕೊಂಡದಿದೆ, ಅದೇ ದುಡ್ಡಿನಿಂದ ಮಕ್ಕಳಿಗೆ ಅಕ್ಕಿ ತಂದು ಹಾಕಿ ಚೆನ್ನಾಗಿ ಊಟ ಹಾಕಿ ಅಂತ. ತನಗೆ ವೈಭೋಗ ಬೇಡ, ದೇವರಿಗೆ ಗಂಜಿ, ಮಕ್ಕಳಿಗೆ ಏನು ಗಂಜಿ ಊಟ ಮಾಡಿಸ್ರು ದೇವರ ನೈವೇದ್ಯಕ್ಕೂ ಅಷ್ಟೇ ಸಾಕು ಅಂತ. ಅಂದರೆ ಇಷ್ಟು ಒಂದು ಮಕ್ಕಳನ್ನು ಪೋಷಿಸಬೇಕು, ವಿದ್ಯೆಯನ್ನು ಕಲಿಯುವವರಿಗೆ ಚೆನ್ನಾಗಿ
ಹೊಟ್ಟೆ ತುಂಬ ಅನ್ನ ಸಿಕ್ಕಿದ್ರೆ ಮಾತ್ರ ತಲೆ ತುಂಬ ವಿದ್ಯೆ ತುಂಬುವುದು ಸಾಧ್ಯ ಇದೆ ಅಂತ ಅಂತಹ ಕಠಿಣವಾದ ಪ್ರಸಂಗದಲ್ಲೂ ಕೂಡ ಹಿಂದೇಟು ಹಾಕದೆ ಅದಕ್ಕೋಸ್ಕರ ಜೀವನದುದ್ದಕ್ಕೂ ಅವರ ಒಂದು ಯಾವಾಗಲೂ ಹೇಳುವ ಮಾತಿತ್ತು, ನಾವು ಸನ್ಯಾಸಿಗಳು ಅಂದರೆ ಭಿಕ್ಷುಕಳು, ಅಂದರೆ ಭಿಕ್ಷು ಅಂತ ಅನ್ನುವುದು ಶಬ್ದ ನಿಜವಾಗಿ ಹಿಂದೆ ಇದ್ದದ್ದು. ಅದೀಗ ಭಿಕ್ಷುಕ ಅನ್ನುವ ಶಬ್ದದಿಂದ ಪೂರ್ತಿ ಏನೂ ಇಲ್ಲದವ ಬೇಡುವ ಸ್ಥಿತಿಯಲ್ಲಿರುವವನು ಅಂತಾಗಿದೆ. ವಸ್ತುತಃ ಭಿಕ್ಷು ಅಂದರೆ ಸಮಾಜದಲ್ಲಿ ಬೇಡುವ ಅರ್ಹತೆ ಇರುವವನು ಅಂತ ಅರ್ಥ. ಹಾಗೆ ಅವರು ರಾಮಜನ್ಮಭೂಮಿಯ ಸಂದರ್ಭದಲ್ಲಿ ಇದೇ ಬೇಡಿಕೆಯನ್ನು ಇಟ್ಟಿದ್ರು. ನಾವು ಭಿಕ್ಷುಗಳು, ನಮ್ಮ ನೆಲದಲ್ಲಿ ನಮಗೆ ರಾಮನನ್ನು ಕಟ್ಟಿಕೊಳ್ಳುವುದಕ್ಕೆ ನೆಲ ಕೊಡಿ ಅಂತ ಮುಸ್ಲಿಂ ಸಂತರ ಹತ್ರ ಬೇಡಿದ್ರು. ಅದೇ ರೀತಿ ತುರ್ತು ಪರಿಸ್ಥಿತಿ ಉಂಟಾದಾಗ ಈ ದೇಶದ ಪ್ರಜಾಪ್ರಭುತ್ವವನ್ನು ಮರಳಿ ನಮಗೆ ಕೊಡಿ ಅಂತ ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ರು. ನಾನು ಭಿಕ್ಷೆ ಬೇಡ್ತಾ ಇದ್ದೇನೆ ಸನ್ಯಾಸಿ, ನನಗೆ ಈ ಬೇಡುವ ಹಕ್ಕಿದೆ, ನನ್ನ ಪ್ರಜಾಪ್ರಭುತ್ವವನ್ನು ನನಗೆ ವಾಪಸ್ಸು ಕೊಡಿ ಅಂತ. ಅಂದರೆ ಇದು ಹತ್ತಿರದಲ್ಲಿ ಬಂದು ಹೋದವರಿಗೆ, ಸಾಮಾನ್ಯ ಮನೆಗೆ ಅಥವಾ ಎಲ್ಲಿಯಾದರೂ ಇದ್ದ ಜಾಗಕ್ಕೆ ಬಂದವರಿಗೆ ಎಲ್ಲರಿಗೂ ಗೊತ್ತಿದೆ. ಯಾರಾದರೂ 1,000 ಕೊಟ್ಟು ಅವರನ್ನು ಕರೆಸಿದ್ದು ಸುಮಾರು 50-60 ಕಿಲೋಮೀಟರ್ ದೂರದಿಂದ ಕರೆಸಿರ್ತಾರೆ. ಅವರ ಜೊತೆಗೆ ಎಸ್ಕಾರ್ಟು, ಅವರ ಜೊತೆಗೆ ಮಠದ ವಾಹನ, ಅದಕ್ಕೆ ಬೇಕಾದ ಸಾಮಗ್ರಿಗಳು ಇದೆಲ್ಲ ಹೊತ್ತುಕೊಂಡು ಬಂದ ಮೇಲೆ ಬರೀ 1,000 ರೂಪಾಯಿ ಇಟ್ಟಾಗ ಬೇಸರದಿಂದ ಹೇಳ್ತಿದ್ರು, ಇಷ್ಟು ದೂರಕ್ಕೆ ಬಂದದ್ದು, ನಾನು ಕೇವಲ ನಿಮ್ಮ ಮನೆಗೆ ಬಂದದ್ದು ಅಂತ ಅನ್ನೋದು ವಿಶೇಷವೇ, ಆದರೆ ನನ್ನ ಮಕ್ಕಳು ಕೂಡ ಇದ್ದಾರೆ, ಅವರನ್ನು ನಾನು ಪೋಷಿಸ್ಲಿಕ್ಕೋಸ್ಕರ ನೀವು ಇಷ್ಟು ಕಮ್ಮಿ ಕೊಟ್ಟರೆ ಸಾಕಾಗುವುದಿಲ್ಲ ಅಂತ. ಅಂದರೆ ನೋಡ್ತಿದ್ರು ಅವರಿಗೆ ಮನೆಯ ವ್ಯವಸ್ಥೆ ಚೆನ್ನಾಗಿದೆಯಾ, ಮನೆ ಸ್ವಂತದ್ದಾಗಿ ಒಳ್ಳೆ ಕೆಲಸದಲ್ಲಿದ್ದಾರೆ, ಅವರ ಪರಿಸರದ ಎಲ್ಲ ಜನರು ಚೆನ್ನಾಗಿದ್ದಾರೆ ಅಂದರೆ ಕೇಳ್ತಿದ್ರು. ಅದಲ್ಲದೆ ಕೆಲವೊಂದು ಸರ್ತಿ ಎಷ್ಟೋ ದೂರ ಹೋಗಿ 10 ರೂಪಾಯಿ ಇಟ್ಟಾಗಲೂ ಏನೂ ಹೇಳದೆ ತಾನೇ ಸ್ವತಃ ಮತ್ತೆ 100 ರೂಪಾಯಿ ಅವನ ಕೈ ಕೊಟ್ಟು, ಮನೆಯಲ್ಲಿ ಏನೇ ಕಷ್ಟ ಇದ್ದರೂ ಇದನ್ನೆಲ್ಲ ಮರೆತು ಬಿಡು, ಚೆನ್ನಾಗಿ ತಾನಾಗಿ ನಿನ್ನ ಆ ಕಷ್ಟ ಪರಿಹಾರ ಆಗುತ್ತೆ, ಧರ್ಮದಲ್ಲಿ ಇರು, ಅದನ್ನು ಖಂಡಿತ ಏನೇ ಕಷ್ಟ ಆದರೂ ಕೂಡ ಧರ್ಮ ಬಿಟ್ಟು ಹೋಗ್ತೇನೆ ಅಂತನೋ ಮಾತು ಹೇಳಬೇಡ ಅಂತ. ಹೀಗೆ ಎಲ್ಲಿ ತಗೊಳ್ಬೇಕು ಎಲ್ಲಿ ಕೊಡಬೇಕು ಅನ್ನುವ ನಿರಂತರವಾದ ಪ್ರಜ್ಞೆ ಇದ್ದುಕೊಂಡೇ ತನ್ನ ಬದುಕನ್ನು ನಡೆಸಿದವರು ಎಷ್ಟೋ ಜನ ಆಕ್ಷೇಪ ಮಾಡಿದ್ದೀರಿ, ಈ ಸ್ವಾಮಿ ಬಂದ ತಕ್ಷಣ ಬರೀ ಕೇಳುತ್ತೆ, ಡೊನೇಷನ್ ಕಾರ್ಡ್ ಹಿಡ್ಕೊಂಡೇ ಬರುತ್ತೆ ಅಂತ. ಇಷ್ಟು ಒಂದು ಪ್ರಾಣಿಯನ್ನು ವಸ್ತುವನ್ನು ಮಾತಾಡಿಸಿದಾಗೆ ಬೈಗುಳದ ಶಬ್ದವನ್ನು ಕೇಳಿದ್ದು ನಾವೇ ಸ್ವತಃ ಕೇಳಿದ್ದೇವೆ. ಆದರೆ ಅಷ್ಟಕ್ಕೆ ಬೇಜಾರು ಮಾಡ್ಕೊಳ್ತಿರಲಿಲ್ಲ. ಎಷ್ಟೋ ಸರ್ತಿ ನಮಗೆ ಈ ಕೆಲವೊಂದು ಪೀತ ಪತ್ರಿಕೆಗಳೆಲ್ಲ ಬಂದಾಗ ಅವರ ದೊಡ್ಡ ಚಿತ್ರ ಹಾಕಿ ಏನೇನೋ ಬೈದು ಬರೀತಾ ಇದ್ರು, ಅದನ್ನು ಓಡಿ ನಕ್ಕು ಬಿಡೋರು, ನನ್ನ ಬಗ್ಗೆ ಇಷ್ಟು ಬೈದಿದ್ದಾರೆ, ನನ್ನ ಬಗ್ಗೆ ಇನ್ನೇನು ಸಿಕ್ಕೇ ಇಲ್ಲ, ಬರೀ ಇಷ್ಟೇ ಬೈದಿದ್ದಾರೆ ಅಂತ ಏನೋ ಹೇಳಿಕೊಂಡು ಅಕಸ್ಮಾತ್ ಅದರಲ್ಲಿ ತಾನು ಮಾಡಿದ್ದು ಕೆಲಸವನ್ನು ಆಕ್ಷೇಪಿಸಿದ್ರಲ್ಲಿ ತಪ್ಪಿದೆ ಅಂತ ಅನಿಸಿದರೆ ಆ ತಪ್ಪಿನ ಬಗ್ಗೆ ಅವನಿಗೆ ಸಮಜಾಯಿಷಿ ಕೊಡಲಿಕ್ಕೋಸ್ಕರ, ಅಂದರೆ ನಾನು ಮಾಡಿದ ತಪ್ಪಲ್ಲ, ನಿಮಗೆ ತಪ್ಪು ಇನ್ಫಾರ್ಮೇಷನ್ ಹೋಗಿದೆ ಅಂತ. ಏನೂ ಇಲ್ಲದೆ ಸುಮ್ಮನೆ ಕೆಲವೊಂದು ಸರ್ತಿ ಏನೂ ಇರುವುದಿಲ್ಲ, ಫೋಟೋ ಮಾತ್ರ ದೊಡ್ಡದಿರ, ಅವ್ರ ಹೆಸರು ಒಂದು ಸರ್ತಿ ಬಂದು ಹೋಗಿರುತ್ತೆ. ಅಂದರೆ ನೋಡಿ, ನಾನು ಬಯಸ್ಕೊಂಡು ಕೀರ್ತಿ ಗಳಿಸ್ಲಿಕ್ಕೂ ಅವರಿಗೆ ನನ್ನ ಹೆಸರೇ ಬೇಕು, ಚೆನ್ನಾಗಿ ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಲಿಕ್ಕೂ ನನ್ನ ಹೆಸರೇ ಬೇಕು, ಎಲ್ಲ ಕಡೆಗೂ ಬೇಡವಾದವರಿಗೂ ಬೇಕಾದವರಿಗೂ ಬೈಯೋರಿಗೂ ಹೊಗಳಿರೋರಿಗೂ ನನ್ನ ಹೆಸರೇ ಬೇಕು, ದೇವರು ಕೃಷ್ಣನೇ ಹಾಗೆ ಅಂತ ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿ ಬೈದಷ್ಟು ಬೈದಷ್ಟು ಖುಷಿ ಪಡ್ತಿದ್ರು. ಅಂದರೆ ಸಮಾಜದಲ್ಲಿ ಆಗುವ ಅವಮಾನವನ್ನು ಅಪಮಾನವಾದರೆ ಒಳಿತು ಅನ್ನುವ ಮಾತನ್ನು ಅಕ್ಷರಶಃ ಜೀವನದಲ್ಲಿ ಪಾಲಿಸಿದವರು. ಅದನ್ನು ಅವರು ಒಂದು ಸಭೆಯಲ್ಲಿ ಹೇಳಿದರು ಕೂಡ. ಕೃಷ್ಣನಿಗೆ ಭಗದತ್ತ ಅನ್ನುವ ಅಸ್ತ್ರವನ್ನು ಪ್ರಯೋಗಿಸಿದಾಗ ಭಗವಂತನ ಕೊರಳಿಗೆ ಅದು ಮಾಲೆಯಾಗಿ ಬೀಳುತ್ತೆ, ಅವನಿಗದು ತಾಗುವುದಿಲ್ಲ. ಹಾಗೆ ಅವರು, ನಿಮ್ಮ ಟೀಕಾಸ್ತ್ರಗಳನ್ನು ನೀವೇನೇ ಪ್ರಯೋಗಿಸಿ, ನಾನು ಮಾಡಿದ್ದು ಸರಿ ಅಂತ ನನ್ನ ಮನಸ್ಸಿಗೆ ಬಂದ ಮೇಲೆ ನೀವು ಕೊಟ್ಟ ಪ್ರತಿಯೊಂದು ಟೀಕೆಗಳನ್ನು ಕೂಡ ನಾನು ಅದನ್ನು ಮಾಲೆಯಾಗಿ ಸ್ವೀಕರಿಸ್ತೇನೆ ಹೊರತು ಹಿಂಜರಿದು ಅಯ್ಯೋ ಈ ಕೆಲಸ ಮಾಡಿದರೆ ಇಷ್ಟು ಜನ ಬಯಸ್ಕೊಳ್ಬೇಕಲ್ವಾ ಬೇಡ ಅಂತ ನಾನು ಹಿಂಜರಿಯುವುದು ಸಾಧ್ಯವೇ ಇಲ್ಲ, ಮತ್ತೆ ನಾನು ಕೆಲಸದಲ್ಲಿ ಹೆಚ್ಚಿಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದವರು. ಇದರ ನಂತರ ಇನ್ನೂ ಒಂದು ಪ್ರಧಾನವಾದದ್ದು, ಪಶ್ಚಿಮ ಘಟ್ಟದಲ್ಲಿ ತುಂಬ ದೊಡ್ಡ ಪ್ರಮಾಣದ ಮೈನಿಂಗ್ ಥರದ ಅಥವಾ ಕಾಡು ಕಡಿಯುವುದು ಅಥವಾ ಬೆಟ್ಟ ಕೊರೆಯುವುದು ಅನ್ನೋ ಥರದ ದೊಡ್ಡ ಅಪಾಯ ಉಂಟಾದಾಗ ಪಶ್ಚಿಮ ಘಟ್ಟ ಉಳಿಸಿ ಅನ್ನುವ ಹೋರಾಟದಲ್ಲೂ ಕೂಡ ಬಹಳ ಬಾರಿ ಆ ಶಿವಮೊಗ್ಗದ ಜಾಗದಲ್ಲಿ ಓಡಾಡಿ ಅಲ್ಲಿಯ ಜಿಲ್ಲಾ ಪಂಚಾಯತ್ಗಳಿಗೆಲ್ಲ ಲೆಟರ್ ಬರೆದು, ಸರ್ಕಾರಗಳಿಗೆ ಲೆಟರ್ ಬರೆದು, ಇದು ತಪ್ಪು, ಆಗುಂಬೆಯ ಘಾಟಿಯಲ್ಲಿ ನಡೆಯುವಂತಹ ಈ ಎಲ್ಲ ಥರದ ಸಾಗಣೆಗಳೇನಿದೆ ಇದು ದೊಡ್ಡ ಅಪಾಯ ತರುತ್ತೆ, ನಮ್ಮ ಜೀವ ಸಂಕುಲದ ಅತ್ಯಂತ ಅಪೂರ್ವವಾದ ಜಾಗ ಅದು, ಯಾಕೆಂದರೆ ಆ ಜಾಗವನ್ನು ಉಳಿಸಿಕೊಂಡ್ರೆ ಮಾತ್ರ ಈ ಕರ್ನಾಟಕಕ್ಕೆ ಶ್ರೀಗಂಧದ ಗುಡಿ ಅನ್ನುವ ಹೆಸರು ಉಳಿಲಿಕ್ಕೆ ಸಾಧ್ಯ ಅಂತ. ಹೀಗೆ ಗಂಧ ಸಾಗಣೆಯ ಅಥವಾ ಚಂದನ ಸಾಗಣೆಯ ದುಷ್ಟ ಪ್ರವೃತ್ತಿಯನ್ನೆಲ್ಲ ವಿರೋಧಿಸಿ ನಿಂತು ಪಶ್ಚಿಮಘಟ್ಟ ಉಳಿಸಿ ಎನ್ನುವ ಹೋರಾಟದಲ್ಲಿ ತೊಡಗಿದ್ರು. ಅದೇ ರೀತಿ ನೇತ್ರಾವತಿಯನ್ನು ತಿರುಗಿಸಿ ಇನ್ನೆಲ್ಲಿಗೋ ಹಾಕಬೇಕು ಅಂತಂದಾಗಲೂ ನದಿಯ ಸಹಜ ಹರಿವನ್ನು ತಡೆಯುವುದು ಯಾವ ಮಾತ್ರಕ್ಕೂ ಸರಿಯಲ್ಲ ಅಂತ. ಅದಕ್ಕೋಸ್ಕರ ನೀರಿನ ತಜ್ಞರನ್ನೆಲ್ಲ ಕರೆಸಿ ಮಾತಾಡಿದರು, ಒಂದು ಸಭೆಯಲ್ಲಿ ಮಾತನಾಡಿಸಿ ಯಾವ ರೀತಿ ನದಿಯನ್ನು ಉಪಯೋಗಿಸ್ಬೋದು, ಅಣೆಕಟ್ಟು ಕಟ್ಟುವುದರಿಂದ ಏನು ಲಾಭ ಏನು ತೊಂದರೆ, ಅಥವಾ ಅದಕ್ಕೆ ಅದನ್ನು ನಾವು ದಿಕ್ಕು ಬದಲಾಯಿಸುವುದರಿಂದ ನಿಜವಾಗಿ ಅದರಿಂದ ಲಾಭವೋ ನಷ್ಟವೋ, ಇದೆಲ್ಲ ತೀರ್ಮಾನ ಮಾಡಿ ಆಮೇಲೆ ಆ ಹೋರಾಟದ ಪ್ರವೃತ್ತಿಯಲ್ಲಿ ಯಾರ್ಯಾರು ಕೆಲವೊಂದು ಸರ್ತಿ ಹೋರಾಟ ಮಾಡುವುದರಲ್ಲಿ ನಿಜವಾಗಿಯೂ ಕೂಡ
ನಾವು ಸೋತಿದ್ದೇವೆ ಅಂತ ಅನಿಸಿದರೆ ಎಷ್ಟೋ ಸರ್ತಿ ಹೋರಾಟವನ್ನು ಹಿಂತೆಗೆದುಕೊಂಡದ್ದು ಇದೆ. ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಸರಿಯಲ್ಲ, ಯಾಕೆಂದರೆ ತಪ್ಪು ಮಾಹಿತಿಯಿಂದ ಕೆಲವೊಂದು ಸರ್ತಿ ಮಾತು ಕೊಟ್ಟ ಮೇಲೆ ಬೇರೆಯವರಾದರೆ ನಾನು ಹಾಗೆ ಹೇಳೇ ಇಲ್ಲ ಅಂತ ಹೇಳಿಬಿಡ್ತಿದ್ರು. ಇಲ್ಲ, ನಾವು ಹಿಂದೆ ಹೇಳಿದ್ರಲ್ಲಿ ಸ್ವಲ್ಪ ದೋಷ ಇತ್ತು ಅಂದರೆ ತಾನು ಮಾಡಿದ ತಪ್ಪನ್ನು ತಕ್ಷಣ ಒಪ್ಪಿಕೊಂಡು ತಿದ್ದಿಕೊಳ್ಳುವಂತಹ ಒಂದು ಸಹಜ ಪ್ರವೃತ್ತಿ ಅವರ ಹತ್ತಿರ ಇದ್ದರೂ ಎಲ್ಲರಿಗೂ ಗೊತ್ತು. ಅಂದರೆ ಕೆಲವರಿಗೆ ಏನು ಅಂದರೆ ಆಗೊಮ್ಮೆ ಮಾತಾಡ್ತಾರೆ, ಇನ್ಯಾರೋ ಬಂದು ವಶೀಲಿ ಹಿಡಿದ್ರು ಅದಕ್ಕೆ ಈ ಥರ ಮಾತಾಡ್ತಾರೆ ಅಂತ ಹೀಗೆ ಹೇಳಿದವರು ಇದ್ದಾರೆ. ಆದರೆ ಅದು ನಿಶ್ಚಯವಾಗಿ ಒಂದು ವಿಷಯಕ್ಕೋಸ್ಕರ ತನ್ನ ಬದುಕನ್ನು ದೃಢವಾಗಿ ಇಟ್ಟದ್ದು ಹೌದು ಅಂತ ಆದಮೇಲೆ ಯಾವತ್ತೂ ಹಿಂದೆ ಇಟ್ಟು ಹಾಕಿದ್ದು, ಹಿಂದೆ ಹೆಜ್ಜೆ ಇಟ್ಟದ್ದು ಇಲ್ಲವೇ ಇಲ್ಲ. ಬಹಳ ಹಿಂದಿನದ್ದು ಒಂದು ಪಾಜಕದಲ್ಲಿ ಗಣಿಗಾರಿಕೆಯಾಗಿ ಬೆಟ್ಟವನ್ನೇ ಒಡೆದು ತೆಗೀತಾರೆ ಅಂತಂದಾಗ ಬೀದಿಗೆ ಬಂದಿದ್ದರು ಪೂರ್ತಿ. ಅಲ್ಲಿಯ ಅಷ್ಟು ಪಾವನ ಸಂಸತ್ತು ಅಂತ ಯಾತ್ರೆಗಳನ್ನು ನಡೆಸುವಂಥ ಒಂದಿಷ್ಟು ಜನರು ಸೇರಿಕೊಂಡಿದ್ದರು, ಊರಿನ ಜನರು ಸೇರಿದ್ದರು, ಬೆಂಗಳೂರಿನಿಂದೆಲ್ಲ ಆ ಬೇರೆ ಬೇರೆ ದೇಶದ ರಾಜ್ಯದ ಭಾಗಗಳಿಂದೆಲ್ಲ ಅಲ್ಲಿಗೆ ಬಂದಿದ್ದರು. ಯಾಕೆಂದರೆ ನಿಮಗೆ ಬರೀ ಬೆಟ್ಟ ಅದು, ನಮಗೆ ಅದು ನಮ್ಮ ಗುರುಗಳು ಓಡಾಡಿದ ಜಾಗ, ಆ ಜಾಗವನ್ನು ಉಳಿಸ್ಕೊಳ್ಬೇಕಾದ ನಮ್ಮ ಕರ್ತವ್ಯ, ನಿಮಗೆ ಪ್ರಕೃತಿಯಲ್ಲಿ ಏನು ಸಿಕ್ಕಿದ್ರೂ ಅದನ್ನು ಒಡೆದು ತಿಂದು ಹಾಕ್ತಿರಲ್ವಾ ಅಂತ ಹಾಗೆ ಜೋರು ಮಾಡಿ ಕೊನೆಗೆ ಅದಕ್ಕೊಂದು ದೊಡ್ಡ ತೀವ್ರವಾದ ಪತ್ರಿಕೆಯಲ್ಲಿ ದೂರದರ್ಶನಗಳಲ್ಲೆಲ್ಲ ಹೋರಾಟದ ಪ್ರಸಂಗ ಬಂದ ಮೇಲೆ ಒತ್ತಡಕ್ಕೆ ಮಣಿದು ಕೊನೆಗೆ ಅದನ್ನು ನಿಲ್ಲಿಸಬೇಕಾಯಿತು. ಹೀಗೆ ಎಂಥ ಸಂದರ್ಭ ಬಂದಾಗಲೂ ಹೋರಾಟದ ಕಿಚ್ಚು ನಮಗೆ ಗೊತ್ತಾಗೋದಿಲ್ಲ. ಗಂಗೆ ಉಳಿಸಿ ಅಂತನ್ನುವಾಗ ಇತ್ತೀಚೆಗೆ ಒಂದು 2 ವರ್ಷದ ಕೆಳಗೆ ಡ್ಯಾಮ್ ಮತ್ತೆ ಒಂದು ಸುಮಾರು 260-270 ಡ್ಯಾಮ್ ಹೊಸದಾಗಿ ನಿಯೋಜನೆಗೊಳ್ಳುವಂಥ ಪ್ರಸಂಗ ಬಂದಾಗ ಸ್ವಾನಂದ ಗುರುಜಿ ಅಂತನ್ನುವರು ಅದಕ್ಕೋಸ್ಕರ ಸುಮಾರು ದಿವಸ ಹೋರಾಟವನ್ನು ಮಾಡಿದರು. ಅಸೀಮಾನಂದ ಅಂತ ಒಬ್ಬರು ಆಗಲೇ ಪ್ರಾಣ ಬಿಟ್ಟಿದ್ದರು, ಈಗಲೂ ಇನ್ನೂ ಒಂದು ಹೆಣ್ಮಗಳು ಮತ್ತೊಬ್ಬರು ಪ್ರಾಣವನ್ನು ಅಂದರೆ ಆಮರಣ ಅಂತ ಉಪವಾಸಕ್ಕೆ ತೊಡಗಿದ್ದಾರೆ. ನಮಗೇನು ಅಂದರೆ ನಮ್ಮ ಯೋಜನೆಗಳು ಸಫಲವಾಗಿ ನಾವು ಇಷ್ಟು ಯೋಜನೆ ಮಾಡಿದ್ದೇವೆ ಅಂತ ಜನರಿಗೆ ತೋರಿಸಿ ಬಂದರೆ ಆಯಿತು. ನಮಗೆ ಅವರು ಸ್ವಾಮಿಗಳಿಗೆ ಎಷ್ಟು ಸರ್ತಿ ಇದ್ಯಾವುದೋ ಒಂದು ಪಕ್ಷದ ಪರವಾಗಿ ಅವರು ನಿಲ್ತಿರಲಿಲ್ಲ ಅನ್ನೋದಕ್ಕೆ ಗಂಗೆಯ ಸ್ವಚ್ಛತೆಯ ವಿಷಯದಲ್ಲಿ ಇನ್ನೂ ಸರಿಯಾಗಿ ಕಾರ್ಯಕ್ರಮವನ್ನು ಕೈಗೊಂಡಿಲ್ಲ ಅಂತ ಮಾತಾಡಿದಾಗ ಸ್ವಾಮಿಗಳಿಗೆ ಪೂರ್ತಿ ಅರಳೋ ಮರಳು ಆಗಿದೆ, ತಲೆ ಕೆಟ್ಟಿದೆ ಅಂತ ಅವರ ಹತ್ತಿರದವರೇ ಅವರನ್ನು ಬೈದದ್ದಿತ್ತು. ಯಾಕೆಂದರೆ ಪಕ್ಷದ ವಿಷಯದಿಂದ ಒಬ್ಬನ ಪರವಾಗಿ ಸರಿಯನ್ನು ಸರಿ ತಪ್ಪನ್ನು ತಪ್ಪು ಅಂತ ಅಷ್ಟೇ ಗುರುತಿಸಬೇಕು ಹೊರತು ತಪ್ಪನ್ನು ಕೂಡ ಸರಿ ಅಂತ ಸಮರ್ಥಿಸುವಷ್ಟು ದಡ್ಡತನಕ್ಕೆ ನಮ್ಮ ಬುದ್ಧಿಯನ್ನು ಮಾರಿಕೊಳ್ಬಾರದು ಅಂತ ಅನ್ನೋದನ್ನು ನಿರಂತರ ಅದು ಜೀವನದುದ್ದಕ್ಕೂ ತೋರಿಸಿದ್ದು. ಹಾಗಾಗಿ ನಮ್ಮ ಗಂಗೆಯನ್ನು ಉಳಿಸಿ ಅಂತ ಅನ್ನೋದಾಗಿರಬಹುದು, ಪಾಜಕವನ್ನು ಉಳಿಸಿ ಅಂತ ಆಗಬಹುದು, ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ, ನಕ್ಸಲರ ತೀವ್ರತೆ ಜಾಸ್ತಿ ಆದಾಗ ಸ್ವತಃ ಅಲ್ಲಿಯ ಜಾಗಗಳಿಗೆ ಹೋಗಿ ಅವರನ್ನು ಸ್ವತಃ ಮಾತಾಡಿಸಿದ್ದು. ನಮ್ಮ ತರಗತಿಯ ಇನ್ನೊಂದು ಬ್ಯಾಚ್ ಇತ್ತು, ಆ ಬ್ಯಾಚ್ನಲ್ಲಿ ಇದ್ದ ಒಬ್ಬ ಹುಡುಗ ಹೇಳಿದ ಕಥೆ ನನಗೆ. ಒಂದು ದಾರಿಯಲ್ಲಿ ಹೋಗುವಾಗ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಎಸ್ಕಾರ್ಟ್ ಚೇಂಜ್ ಆಗುತ್ತೆ, ಅಲ್ಲಿಯ ಇನ್ನೊಬ್ರು ಯಾರೋ ಬರ್ತಾರೆ. ಒಂದು ಜಾಗದಲ್ಲಿ ಬರಲಿಲ್ಲ ಯಾರು, ಬರಲಿಲ್ಲ ಆದಾಗ ಕಾಡಿನ ಮಧ್ಯದಲ್ಲಿ ತೀರ್ಥಹಳ್ಳಿಯಿಂದ ಒಳಕ್ಕೆ ಎಲ್ಲೋ ಹೋಗಿ ನಾವು ಹೋಗಬೇಕಿದ್ದ ಜಾಗ ಇತ್ತಂತೆ. ಅಂಥ ಜಾಗದಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಒಂದು 10-12 ಗನ್ ಹಿಡಿದಂತಹ ನಕ್ಸಲರು ಬಂದು ಅಡ್ಡ ತಡೆದು, ಅಂದರೆ ಅವರು ಇವರು ಆಗ ನಕ್ಸಲ್ವಾದವನ್ನು ಬಿಟ್ಬಿಡಿ ನಿಮ್ಮ ಹತ್ರ ಮಾತಿಗೆ ಬರ್ತೇವೆ ಅಂತ ಸ್ಟೇಟ್ಮೆಂಟ್ ಸರ್ಕಾರದಲ್ಲಿ ಕೊಟ್ಟದ್ದನ್ನು ಅವ್ರ ಮೇಲೆ ಬಹಳ ಕಣ್ಣಿತ್ತು. ಅದಕ್ಕೋಸ್ಕರ ಇವರು ಬರ್ತಾ ಇದ್ದಾರೆ ಅಂತ ಗೊತ್ತಾಗ ತಡೆ ಹಿಡಿದು ಅವರನ್ನು ಏನೋ ಮಾಡಿಬಿಡಬೇಕು ಅಂತ ಅನ್ನೋ ಥರ. ಈ ಒಳಗೆ ಮಠದಲ್ಲಿ ಕುಳಿತಿದ್ದ ಉಳಿದ ಹುಡುಗರಿಗೆ ಮತ್ತು ಸಿಬ್ಬಂದಿಗಳಿಗೆಲ್ಲ ಭಯ ಆಗಿ, ಸ್ವಾಮಿ ಇಳಿಬೇಡಿ, ಯಾಕಂದರೆ ಅವರು ಎದುರುಗಡೆಯ ಪಕ್ಕದ ಸೀಟ್ನಲ್ಲಿ ಕೂತಿರ್ತಿದ್ರು, ನಾನು ಇಳಿಬೇಕು ನೀನು ಜಾಗ ಬಿಡು ಅಂತ, ಬೇಡ ಸ್ವಾಮಿ ಹೋಗಬೇಡಿ ಅಂತ ಅವರು ಎಲ್ಲ ಬಂದು ಮುತ್ತಿಗೆ ಹಾಕಿ ನಿಂತಿದ್ದಾರೆ. ಕೊನೆಗೆ ನಾನು ಇಳದೇ ಇಳಿತೇನೆ ಏನಾಗುತ್ತೆ ನೋಡ್ತೇನೆ ಅಂತ ಮಂತ್ರಾಕ್ಷತೆ ಒಂದಿಷ್ಟು ಹಣ್ಣು ತೆಗೆದುಕೊಂಡು ಬಂದು ಎಲ್ಲರ ಕೆಳಗೆ ಇಳಿದು, ನಿಮಗೇನು ಬೇಕು, ನಮ್ಮ ಹತ್ರ ಏನೂ ಸಿಗಲ್ಲ ನಿಮಗೆ ಅಂತ ಅದರಲ್ಲಿದ್ದ 10-10 ರೂಪಾಯಿ ಚಿಲ್ಲರೆ ಎಲ್ಲ ತೆಗೆದು, ಜೊತೆಗೆ ಒಂದು ಮಂತ್ರಾಕ್ಷತೆ ಹಣ್ಣು ತೆಗೆದು ಅವರು ಪ್ರತಿಯೊಬ್ಬರ ಕೈಗೆ ಇದನ್ನು ತೊಗೊಳ್ಳಿ, ನಿಮ್ಗೆ ಉದ್ಧಾರ ಆಗುತ್ತೆ, ಈ ಥರ ಗನ್ನುಗಿನ್ನು ಹಿಡ್ಕೊಂಡು ನೀವೇನು ಸಾಧಿಸ್ತೀರಿ, ಜೀವನದಲ್ಲಿ ಏನಾದರೂ ಸಾಧಿಸೋದಿದ್ರೆ ಒಳ್ಳೆ ಕೆಲಸ ಮಾಡಿ ಸಾಧಿಸಬೇಕು, ಯಾರನ್ನು ಹೊಡೆದು ಬರೆದು ಕೊಂದು ರಕ್ತ ಸಿಕ್ತವಾದ ಕೈಗಳಿಂದ ನೀವು ಮೇಲಿನ ಲೋಕಕ್ಕೆ ಹೋದಾಗ ಏನು ಸುಖವಾಗಿರ್ತೀರಾ ಅಂತ ಇಷ್ಟು ಸಹಜವಾಗಿ ಅವರ ಹತ್ರ ಪ್ರೀತಿಯಿಂದ ಮಾತಾಡಿದ್ದಕ್ಕೆ ಎಲ್ಲರೂ ತಮ್ಮ ಕೈಯಲ್ಲಿದ್ದಂತಹ ಆಯುಧಗಳನ್ನು ಪಕ್ಕಕ್ಕಿಟ್ಟು ನಮಸ್ಕಾರ ಮಾಡಿ ಅವರಿಂದ ಆ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಹೊರಟು ಹೋದರು ಅಂತ. ಅಲ್ಲಿದ್ದವರಿಗೆ ನಿಜವಾಗಿಯೂ ಇದೇನೋ ಪವಾಡ ನಡೆಯಿತು ಅಥವಾ ಅವರ ತಲೆಯೊಳಗೆ ಏನಾದರೂ ಹೊಕ್ಕು ಅವರ ಬುದ್ಧಿಯನ್ನು ಬದಲಾಯಿಸಿ ಏನೋ ಮಾತಾಡಿದ್ರು ಅಂತನ್ನುವ ಹಾಗೆ ಘಟನೆ ನಡೆಯಿತು ಅಂತ ಹುಡುಗರು ನೆನಪಿಸ್ಕೊಳ್ತಾರೆ. ಅಂದರೆ ಇದು ಇಂಥದ್ದು ಒಂದೆರಡು ಕಡೆ ಅಲ್ಲ, ಎಷ್ಟೋ ಸಂದರ್ಭದಲ್ಲಿ ನಾವು ಅವರು ಫೆರೋಷಿಯಸ್ ಆಗಿದ್ದಾರೆ, ಅವರ ಹತ್ರ ಏನು ವಾದಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬಂದಾಗಲೂ ಗುರುಗಳ ಮುಂದೆ ಬಂದಾಗ ಅದೇನೋ ಒಂದು ಬದಲಾವಣೆಯಿಂದ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿರಬಹುದು ಅಥವಾ ತಮ್ಮ ಹೋರಾಟವನ್ನು ಹಿಂತೆಗೆದುಕೊಂಡದ್ದಿರಬಹುದು ಅಥವಾ ಸ್ವಾಮಿಗಳಿಗೆ ಮಾಡಿದ ಆರೋಪವನ್ನು ನಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಂಡದಿರಬಹುದು, ಈ ಥರದ ಬೇಕಾದಷ್ಟು ಪ್ರಸಂಗಗಳಲ್ಲಿ ನಡೆದಿದ್ದಿತ್ತು. ಯಾಕೆಂದರೆ ಅವರಿಗೆ ಒಂದು ನಿಶ್ಚಯ, ನಾನು ತಪ್ಪು ಮಾಡಿಲ್ಲ ಅಂದರೆ ನನಗೆ ತೊಂದರೆ ಆಗೋದು ಸಾಧ್ಯ ಇಲ್ಲ,
ಯಾಕೆಂದರೆ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಾನು ಮಾಡಿದ ಧರ್ಮದ ಕೆಲಸ ನನ್ನನ್ನು ರಕ್ಷಿಸಿಯೇ ರಕ್ಷಿಸುತ್ತೆ ಅನ್ನುವ ವಿಶ್ವಾಸ ನಿರಂತರವರ ಜೀವನದ ಉದ್ದಕ್ಕೆ ಬೇರೆ ಬೇರೆ ಘಟನೆಗಳ ಮೂಲಕ ನಮಗೆ ತೋರಿದ್ದಂತೂ ನೂರಕ್ಕೆ ನೂರು ಸತ್ಯ. ಐದು ಸಲ ಪರ್ಯಾಯ ಮಾಡಿದ್ದಂತೂ ಅದು ಅವಿಸ್ಮರಣೀಯ, ಮತ್ತು ನಮಗೆ ಅದಕ್ಕೊಂದು ಅರ್ಥ ಕಲ್ಪಿಸಿಕೊಳ್ಳುವುದೇ ಕಷ್ಟ. ಏನು ಅದರ ಸ್ವರೂಪ, ಏನು ಅದರ ತಾಕತ್ತು ಅಂತ. ಆದರೆ ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರ ಕಿರಿಯ ಶ್ರೀಪಾದರದ್ದು. ಹೊಸದವ್ರು ನಾಕಾದ್ಮೇಲೆ ನಾನು ಇನ್ನು ಮಾಡುವುದಿಲ್ಲ, ಪಟ್ಟದ ದೇವರು ಕೊಟ್ಟು ನೀವೇ ಪೂಜೆಗೆ ಕೂತ್ಕೊಳ್ಳಿ ಅಂತ ಪೂರ್ತಿ ತೀರ್ಮಾನ ಆಗಿತ್ತು. ಆದರೆ ಕಿರಿಯ ಶ್ರೀಪಾದರು, ಈಗ ಹಿರಿಯರೇ ಅವರು, ನಮಗದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಇಲ್ಲ ಸ್ವಾಮಿ ಇದು ನಮ್ಮ ಮಠಕ್ಕೆ ಸಿಕ್ಕಿದ ಒಂದು ಗೌರವ, ಈ ಸಂದರ್ಭವನ್ನು ಅವಕಾಶವನ್ನು ಸರಿಯಾಗಿ ನೀವು ಸಮರ್ಥರಿದ್ದೀರಿ, ನಿಮಗೆ ಆಯುಷ್ಯ ಇದೆ, ಆರೋಗ್ಯ ಇದೆ, ಇದು ನೀವು ನಡೆಸಿದರೆ ಮಾತ್ರ ನನಗೂ ಸಂತೋಷ ಆಗುತ್ತೆ, ನಿಜವಾಗಿಯೂ ಕೃಷ್ಣನು ಸಂತೋಷ ಪಡ್ತಾನೆ, ನಾವು ಆಚಾರ್ಯರ ಪ್ರತಿಮೆಗಳನ್ನು ಇಲ್ಲಿ ಇಟ್ಟುಕೊಂಡು ಪೂಜಿಸುವುದಕ್ಕೆ ನೀವು ಇಂತಹ ಕೆಲಸ ಮಾಡಿದ್ದೆಲ್ಲವನ್ನು ಸಮರ್ಪಣೆ ಮಾಡಲಿಕ್ಕೆ ಸುಲಭವಾಗುತ್ತೆ, ನೀವು ಕೂತ್ಕೊಳ್ಳೇಬೇಕು ಅಂತ ಹಠಕ್ಕೆ ಬಿದ್ದರು. ಸರ್ವಸ್ವ ತ್ಯಾಗ, ನಾನು ಯಾವ ರೀತಿಯಿಂದಲೂ ಕೂಡ ಈ ಮಧ್ಯದಲ್ಲಿ ನಿಮಗೆ ತೊಂದರೆ ಉಂಟಾಗುವಂತಹ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ ಅನ್ನೋದು ಅದು ಮೊದಲಿಂದನೂ ಅವರ ಗುಣದಲ್ಲೇ ಇದ್ದಿದ್ದು, ಮುಂದೆ ಕಾಣಿಸಿಕೊಳ್ಳುವುದಿಲ್ಲ ಅಂತನ್ನೋದು ಅವರ ಮೊದಲಿಂದ ಸಹಜವಾದ ಗುಣ ಅದು. ಗುರುಗಳು ಕೊನೆಗೆ ಶಿಷ್ಯನ ಒತ್ತಾಯಕ್ಕೆ ಒಪ್ಪಿಕೊಂಡರು. ಎರಡು ವರ್ಷನೂ ಚೆನ್ನಾಗಿ ನಡೆಯಿತು. ಅಂದರೆ ಒಂದು ವಿಷಯ ನಮಗೆ ಅವರ ಬಗ್ಗೆ ಗೊತ್ತಿಲ್ಲ, ಚಿಕ್ಕ ಶ್ರೀಗಳು ಆಗ ಇದ್ದಾಗ ಗುರುಗಳ ಎಲ್ಲ ಪ್ರಸಂಗಗಳನ್ನು ಕೂಡ ಎಷ್ಟು ಆತ್ಮೀಯವಾಗಿ ಮನಸ್ಸಿಗೆ ತಗೊಳ್ತಾ ಇದ್ರು ಅಂತಂದರೆ, ಪೂಜೆಗೆ ಎಲ್ಲೋ ಹೋದವರು ಪಾದ ಪೂಜೆ ಮುಗಿಸಿ 11 ಗಂಟೆಗೆ ಬರ್ತಾರೆ ಅಂತಿದ್ದಾಗ ಸ್ನಾನ ಮಾಡಿ ತಯಾರಾಗಿ ಇರಬೇಕು, ಯಾಕಂದರೆ ಅವ್ರು ಬಂದಮೇಲೆ ತಕ್ಷಣ ಮುಂದಿನ ಪೂಜೆ ಮುಗಿಸ್ಬೇಕು ಅಂತ. 11 ಗಂಟೆಗೆ ಬರ್ತೇನೆ ಅಂತ ಹೇಳಿದ ಗುರುಗಳು ಪಾದ ಪೂಜೆ ಏನೋ ಜಾಸ್ತಿಯಾಗಿ ಏನೋ ಆಗಿ 2 ಗಂಟೆ ಆದರೂ ಕೂಡ ದೇವರ ಮುಂದೆ ಹೀಗೆ ಹಾಕಿ ಪದ್ಮಾಸನ ಹಾಕಿ ಕೂತವರು ಬರೀ ಜಪದಲ್ಲೋ ಅಥವಾ ಪಾರಾಯಣದಲ್ಲೋ ಕೂತಿದ್ದವರು ಪಕ್ಕಕ್ಕೂ ಸರಿದು ಬಂದ ಮೇಲೆ ಇಷ್ಟು ತಡ ಆಯ್ತಲ್ವಾ ಅಂತ ಒಂದು ದಿವಸವೂ ಮುಖದಲ್ಲಿ ಹುಬ್ಬು ಗಂಟಿಕ್ಕಿದ್ದಿಲ್ಲ. ಅಂದರೆ ಅವರು ಕಾರಣ ಇಲ್ಲದೆ ತಡ ಬರುವುದು ಸಾಧ್ಯವೇ ಇಲ್ಲ. ಇನ್ನೂ ಎಷ್ಟೋ ಜನ, ನನ್ನ ಒಬ್ಬನ ವಿಷಯ ಮಾತ್ರ ನಾನು ಯೋಚನೆ ಮಾಡುವುದಲ್ಲ, ಎಷ್ಟೋ ಜನರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಗುರುಗಳ ಹತ್ರ ಬಂದಿರ್ತಾರೆ, ಆದ್ರಿಂದಾಗಿ ಗುರುಗಳು ಬೇಕು ಅಂತ ತಡ ಮಾಡುವುದಿಲ್ಲ ಅನ್ನುವ ವಿಶ್ವಾಸದಿಂದ ಎಷ್ಟೋ ದಿನಗಳ ಕಾಲ ಹೀಗೆ ಕಾದು 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 ಗುರುಗಳಿಗೆ ನಿಜವಾಗಿ ಅವರು ಹೇಳಿದ್ದುಂಟು, ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು ವಿದ್ಯಾಮಾನ್ಯರು, ನನಗೆ ಒಳ್ಳೆ ಶಿಷ್ಯ ಸಿಕ್ಕಿದ್ದಾನೆ ವಿಶ್ವಪ್ರಸನ್ನರು ಅಂತ ಯಾವಾಗಲೂ ಹೇಳ್ತಿದ್ರು. ಅಂದರೆ ಅವರಲ್ಲೂ ಆ ಕರ್ತೃತ್ವ ಶಕ್ತಿ ಇದೆ ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ದೃಷ್ಟಾಂತ ಇದೆ. ಭಾರತಾದ್ಯಂತ ಬರೀ ಪಾದಯಾತ್ರೆಯಿಂದಲೇ ಎಲ್ಲ ಅವರ ಇನ್ನೂ ಅನೇಕ ಮುಖಗಳಿವೆ. ಅವರಿಗೆ ಅನೇಕ ಥರದ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಅಂದರೆ ಸಸ್ಯಶಾಸ್ತ್ರ ಅಂದರೆ ಒಂದು ಗಿಡದ ಎಲೆ ಯಾವುದಕ್ಕೆ ಉಪಯೋಗಿಸ್ತಾರೆ, ಹಣ್ಣು ಯಾವುದಕ್ಕೆ ಉಪಯೋಗಿಸ್ತಾರೆ, ಅದರ ಬೇರೆ ಯಾವುದಕ್ಕಾಗುತ್ತೆ, ಈ ಪ್ರಾಣಿ ಎಲ್ಲಿ ವಾಸ ಮಾಡುತ್ತೆ, ಈ ಗಿಡ ಎಲ್ಲಿ ಬರುತ್ತೆ, ಇದರ ಬೀಜ ಯಾವುದಕ್ಕೋಸ್ಕರ ಆಗುತ್ತೆ, ಹೀಗೆ ದಾರಿಯುದ್ದಕ್ಕೂ ಹೋಗುವಾಗ ನಮಗೆ ಸಿಗುವ ಅವರಿಂದ ಪ್ರಾಕೃತಿಕವಾದ ಪಾಠ ಏನಿದೆ ಅದು ಅವಿಸ್ಮರಣೀಯ. ಜೊತೆಗೆ ಹೋದವರಿಗೆ ಗೊತ್ತಿರುತ್ತೆ ಅವ್ರ ಹತ್ರ ಎಷ್ಟೆಷ್ಟು ವಿಷಯಗಳು ನಮಗೆ ಕಲೀಲಿಕ್ಕೆ ಕೇಳಲಿಕ್ಕೆ ಸಿಗುತ್ತೆ ಅಂತ. ಶಾಸ್ತ್ರದ ಚರ್ಚೆಗಿಳಿದ್ರಂತೂ ಅತ್ಯಂತ ಸೂಕ್ಷ್ಮ ಮತಿ, ನಾವು ಹೇಳುವ ಶಬ್ದಗಳು, ನಾವು ಉಚ್ಚರಿಸುವಂತಹ ಭಾಷೆಯಲ್ಲಿರುವ ದೋಷಗಳು, ಇದನ್ನೆಲ್ಲ ಬಿಡಿಸಿ ಹೇಳ್ತಾ ಶಾಸ್ತ್ರದ ಅನೇಕ ಸೂಕ್ಷ್ಮವಾದ ವ್ಯಾಕರಣದ್ದು, ತರ್ಕದ್ದು, ಅಥವಾ ಬೇರೆ ಬೇರೆ ಗ್ರಂಥದಲ್ಲಿರುವ ಸೂಕ್ಷ್ಮ ಅಲಂಕಾರದ ಪ್ರಭೇದಗಳ ವಿಷಯಗಳ ಬಗ್ಗೆ ಚರ್ಚಿಸುವಾಗಲಂತೂ ಗುರುಗಳನ್ನು ಅತ್ಯಂತ ಹತ್ತಿರದಲ್ಲಿ ಅನುಸರಿಸ್ತಾರೆ. ಅಂದರೆ ಗುರುಗಳಿರುವ ತನಕ ನಾನು ಯಾವುದೇ ವಿಷಯದಲ್ಲೂ ಕೂಡ ಮುಖ್ಯ ವಾಹಿನಿಗೆ ನಾನು ಬರುವುದು ಇಷ್ಟಪಡುವುದಿಲ್ಲ, ಯಾಕೆಂದರೆ ಅದು ಅವರು ಮುನ್ನಡೆಸಿ ನಡೆಸ್ತಾ ಇರುವಂಥದ್ದು ಅಂತನ್ನುವುದಕ್ಕೆ. ಅಂದರೆ ಈಗ ಮುಂದೆ ಗುರುಗಳಿಗೆ ಕೃತಜ್ಞರಾಗಿ ನಾವು ಅವರನ್ನು ನೆನಪಿಸಿಕೊಳ್ಳಬೇಕಾದ ರೀತಿ ಅಂದರೆ ವಿಶ್ವೇಶತೀರ್ಥರನ್ನು ವಿಶ್ವಪ್ರಸನ್ನರಲ್ಲಿ ಕಾಣುತ್ತಾ ಕೃತಜ್ಞತೆಯನ್ನು ಅರ್ಪಿಸುವ ರೀತಿ ಅಂತಂದರೆ ಅವರಲ್ಲಿ ಗುರುಗಳನ್ನು ಕಾಣುತ್ತಾ ನಮ್ಮ ನಿಜವಾದ ಹಾರ್ದ ಭಾವವನ್ನು ತೋರುವುದೇ ನಿಜವಾದ ಗುರುಗಳಿಗೆ ಅರ್ಪಿಸುವಂತಹ ಗೌರವ. ನೀವು ನೋಡಿರ್ಬೋದು ಈಗಲೇ ಒಂದು 16 ದಿವಸ, ಅಂದರೆ 5-6 ದಿವಸದಿಂದ ಅಲ್ಲಿಯ ವಾತಾವರಣವೇ ಬದಲಾಗಿದೆ. ವಿದ್ಯಾಪೀಠದ ಅವರನ್ನು ನೆಲೆಸಿದ ಜಾಗದಲ್ಲಿ ಎಷ್ಟೋ ಜನ ಏನೇನೋ ಅನುಭವಗಳನ್ನು ಹೇಳ್ಕೊಳ್ತಾರೆ. ಯಾರೋ ಒಬ್ಬರಂತೂ ಮೊನ್ನೆ ಹೇಳ್ತಾ ಇದ್ರು, ದಿನ ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ಬರ್ತಾ ಇದ್ವಿ, ಅಂದರೆ ಇಲ್ಲಿದ್ದಾಗಲೆಲ್ಲ ಕೂಡ ತಡ ಮಾಡದೆ ತಗೊಳ್ತಾ ಇದ್ವಿ, ಆದರೆ ಈ ಸರ್ತಿ ಬಂದಾಗ ಗುರುಗಳು ಕೊಡಲಿಕ್ಕೆ ಇಲ್ಲಲ್ಲ ಅಂತ ತುಂಬ ದುಃಖದಿಂದ ಕಣ್ಣೀರಿಡುವಾಗ ಸಂಬಂಧವೇ ಇಲ್ಲದ ಎಲ್ಲೋ ಆ ಕಡೆ ಕಡೆ ಓಡಾಡ್ತಾ ಇದ್ದ ಹುಡುಗ ಬಂದು ಹಣ್ಣು ತೆಗೆದು ಅವ್ರ ಕೈ ಕೊಟ್ಟು ಸೀದಾ ಹೊರಟೋದ ಅಂತ. ಅವನು ಯಾಕೆ ಕೊಟ್ಟ ಅಂತ ಇವ್ರಿಗೆ ಗೊತ್ತಿಲ್ಲ, ಇವನು ಯಾಕೆ ಕೊಟ್ಟ ಅಂತ ಅವ್ರು ಕೇಳಲಿಲ್ಲ. ಅಂದರೆ ಈ ರೀತಿ
ನನಗೆ ನೀವೇ ಕೊಟ್ಟು ಬಿಟ್ರಿ ಅಂತನ್ನುವ ಭಾವುಕತೆಯಿಂದ ಗುರುಗಳು ನನ್ನನ್ನು ರಕ್ಷಿಸಿದರು ಅನ್ನುವ ಭಾವದಿಂದ ಅವರು ಕಣ್ಣೀರಾದಾಗ ಅದಕ್ಕೆ ನಾವು ಬೇರೆ ಉತ್ತರ ಕೊಡೋದು ಸಾಧ್ಯ ಇಲ್ಲ. ಅಂದರೆ ನಮ್ಮ ಭಕ್ತಿ ನಮ್ಮ ಭಾವ ಒಂದಂತೂ ಸತ್ಯ. ಆ ಪರಿಸರದಲ್ಲಿ ನಾವು ಕೂತು ಏನಾದರೂ ಒಂದು ಒಳ್ಳೆಯ ಚಿಂತನೆ, ಒಳ್ಳೆಯ ಪಾರಾಯಣ, ಒಳ್ಳೆಯ ಜಪ ಇತ್ಯಾದಿಗಳನ್ನು ಈ ಸಂದರ್ಭಗಳಲ್ಲಿ ಮಾಡ್ತಾ ಹೋದ್ರಂತೂ ನಮಗದು ಸಿದ್ಧಿ ಸತ್ಯ ಅಂತ ಅನ್ನೋದು ಸತ್ಯ. ಯಾಕೆಂದರೆ ಅವರು ಎಷ್ಟೋ ಮಂತ್ರಗಳನ್ನು ಉಪದೇಶ ಕೊಡುವ ಸಂದರ್ಭದಲ್ಲಿ ಈ ಮಂತ್ರ ಬೇಡ ಕೆಲವೊಮ್ಮೆ ಹೇಳ್ತಿದ್ರು, ಈ ಮಂತ್ರ ತಗೋ ಅಂದರೆ ಶಿಷ್ಯನಿಗೇನು ಬೇಕು ಅಂತ ನೋಡಿ ಕೊಡುವ ತಾಕತ್ತಿದ್ದರಿಂದ ಹೇಳಿದ್ದಿದೆ. ಕೆಲವೊಮ್ಮೆ ಅವರು ಬೇಡ ಅಂತ ಹೇಳಿದ್ದನ್ನು ಏನಾದರೂ ಮಾಡಿದರೆ ಅದು ದಕ್ಕುವುದೇ ಇಲ್ಲ, ಇದನ್ನು ಮಾಡು ಅಂತ ಹೇಳಿದ್ದೇನಾದರೂ ಬಿಟ್ಟರೆ ಮತ್ತೆ ಪಡೆಯುವುದೇ ಇಲ್ಲ. ಸಂಚಾರದಲ್ಲಿದ್ದಾಗ ನಾವು ಒಂದು ಸರ್ತಿ ಬೆಳಗಾಂನಿಂದ ದಾವಣಗೆರೆ ಕಡೆಗೆ ಬರಬೇಕಿತ್ತು, ಬೆಳಿಗ್ಗೆ ಹೊರಡುವ ಸಂದರ್ಭ ಒಂದು ಸರ್ತಿ ಫಿಕ್ಸ್ ಆಗಿತ್ತು ಹೊರಡುದು ಅಂತ. ಹೊರಡುವ ಸಂದರ್ಭದಲ್ಲಿ ಅವತ್ತು ಮಧ್ಯಾಹ್ನ ಕ್ರಿಕೆಟ್ ಮ್ಯಾಚ್ ಇತ್ತು, ದಾವಣಗೆರೆಗೆ ಬಂದು ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕಾಗುತ್ತೆ, ಯಾಕಂದರೆ ಸ್ವಾಮಿಗಳು ಬರುವ ರಾತ್ರಿ ಆಗುತ್ತೆ, ನೋಡಲೇಬೇಕು ಅಂತ ಎಲ್ಲ ಹುಡುಗರ ಆಸೆ. ಬೆಳಿಗ್ಗೆ ಫೋನ್ ಬಂತು, 6 ಗಂಟೆ ಹೊರಡುದು ಅಂತಿತ್ತು, ಈಗ ಹೊರಡಬೇಡಿ, ನಾನು ಅಲ್ಲಿಗೆ ಬರ್ತೇನೆ ನಿಮ್ಮ ಜೊತೆಗೆ, ಒಟ್ಟಿಗೆ ಬರೋಣ, ಮಧ್ಯಾಹ್ನ ಅಲ್ಲೇ ಮುಗಿಸ್ಕೊಂಡು ಹೊರಡುದು ಅಂತ. ಇವರು ನಮಗೆ ನೀವು ಹೇಳಲೇ ಇಲ್ಲ, ನಾವು ಕೇಳಿಸ್ಕೊಳ್ಳಿಲ್ಲ, ನಾವು ಹೊರಡು ಬಿಡ್ತೇವೆ ಅಂತ, ಯಾಕಂದ್ರೆ ನಮ್ಗೆ ಗೊತ್ತಾಗಲಿಲ್ಲ ಅಂತ ಒಂದು ಸುಳ್ಳು ಹೇಳಿ ಹೋಗುದು ಅಂತ ಅಂದ್ಕೊಂಡು ಗಾಡಿಯನ್ನು ಹೊರಡಿಸಿ ದಾರಿಗೆ ಬಂದಾಯಿತು. 6 ಗಂಟೆಗೆ ಹೊರಟಿದ್ದೇವೆ, 6:30 ಮುಖ್ಯ ರಸ್ತೆಗೆ ಹೆದ್ದಾರಿಗೆ ಬಂದಿದ್ದೇವೆ, ಯಾಕಂದರೆ ಆ ಗಾಡಿಯಲ್ಲಿ ನಾನು ಇದ್ದೆ, ಅದರಿಂದ ನನಗೆ ಸ್ಪಷ್ಟ ನೆನಪಿದೆ. ಬೆಳಿಗ್ಗೆ ಮಂಪರು ಒಂದು ಸ್ವಲ್ಪ, ಇನ್ನೂ ಪೂರ್ತಿ ಬೆಳಕಾಗಿರಲಿಲ್ಲ, ಮಂಜು 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 ಇತ್ತು ರಸ್ತೆ. ಎದುರುಗಡೆಯಿಂದ ಒಂದು ದೊಡ್ಡ ಲಾರಿ ಈ ಕಬ್ಬಿಣದ ಸಲಾಕೆಗಳನ್ನು ಅಡ್ಡ ಮಲಗಿಸಿಕೊಂಡು ಮುಂದುಗಡೆಯಿಂದ ಬರ್ತಾ ಇತ್ತು. ಆ ರಸ್ತೆ ಬಹಳ ಸ್ವಲ್ಪ, ಅಂದರೆ ತೀರಾ 10-6 ವಾಹನಗಳು ಓಡಾಡುವಂಥದ್ದು ಇರಲಿಲ್ಲ, ಬೆಳಕು ಅಸ್ಪಷ್ಟ ಇತ್ತು, ಅದರಿಂದಾಗಿ ಮಂಜಿದ್ದದ್ರಿಂದ ಆ ಬರುವ ದೂರ ಮತ್ತು ಅದರ ಅಗಲ ಪೂರ್ತಿ ಸರಿಯಾಗಿ ಗಮನಕ್ಕೆ ಬರದೆ ಅವನು ಹತ್ತಿರ ಬಂದಾಗ ಗೊತ್ತಾಯಿತು ಅದರ ಹಿಂಭಾಗದಲ್ಲಿ ಕಬ್ಬಿಣದ ಸಲಾಕೆಗಳನ್ನು ಅಡ್ಡ ಮಲಗಿಸಿದ್ದಾರೆ ಅಂತ. ಕೊನೆಗೆ ತಕ್ಷಣವನು ಎಡಕ್ಕೆ ತಿರುಗಿಸಿದ, ಆದರೂ ಆ ಬರುವ ವೇಗ ಮತ್ತು ಇವನು ಹೋಗುವ ವೇಗ ಅದು ಮ್ಯಾಚ್ ಆಗದೆ ಮಧ್ಯದ 2 ಸೀಟ್ ಮುಗಿದ ನಂತರದ ಅಷ್ಟು ಭಾಗವನ್ನು ಸೀಳ್ಕೊಂಡು ಹೋಯಿತು. ಆ ಸೀಳಿಕೊಂಡು ಹೋದ ಪಕ್ಕದ ಸೀಟ್ನಲ್ಲಿ ನಾನಿದ್ದೆ, ನನ್ನ ಪಕ್ಕದ ಸೀಟಲ್ಲಿ ಒಬ್ಬ ಹುಡುಗ ಕೂತಿದ್ದ. ಆಶ್ಚರ್ಯ ಅಂದರೆ ಅವನು ಒಣಗ್ಲಿಕ್ಕೆ ಹಾಕಿದ 2 ದೊಡ್ಡ ದೊಡ್ಡ ಧೋತ್ರವನ್ನು ಅರ್ಧಮರ್ಧ ಒಣಗಿದೆ ಅಂತ ಹೇಳಿ ಅಲ್ಲಿ ಹಾಕ್ಲಿಕ್ಕಾಗದೆ ತಲೆಗೆ ಎರಡೂ ಧೋತ್ರವನ್ನು ಇಷ್ಟು ದಪ್ಪ ಸುತ್ತಕೊಂಡು ಮಲಗಿದ್ದ, ಹೀಗೆ ಕೆಳಗೆ ಮಾಡಿ. ಆ ಸಲಾಕೆ ಹೀಗೆ ಹೊಡೆಯಿತಲ್ವ, ಹೊಡೆದ ವೇಗಕ್ಕೆ ಆ ಧೋತ್ರ ಸೀಳಿ ತಲೆ ಮೇಲೆ ಮತ್ತೆ ಆಮೇಲೆ 6-7 ಸ್ಟಿಚ್ ಬಿದ್ದಿತ್ತು. ಆಮೇಲೆ ಅದು ಆಸ್ಪತ್ರೆ ಕರ್ಕೊಂಡು ಹೋದಾಗ ಅಕಸ್ಮಾತ್ ಅಷ್ಟೇ ತಲೆ ಇದ್ದಿದ್ರೆ ತಲೆನೇ ಹೋಗಿರ್ತಿತ್ತು. ಅದರ ಹಿಂದೆ ಕೂತವ ಒಬ್ಬ ನನಗೆ ಇಲ್ಲಿ ಕೂಡ್ಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಪಕ್ಕ ಕೂತಿದ್ದ, ಅದಕ್ಕೆ ಆ ಮೂಲೆಯಲ್ಲಿ ಕೂತವ ಅಡ್ಡ ಮಲಗಿದ್ದ. ಹಾಗಾಗಿ ಇಡೀ ಒಳಗಿನ ಹಿಂಭಾಗದ TT ಟೆಂಪೋ ಟ್ರಾವೆಲರು ಒಂದು ಇಷ್ಟು ಉದ್ದಕ್ಕೆ ಒಳಭಾಗದ ತನಕ ಸೀಳಿ ಸೀಟು ಸಮೇತ ತುಂಡಾಗಿ ಹಿಂದಿಂದ ಹೊರಗೆ ಬಂದಿತ್ತು. ಅಂದರೆ ನಾವು ಗ್ಯಾರೇಜಿಗೆ ತೊಗೊಂಡು ಹೋದಾಗ ಇದರಲ್ಲಿ ಇದ್ದವರು ಒಂದು 5-6 ಜನ ಹೋಗಿದ್ದಾರಾ ಅಂತ ಕೇಳಿದವನು. ಇಲ್ಲ, ಎಲ್ಲ ನಾವಿಲ್ಲೇ ಇದ್ದೀವಿ ಅಂತ ತೋರಿಸಿದ್ವಿ. ಒಬ್ಬೊಬ್ಬ ಒಂದೊಂದು ದಿಕ್ಕಲ್ಲಿ, ಅಂದರೆ ಎದುರುಗಡೆಯಿಂದ ಅದೇನಾಯಿತು ಅಂದರೆ ಅದು ಗ್ಲಾಸಿಗೆ ಹೊಡೆದ ತಕ್ಷಣ ಎಲ್ಲರಿಗೂ ಗ್ಲಾಸ್ ಸಿಡಿಯಿತಲ್ವ, ಸಿಡಿದದು ಆ ಸಿಡಿದ ಕ್ಷಣದಲ್ಲಿ ಎಲ್ಲರೂ ಹೀಗೆ ಪಕ್ಕಕ್ಕೆ ಸರಿದ್ರಿಂದ ಅದರ ನೇರ ಸಂಪರ್ಕ ಯಾರಿಗೂ, ಒಬ್ಬನಿಗಾಯಿತು, ಅದನ್ನು ತಲೆ ಸ್ಟಿಚ್ ಬಿತ್ತು. ಆದರೆ ಉಳಿದವರಿಗೆ ಯಾರಿಗೂ ಕೂಡ ಏನೂ ಆಗದೆ ಬರೀ ಮುಖಕ್ಕೆ ಅಲ್ಲಿಗೆಲ್ಲಿಗೆ ಎಲ್ಲ ಗಾಜು ಚುಚ್ಚಿಕೊಂಡ ಗಾಯ ಆಯಿತು ಹೊರತು ಚಿಕಿತ್ಸೆ ತಗೊಂಡು ಎಲ್ಲರೂ ಹೊರಟು ಬಂದರು. ಗುರುಗಳಿಗೆ ಫೋನ್ ಹೋಯಿತು, ಹೀಗಾಯಿತು ಅಂತ. ಬೈಲಿಲ್ಲ ಅವರು, ಮೊದಲು ಕೇಳಿದ್ದು ಏನಾಯಿತು, ಯಾರಿಗೇನಾಯಿತು, ಮಕ್ಕಳಿಗೆ ಯಾರಿಗೂ ತೊಂದರೆ ಆಯ್ತಾ, ಇಲ್ಲ ಅಲ್ವಾ, ನಾಳೆ ಅವರ ತಂದೆ ತಾಯಿ ಕೇಳ್ತಾರೆ ಖರ್ಚು ನಿಮ್ಮ ಹತ್ರ ಕಳುಹಿಸಿದ್ದಕ್ಕೆ ಹೀಗಾಯ್ತಲ್ವಾ ಅಂತ ಅಳುತ್ತಾರೆ. ಮಕ್ಕಳಿಗೆ ಯಾರಿಗೂ ತೊಂದರೆ ಆಗಲಿಲ್ಲಲ್ವಾ, ಸರಿ ನೀವು ವಾಪಸ್ ಅಲ್ಲೇ ಬೆಳಗಾಮಲ್ಲಿ ಇರಿ, ನಾನು ಬರ್ತೇನೆ ಅಂತ ಹೇಳಿ ತಕ್ಷಣ ಅದು ಚಿಕಿತ್ಸೆಗೂ ನಮಗೆ ಸರಿಯಾಗಿ ಎಲ್ಲೂ ಕೂಡ ಆಸ್ಪತ್ರೆ ಸರಿಯಾಗಿ ಸಿಗಲಿಲ್ಲ. ಅದಕ್ಕೋಸ್ಕರ ಮೊದಲು ಗುರುಗಳಿಗೆ ಫೋನ್ ಮಾಡಿ ಹೇಳಿ ಕೊನೆಗೆ ಅಲ್ಲಿಂದ ಫೋನ್ ಮಾಡಿ ಆಸ್ಪತ್ರೆಯಲ್ಲಿ ತಕ್ಷಣ ವೈದ್ಯರನ್ನು ಕರೆಸಿ ಅವು ಮಕ್ಕಳನ್ನು ಅಲ್ಲಿ ಕಳುಹಿಸಿ ಅವರಿಗೆ ಸ್ಟಿಚ್ ಹಾಕಿಸಿ ಆಮೇಲೆ ವಾಪಸ್ಸು ಬೆಳಗಾಮಿಗೆ ಬಂದಾಗ ಮಧ್ಯಾಹ್ನ 9:30 ಆಯಿತು. ಆಮೇಲೆ ಪೂಜೆ ಮುಗಿಸಿ ಯಥಾ ಪ್ರಕಾರ ಅವರ ಜೊತೆಗೇ ಹೋದ ಮೇಲೇ ಎಲ್ಲ ಸರಿಯಾಯಿತು. ಅಂದರೆ ಅದೇ ಥರ 2-3 ಸರ್ತಿ ದಾವಣಗೆರೆಯಿಂದ ಹೊರಡುದಿತ್ತು. ದಾವಣಗೆರೆಯಿಂದ ಹೊರಡುವಾಗ ರಾತ್ರಿ ಹೋಗೋದು ಬೇಡ ಅಂತ ಹೇಳಿಬಿಟ್ಟಿದ್ರು. ಹುಡುಗರಿಗೆ ಬೆಳಿಗ್ಗೆ ಇಲ್ಲೇನೋ ಒಂದು ಕಾರ್ಯಕ್ರಮ ಇತ್ತು, ಕೆಲವರೆಲ್ಲ ಮೊದಲೇ ಒಪ್ಪಿಕೊಂಡ ಪೌರೋಹಿತ್ಯವೋ ಏನೋ ಒಂದು ಕಾರ್ಯಕ್ರಮ ಇತ್ತು, ಬೆಳಿಗ್ಗೆ ನಾವಲ್ಲಿ ಹೀಗೆ ಒಪ್ಕೊಂಡ್ಬಿಟ್ಟಿದ್ದೇವೆ ಹೋಗಲೇಬೇಕು ಅಂತ ಹಠಕ್ಕೆ. ರಾತ್ರಿ ಹೊರಡೋದು ಅಂತೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಗುರುಗಳ ಹತ್ರ ಹೇಳೋಣ ಆಮೇಲೆ, ಸ್ವಾಮಿ ನಾವು ಹೊರಟು ಬಿಡ್ತೀವಿ, ಬೆಳಿಗ್ಗೆ ನಮಗೇನೋ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ. ಈಗದ ಹಾಗೆ ಇಷ್ಟು
ದೂರವಾಣಿಯ ಸಂಪರ್ಕದ ಸಾಧನಗಳೆಲ್ಲ ಇರಲಿಲ್ಲ ಅಷ್ಟು. 2006-2007 ಯಾರೋ ಒಬ್ಬರಿಬ್ಬರ ಹತ್ರ ಇತ್ತು, ಅದು ಮಠದ ಸ್ಟಾಫ್ನ ಹತ್ರ ಒಬ್ಬರ ಹತ್ರ ಇತ್ತು, ಸ್ವಾಮಿಗಳ ಸೆಕ್ರೆಟರಿ ಹತ್ರ ಒಬ್ಬರ ಹತ್ರ ಇತ್ತು. ಅದು ನಮ್ಮ ಸ್ಟಾಫ್ ಅವ್ರ ಹತ್ರ ಹೇಳುವಾಗ ನಿಮ್ಮ ಹತ್ರ ಇಲ್ಲ ಗೊತ್ತಾಗಿಲ್ಲ ಹಾಗೆ ಹೇಳಿ ಅಂತ ಹೊರಡುದು ಅಂತ. ಲಿಟರಲಿ ಹೋಗಿ ವಾಹನದಲ್ಲಿ ಕೂತಿದ್ದೇವೆ, ನಮ್ಮ ಎಲ್ಲ ಸಂಪರ್ಕ ಸಾಧನ ಅಂದರೆ ಮಲ್ಗೊಳ್ಳುವದ್ದು ಪುಸ್ತಕ ಸಾಧನ ವಸ್ತುಗಳನ್ನೆಲ್ಲ ಇಟ್ಟುಕೊಂಡಿದ್ದೇವೆ. ಇಟ್ಟುಕೊಂಡು ಎಷ್ಟು ಸರ್ತಿ ಆನ್ ಮಾಡಿದರೂ ಗಾಡಿ ಆನ್ ಆಗಲಿಲ್ಲ. ಚೆಕ್ ಮಾಡಿದರು, ಎಲ್ಲ ಆಯಿತು, ವೈರ್ ಸಿಕ್ಕಿಸಿದ್ರು, ಏನಾಯಿತು, ಏನು ಮಾಡಿದ್ರು ಅಲ್ಲಾಡಲಿಲ್ಲ. ಸರಿ, ಇದೇನು ಹಾಳಾಗೋಯ್ತಲ್ಲ, ಫೋನ್ ಮಾಡಿ ಗ್ಯಾರೇಜನ್ನು ಬೆಳಗ್ಗೆ ಕರೆಸಿ ಆಮೇಲೆ ಹೊರಡಬೇಕಾಯಿತು ಅಂತ ಅಂದ್ಕೊಂಡು ರೂಮಿಗೆ ಬಂದು ಮಲ್ಕೊಂಡ್ವಿ. ಬೆಳಿಗ್ಗೆ ಮತ್ತೆ 6 ಗಂಟೆಗೆ ಹೊರಡಬೇಕು ಅಂತ ಹೇಳಿದ್ರು. ಈಗ ಹೊರಡುದು ಹೇಗೆ? ಗಾಡಿ ಏನೋ ಹೆಚ್ಚು ಕಮ್ಮಿ ಕೆಟ್ಟೋಗ್ಬಿಟ್ಟಿದೆ. ಅದರಿಂದಾಗಿ ಈಗ ಡ್ರೈವರ್ ಅವನಿಗೆ ಗ್ಯಾರೇಜಿಗೆ ಹೋಗಿ ಕರ್ಕೊಂಡು ಬನ್ನಿ ಅಂತ ಕಳಿಸಿದರು. ಇರಲಿ, ಆದರೂ ಒಂದು ಸರ್ತಿ ಮೊದಲು ಏನಾಗಿದೆ ಅಂತ ನೋಡೋಣ ಅಂತ ಆನ್ ಮಾಡಿದರೆ ಯಥಾ ಪ್ರಕಾರ ಆನ್ ಆಯಿತು. ಸೀದ ಮತ್ತೆ ಹೊರಟು ನಾವು ಎಲ್ಲಿಗೆ ಬರಬೇಕಿತ್ತು ಅಲ್ಲಿಗೆ ಬಂದದ್ದಾಯಿತು. ರಾತ್ರಿ ಅವರು ಬೇಡ ಅಂತ ಹೇಳಿದ್ದಕ್ಕೋಸ್ಕರ ಗಾಡಿನೂ ಕೂಡ ಅವರ ಆಜ್ಞೆ ಪಾಲಿಸುವ ಹಾಗೆ ಅಲ್ಲಾಡಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಯಥಾವತ್ತಾಗಿ ಏನೂ ಅದಕ್ಕೆ ಚಿಕಿತ್ಸೆ ಕೊಡಲಿಲ್ಲ, ತಾನಾಗಿ ಹೊರಟು ಬಿಡ್ತು. ಇದು ನಾನೊಬ್ಬ ಅಲ್ಲ, ಅವರ ಜೊತೆಗೆ ಸಂಚಾರ ಮಾಡಿದ ಪ್ರತಿಯೊಬ್ಬನಿಗೂ ಇಂಥದ್ದೇ 100 ಘಟನೆಗಳು ಪ್ರತಿ ಸರ್ತಿ ಅವರ ಅನುಭವಕ್ಕೆ ಬಂದದ್ದು. ಅದರಿಂದ ದೊಡ್ಡವರ ಮಾತು ಅಂತ ಅನ್ನೋದು ಅದು ಹೇಳಿದ ಮೇಲೆ ಪ್ರಕೃತಿ ಅದಕ್ಕೆ ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತಿ, ಅವ್ರು ಹೇಳಿದ ಮೇಲೆ ಪ್ರಕೃತಿ ಅದಕ್ಕೆ ಸ್ಪಂದಿಸತ್ತೆ. ಎಷ್ಟೋ ಸರ್ತಿ ನಾವು ಯೋಚನೆ ಮಾಡೋದುಂಟು, ಈ ದೊಡ್ಡವರು ಹೇಳಿದ ತಕ್ಷಣ ಯಾಕೆ ಆಗುತ್ತೆ ಅಂತ. ಅವರು ಪ್ರಕೃತಿಗೆ ಪೂರಕವಾಗಿ ನಡ್ಕೊಳ್ತಾರೆ, ಅದರಿಂದಾಗಿ ಪ್ರಕೃತಿ ಅವರಿಗೆ ಪೂರಕವಾಗಿ ನಡ್ಕೊಳ್ಳುತ್ತೆ. ಎಲ್ಲ ಪ್ರಾಣಿಗಳನ್ನು, ಎಲ್ಲ ಪಕ್ಷಿಗಳನ್ನು, ಪರಿಸರದ ಪ್ರತಿಯೊಂದು ಚೇತನಗಳನ್ನು ಪ್ರೀತಿಸಿ ಅದನ್ನು ರಕ್ಷಿಸಬೇಕು ಅಂತ ಪ್ರಯತ್ನಿಸಿದವನೇ ನಿಜವಾದ ಋಷಿ. ಹಾಗಾಗಿ ಅವನೇನಾದರೂ ಒಂದು ಯೋಚನೆ ಮಾಡಿದ ತಕ್ಷಣ ನಮ್ಮ ರಕ್ಷಣೆಗೆ ಇವನು ಬದ್ಧ ಅಂತ ಆದ್ದರಿಂದ ನಾವು ಕೂಡ ಅವನ ರಕ್ಷಣೆಗೆ ಬದ್ಧರಾಗಿರಬೇಕು ಅಂತ ಪ್ರಕೃತಿ ಅವನ ಕರೆಗೆ, ಅಂದರೆ ಮಳೆ ಬರುತ್ತೆ ಅಂತ ಹೇಳಿದಾಗ ಮಳೆ ಬರುವುದಾಗಿರ್ಬೋದು, ಅಥವಾ ಗುಣ ಆಗುತ್ತೆ ಅಂತ ಹೇಳಿದ ತಕ್ಷಣ ಗುಣ ಆಗೋದಿರ್ಬೋದು. ಎಷ್ಟು ಜನ ಎಷ್ಟು ಥರದ ಆರೋಗ್ಯದ ಸಮಸ್ಯೆಗಳಲ್ಲಿ ಬಂದಾಗ ಗಂಧ ಕೊಡಿ ಅಂತ ಕೇಳಿ, ಕೆಲವೊಂದು ಸರ್ತಿ ಅವರು ಅದು ಆಗುದಿಲ್ಲ ಅಂತ ಅನಿಸಿದರೆ ಕೇಳಬೇಡಿ ಅಂತಲೇ ಬಾಯಿಬಿಟ್ಟು ಹೇಳಿಬಿಡ್ತಿದ್ರು. ಒಂದು ಸರ್ತಿ ಇತ್ತೀಚೆಗೆ, ಬಹುಶಃ ಒಂದು 6-7 ತಿಂಗಳಾಗಿರ್ಬೋದು, ಒಬ್ಬರು ಸುಮಾರು 66-67 ವಯಸ್ಸಿನವರಿರ್ಬೋದು, ಅವರು ಬಂದು 5 ನಿಮಿಷದ ವಿದ್ಯಾಪೀಠದ ಭೇಟಿ, ರಾತ್ರಿ ಪೂಜೆ ಫಲಾರ ಅಷ್ಟೇ, ಹೆಚ್ಚು ಅಂದರೆ 1/2 ಗಂಟೆ ಬಂದು ಮತ್ತೆ ಎಲ್ಲೋ ಹೊರಡಬೇಕಿತ್ತು. ಬೆಳಿಗ್ಗೆ ಬರೋದು ಅಂತ ಮೊದಲು ಸುದ್ದಿ ಇತ್ತಾದ್ರೆ ಪಾಪ ಅವರು ಬೆಳಿಗ್ಗೆ ಬಂದು ನಿಂತಿದ್ದಾರೆ. ಫೋನ್ ಮಾಡಿ ಹೇಳಿದ್ದಾರೆ, ಹೀಗೆ ಬೆಳಿಗ್ಗೆ ಬಂದರೆ ಆಗ ಫೋನ್ ಮಾಡಿ ಹೇಳಿದ್ದಾರೆ ನೀವು ಕಾಯಬೇಡಿ, ಇವತ್ತು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದು ದಿವಸ ಬನ್ನಿ ಅಂತ. ಅವರು ಅಲ್ಲೇ ಪಾರಾಯಣ ಮಾಡಿಕೊಂಡು ಬೆಳೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಏನೋ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಸಂಜೆ ಬರ್ತಾರೆ ಅಂತ ಗೊತ್ತಾದ್ಮೇಲೆ ಕಾದು ನಿಂತರು. ಸ್ವಾಮಿಗಳು ಹೀಗೆ ಬರುವಾಗ ಅವರು ಅಲ್ಲೇ ಪೂಜಾ ಮಂದಿರದ ಹತ್ರ ನಿಂತಿದ್ರು, ನೋಡಿ ಒಳಕ್ಕೆ ಹೋದರು. ಸೆಕ್ರೆಟ್ರಿಗೆ ಹೇಳಿದರು ಇವತ್ತಾಗೋದಿಲ್ಲ ಅಂತ ಹೇಳಿಬಿಡಿ, ಅವ್ರು ಯಾರೂ ನಿಲ್ಲೋದು ಬೇಡ, ಹೋಗಲಿ ಅಂತ. ಸರಿ, ಪೂಜೆ ತಕ್ಷಣ ಸ್ನಾನ ಆಯಿತು, ನಿಮಗೆ ಇದೆಲ್ಲ ನಾನು 1/2 ಗಂಟೆಯಲ್ಲಿ ಹೇಗಾಯಿತು ಅಂತ ಹೇಳಲಿಕ್ಕೆ 1/2 ಗಂಟೆ ಬೇಕು, ಆದರೆ ಅದೆಲ್ಲ ಆಗೋದು 2 ಸೆಕೆಂಡಲ್ಲಿ ಆಗೋಗ್ರಿ. ಹೀಗೆ ಹೋದರು, ಹೀಗೆ 1 ನಿಮಿಷದಲ್ಲಿ ವಾಪಸ್ ಬಂದರು, ಸ್ನಾನ ಮುಗಿದೋಗಿತ್ತು. ಮತ್ತೆ ತರ್ಪಣಕ್ಕೆ ಕೂತರು, 1-10 ನಿಮಿಷದ ಅವ್ರು ತರ್ಪಣ ಇತ್ತು, ತರ್ಪಣ ಮುಗಿದೋಯಿತು, ಆಗಲೂ ನೋಡಿದರು ಸುಮ್ಮನಾದರು. ಫಲಾಹಾರಕ್ಕೆ ಹೋದರು, ಹೋಗುವಾಗ ಮತ್ತೆ ನೋಡಿದರು ಸುಮ್ಮನಾದರು. ಫಲಾಹಾರದಿಂದ ಹೊರಗೆ ಬಂದರು, ಅಲ್ಲೇ ನಿಂತಿದ್ದಾರೆ, ನೋಡಿದರು ಅವರನ್ನು ನೋಡಿದವ್ರತ ಹಾಗೆ ಸೀದಾ ಬಂದು ಗಾಡಿಯಲ್ಲಿ ಕೂತ್ಕೊಂಡ್ರು. ಆದರೂ ಅವ್ರು ಹಾಗೆ ನಿಂತಿದ್ರು, ಅವ್ರದ್ದು ಏನು ಎಕ್ಸ್ಪ್ರೆಷನ್ ಚೇಂಜ್ ಆಗಿರಲಿಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ಸುಮ್ಮನೆ ನಿಂತಿದ್ರು. ಒಬ್ಬ ಹುಡುಗ ಇದ್ದ ಪಕ್ಕದಲ್ಲಿ, ತಡೀಲಿಲ್ಲ ಅವರಿಗೆ, ಕರೆದ್ರು ಹುಡುಗನನ್ನು. ಬಂದ, ಅಪ್ಪನೂ ಬಂದರು ಅಷ್ಟೊತ್ತಿಗೆ. ಏನು, ಮಾತಾಡಲಿಕ್ಕೆ ಸಮಯ ಇಲ್ಲ, ಬೇಸರ ಮಾಡ್ಕೊಳ್ಬೇಡಿ, ಇನ್ನೂ ಸಿಗ್ತೇನೆ. ಏನೂ ಇಲ್ಲ ಸ್ವಾಮಿ, ನಿಮ್ಮನ್ನು ನೋಡಿ ಹೋಗೋಣ ಅಂತ ಬಂದಿದ್ದಷ್ಟೇ, ಇವನಿಗೊಂದು ಉಪನಯನ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಇರಲಿ. ಮತ್ತೆ ನೀವು ಯಾವಾಗ ಸಿಗ್ತಿರೋ ಗೊತ್ತಿಲ್ಲ, ಇನ್ನು ಕೆಲವೇ ದಿವಸಗಳಲ್ಲಿ ಇವನಿಗೆ ಉಪನಯನ ಇತ್ತು, ನನ್ನ ಉಪನಯನ ನೀವು ಮಾಡಿದ್ರಿ, ಅದಕ್ಕೆ ಮಾಡುವ ಸಂದರ್ಭದಲ್ಲಿ ಬಂದಿದ್ರಿ, ನೀವು ಬರಲಿಕ್ಕಾಗದೇ ಇದ್ರು ಕನಿಷ್ಠ ಪಕ್ಷ ಇವನಿಗೊಂದು ಮಂತ್ರಾಕ್ಷತೆ ಸಿಗಲಿ ಅಂತ ಅಷ್ಟೇ ಬಂದಿದ್ದೆ, ಇನ್ನೇನು ನಿಮ್ಮ ಹತ್ರ ಕೇಳಲಿಕ್ಕಿಲ್ಲ. ಹೌದಾ, ಸರಿ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟು, ನಿಮ್ಮ ಹೆಸರೇನು ಅಂತ ಕೇಳಿದ್ರು. ಕೇಳುವಾಗ ಅವರು ಒಂದು ಹೆಸರು ಹೇಳಿದರು, ಅವ್ರ ಹೆಸರು ಹೇಳಿದ ತಕ್ಷಣ ಅವರ ತಂದೆ, ಅವರ ಅಣ್ಣ, ಅವರ ತಮ್ಮ ಎಲ್ಲರದ್ದು ಹೆಸರು ಸ್ವಾಮಿಗಳು ವಾಪಸ್ ಹೇಳಿಬಿಟ್ರು. ಅವರು ಕಣ್ಣೀರು ಹಾಕಿಬಿಟ್ರು. ಅವ್ರ ಅಣ್ಣಂದರು 3 ಜನ ಇದ್ದರು. ಸ್ವಾಮಿ, ಒಂದೇ 1 ನಿಮಿಷ ಹೇಳಲೇಬೇಕಾದ ಒಂದು ಸಂಗತಿ ಹೇಳಬಹುದಾ? ಹೇಳಿ ಅಂತಂದು. ನನ್ನ ಉಪನಯನದ ಸಂದರ್ಭದಲ್ಲಿ ಬಂದಾಗ ನನಗಾಗ 7 ವರ್ಷ, ಎಲ್ಲರಿಗೂ ಒಂದು ಸರ್ತಿ ಮಂತ್ರಾಕ್ಷತೆ ಕೊಟ್ಟು ಹೊರಡುವಾಗ ಕೊನೆಗೆ ನೀವು ಮತ್ತೆ ನನ್ನನ್ನು ಕರೆದು ಮತ್ತೊಂದು ಸರ್ತಿ ಹಣ್ಣು ಕೊಟ್ಟು ಇವನು ನಿಮ್ಮ ವಂಶೋದ್ಧಾರಕ ಅಂತ ಹೇಳಿ ಹೋದ್ರಿ. ನೀವು ಮತ್ತೇನು ಮಾತಾಡಿಲ್ಲ. ನಮ್ಮ ಮನೆಯಲ್ಲಿ ನಾವು 4 ಜನ ಅಣ್ಣ ತಮ್ಮಂದರು, ನಾನು ಕೊನೆಯವನು. ನಮ್ಮ ಮೊದಲಿನ 3 ಜನಕ್ಕೆ ಮಕ್ಕಳಿಲ್ಲ. ನನಗೆ 60ನೇ ವಯಸ್ಸಿಗೆ ಈ ಒಬ್ಬ ಮಗ ಹುಟ್ಟಿದ್ದು.
ಇವನ ಉಪನಯನಕ್ಕೆ ನೀವು ನಿಮ್ಮ ಅನುಗ್ರಹ ಇರಲೇಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ತನಕ ಬಂದಿದ್ದೆ. ನೀವು ಹೇಳಿದ ವಂಶೋದ್ಧಾರಕ ಅಂತ ನನಗೆ ಹೇಳಿದ್ದು, ನನಗೆ ಮಕ್ಕಳಾಗದೇ ಇದ್ದಾಗ 60 ವರ್ಷಗಳ ಕಾಲ ನಾನು ತುಂಬ ದುಃಖಪಟ್ಟಿದ್ದೆ. ವಂಶೋದ್ಧಾರಕ ಅಂತ ಗುರುಗಳು ಹೇಳಿದ್ದಾರೆ, ನನಗೂ ಮಕ್ಕಳಾಗದೆ ಹೋಯ್ತಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಮಕ್ಕಳೇ ಇಲ್ಲದೆ ವಂಶವೇ ನಾಶ ಆಗುತ್ತಲ್ವಾ ಅಂತ ದುಃಖಪಟ್ಟಿದ್ದೆ. ಆದರೆ ಕೊನೆಯ ಕಾಲಕ್ಕೆ ಹೀಗೊಂದು ಮಗನನ್ನು ಪಡೆದು ಇವನನ್ನು ನಾನೀಗ ಉಪನಯನಕ್ಕೆ ಸಿದ್ಧತೆಗೊಳಿಸ್ತಾ ಇದ್ದೇನೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕಣ್ಣಲ್ಲಿ ನೀರು ಹಾಕಿ ಗಳಗಳ ಅಂತ ಹತ್ರ ಸ್ವಾಮಿಗಳು ನಕ್ಕು ಬಿಟ್ಟರಷ್ಟೇ. ನಕ್ಕು ಆಶೀರ್ವಾದ ಮಾಡಿ ಏನಾಗಲ್ಲ, ಚೆನ್ನಾಗಿ ಗಾಯತ್ರಿ ಜಪ ಮಾಡಬೇಕು, ಚೆನ್ನಾಗಿ ದಿನ ಅದನ್ನು ಬಿಡದೆ ತಪ್ಪಿಸದೆ ಮಾಡಬೇಕು. ಏನಾದರೂ ಆಮೇಲೆ ಕೇಳಿದರು, ಮಂತ್ರ ನಾರಾಯಣ ಅಷ್ಟಾಕ್ಷರ ನಿಮ್ಮದ್ರಲ್ಲಿ ಕೊಡೋದ್ರಲ್ಲಿ ಇದೆಯಾ? ಇಲ್ಲ ಅಂದರೆ ಹಾಗಾದರೆ ಒಂದು ದಿವಸ ಕರ್ಕೊಂಡು ಬನ್ನಿ, ಆಮೇಲೆ ನಾನು ಮಂತ್ರಾಕ್ಷರ ಕೊಟ್ಟು ಅವನಿಗೆ ಉಪದೇಶ ಮಾಡ್ತೇನೆ ಅಂತ ಹೀಗೆ ಹೇಳಿ ಕಳುಹಿಸಿಕೊಟ್ರು. ಅಂದರೆ ನೋಡಿ, 60 ವರ್ಷದ ಹಿಂದಿದ್ದು ಯಾವುದೋ ಘಟನೆ. ಆವಾಗಲೂ ಅವರು ಹೇಳಿದ ಮಾತು, ನಿಮ್ಮ ಮನೆಯಲ್ಲಿ ಉದ್ಧಾರ ಮಾಡುವ ಒಬ್ಬ ವಂಶೋದ್ಧಾರಕ ಇವನೇ ಅಂತ. ಅದನ್ನು ನಾನು ನೆನ್ಪಿಟ್ಟುಕೊಂಡು ಬಂದು ಆ ಪುಣ್ಯಾತ್ಮ ಅವ್ರ ಎದುರುಗಡೆ ಬಂದು ನಿಂತಾಗ ಅವರು ಎಲ್ಲರ ಹೆಸರನ್ನು ಜಾಲಾಡಿ ಸ್ವಾಮಿಗಳು ಹೇಳಿಬಿಟ್ರು. ಇದು ಒಬ್ಬರ ಕಥೆ ಅಲ್ಲ, ಯಾರು ಬಂದರೂ ಅವರು ಹಿಂದಿನವ್ರದ್ದು ಅಷ್ಟೂ ನೆನ್ಪು ಮಾಡ್ಕೊಂಡು ಹೇಳ್ತಾರೆ. ಅಂದರೆ ಈ ಥರ ಒಬ್ಬ ಸಮಾಜದ ಜೊತೆ ಬೆರೆಯುವಾಗ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಂದು ಘಟನೆಯನ್ನು ಅವ್ರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೂ ಏನು ನಡೆಯಿತು ಅಂತನ್ನೋದನ್ನು ಈಗ ಕಣ್ಣ ಮುಂದೆ ಕಟ್ಟುವ ಹಾಗೆ ಹೇಳುವ ಒಂದು ವ್ಯಕ್ತಿತ್ವ ಇತ್ತು. ಅಂದರೆ ಅಷ್ಟು ಅವರಿಗೆ ನೆನಪಿನ ಶಕ್ತಿ ಮತ್ತು ಸಮಾಜದ ಜೊತೆಗೆ ಬೆರೆಯಬೇಕು ಅಂತನ್ನುವ ಆಸಕ್ತಿ, ಇದು ಅವರನ್ನು ಅಷ್ಟು ಎತ್ತರಕ್ಕೆ ಏರಿಸಿತು ಅಂತನ್ನೋದು ಗುರುಗಳ ಮತ್ತು ಗುರು ಹಿರಿಯರ ಭಗವಂತನ ಅನುಗ್ರಹ ಅಂತ ಹೇಳದೆ ಇನ್ನೇನು ವಿಧಿ ಇಲ್ಲ. ಹೀಗೆ ಅವರ ಕೃತಿಗಳಲ್ಲಿ, ಅವರ ಕೃತಿ ಅಂದರೆ ಎರಡು, ಕೆಲಸವೂ ಹೌದು ಕೃತಿ ಅಂದರೆ, ಆ ಕೆಲಸ ಬರಹದ ರೂಪದಲ್ಲಿ ಕೃತಿಯಾದಾಗಲೂ ಅದೇ ಇತ್ತು ಅಂತನ್ನೋದನ್ನು ನಾವು ಅವರ ಗೀತಾಸಾರೋದ್ಧರದಲ್ಲಿ ಅಥವಾ ತತ್ವನಿರ್ಣಯದ ಸಾರದಲ್ಲಿ, ನ್ಯಾಯಸುಧಾ ಸಾರ ಇರ್ಬೋದು, ಉಪನಿಷತ್ ಸಾರ ಇರ್ಬೋದು, ರಾಮಾಯಣ ಸಾರ ಇರ್ಬೋದು, ಭಾಗವತ ಸಾರ ಇರ್ಬೋದು, ಮಹಾಭಾರತದ ಬೆಳಕು ಇರ್ಬೋದು, ತತ್ವಾಂಜಲಿ ಇರ್ಬೋದು, ಎಷ್ಟು ಕೃತಿಗಳನ್ನು ತೆಗೆದು ನೋಡಿದಾಗಲೂ ಎಲ್ಲದರ ಎಸೆನ್ಸ್ ಸಾರವನ್ನು ತೆಗೆದುಕೊಡುವುದರಲ್ಲಿ ಬಹಳ ಸಿದ್ಧಹಸ್ತರು. ಒಂದು 10 ಪುಟದಲ್ಲಿ ಇಡೀ ಈಶಾವಾಸ್ಯೋಪನಿಷತ್ತಿನ ಸಾರವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. 10 ಉಪನಿಷತ್ತುಗಳಿಗೆ ಆ ಪ್ರಕಾಶನ ಅಂದರೆ ಮಹಾಭಾರತದ ಮಾಧ್ವಮಂಡಲವನ್ನು ಪ್ರತಿಷ್ಠಾಪನೆ ಮಾಡಿ ಅದರಿಂದ ಅನೇಕ ಪ್ರಕಟಣೆಗಳನ್ನು ಸ್ವತಃ ತನ್ನ ಕೃತಿಗಳಲ್ಲದೆ ಸಮಾಜದಲ್ಲಿ ಯಾರೆಲ್ಲ ಇದಕ್ಕೋಸ್ಕರ ಶ್ರಮಪಟ್ಟು ಕೆಲಸ ಮಾಡಿ ಅಧ್ಯಯನ ಮಾಡಿದ್ದಾರೋ ಅವರಿಂದಲೂ ಇದರ ಅನುವಾದದ ಕಾರ್ಯ ಸಂಸ್ಕೃತದಲ್ಲಿಯೇ ಇದೆ ಅಂತನ್ನುವ ಕಾರಣಕ್ಕೆ ದೂರ ಆಗಬಾರದು. ಅದು ಎಲ್ಲರಿಗೂ ಸಿಗುವ ಸ್ವತ್ತಾಗಬೇಕು ಅಂತ ಭಾವಿಸಿ ಅನೇಕ ಪ್ರಕಾಶನಗಳನ್ನು ಮಾಡಿಸುವುದರಿಂದ ಎಷ್ಟೋ ಜನಕ್ಕೆ ಇವತ್ತು ಪಾಠ ಕಲಿಯಬೇಕು, ನಮ್ಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತ ಬೇಸರ ಪಡುವ ಹಾಗಿಲ್ಲ. ಎಲ್ಲ ಥರದ ಟೀಕೆ ಟಿಪ್ಪಣಿಗಳು ಕೂಡ ಸುಲಭದಲ್ಲಿ ಸಿಗುವಂತಹ ರೀತಿಯಲ್ಲಿ ಒಂದು ದೊಡ್ಡ ಪ್ರಯತ್ನ ನಡೆದದ್ದಂತೂ ನಿಜ. ಇದೆಲ್ಲದರ ಕಾರಣ ನಮಗೆ ಇವತ್ತು ಸಮಾಜದಲ್ಲಿ ಇಂಥ ಒಂದು ಕ್ರಾಂತಿ ನೋಡಲಿಕ್ಕೆ ಸಾಧ್ಯ ಆಯಿತು. ಅದು ಕೆಲವೊಮ್ಮೆ ಸಾಮಾಜಿಕ ಕ್ರಾಂತಿ ಇರಬಹುದು, ಕೆಲವೊಮ್ಮೆ ಸಾಂಸ್ಕೃತಿಕ ಕ್ರಾಂತಿ ಇರಬಹುದು, ಕೆಲವೊಂದು ಸರ್ತಿ ಆಧ್ಯಾತ್ಮಿಕ ಕ್ರಾಂತಿ ಇರಬಹುದು. ಎಲ್ಲ ಥರದ ಕ್ರಾಂತಿಯಲ್ಲೂ ಅವ್ರ ಮೊದಲು. ಬಹಳ ವಿಶಿಷ್ಟ ಅಂತ ಅನ್ನಿಸುವುದು ಇನ್ನೂ ಒಂದು ರೀತಿಯಿಂದ ಸಮಾಜಕ್ಕೆ ಅವರು ಕೊಟ್ಟ ಕೊಡುಗೆ, ರಜೆಯಲ್ಲಿ ಶಿಬಿರಗಳನ್ನು ಮಾಡ್ತಾಯಿದ್ರು. ರಜೆ ಅಂತಂದರೆ ಈಗ ನಾವು ಬೇಸಿಗೆ ರಜೆಯಲ್ಲಿ ಪ್ರಧಾನ ಇಟ್ಕೊಳ್ತೇವೆ. ಆಗ ಊರು ಊರುಗಳಲ್ಲಿ ಊರ ಹಿರಿಯರನ್ನು ಸೇರಿಸಿ 10 ದಿವಸ 8 ದಿವಸ ಅಲ್ಲೇ ಮೊಕ್ಕಾಂ ಅಲ್ಲೇ ಉಳಿದು ಪೂಜೆ ಪುರಸ್ಕಾರಗಳ ವ್ಯವಸ್ಥೆಯ ಮಧ್ಯದಲ್ಲಿ ತಾನೇ ಸ್ವತಃ ಪಾಠ ಮಾಡ್ತಾಯಿದ್ರು ಆ ಊರಿನ ಜನಕ್ಕೆ. ಸಣ್ಣ ಹುಡುಗರಿಗೆ ಒಂದು ಟೈಮಲ್ಲಿ ಪಾಠ, ವೃದ್ಧರಿಗೆ ಒಂದು ಟೈಮಲ್ಲಿ ಪಾಠ, ಇನ್ನು ಉಳಿದ ಕೆಲವು ಶಿಷ್ಯರಿಂದಲೂ ಕೂಡ ಸಮಯ ವ್ಯರ್ಥ ಆಗದ ಹಾಗೆ ಬೆಳಗಿನಿಂದ ಸಾಯಂಕಾಲದ ತನಕ ಒಂದು ಶಿಬಿರ. ಆ ಶಿಬಿರದಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ನಡೀತಾ ಇತ್ತು, ಪೂಜೆ ಪುರಸ್ಕಾರಗಳೆಲ್ಲ ನಡೆದು ಅದರ ಮೂಲಕ ಪ್ರಸಾದ ವಿತರಣೆ ಇರ್ತಿತ್ತು. ಹೀಗೆ ಎಷ್ಟು ಊರಿನ ಜನ, ಸ್ವಾಮಿ ನೀವು 10 ದಿವಸ ನಮ್ಮ ಊರಿನಲ್ಲಿ ಬಂದು ಹೋದ ಮೇಲೆ ನಾನು ನಿತ್ಯ ಸಂಧ್ಯಾ ವಂದನೆ ಮಾಡೋದು ಶುರು ಮಾಡಿದೆ, ನಾನು ನಿತ್ಯ ಪೂಜೆ ಮಾಡೋದು ಶುರು ಮಾಡಿದೆ ಅಂತ ಎಷ್ಟು ಜನ ಪತ್ರ ಬರಿತಾ ಇದ್ರು ಅಂದರೆ ಅದನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಅವರು ಮಾಡಿದ ಆ ಕಾಲದ ಒಂದು ಶಿಬಿರದ ಕಾನ್ಸೆಪ್ಟ್ನಿಂದ 10 ದಿವಸ ನಿಮಗೊಂದಿಷ್ಟು ಅಧ್ಯಾತ್ಮದ ಶಿಕ್ಷಣ, ಕೊನೆಗದು ಮಕ್ಕಳಿಗೆ ತೀವ್ರವಾಗಿ ಹೆಚ್ಚು ಬೇಕು ಅಂತನ್ನುವ ಪರಿಸ್ಥಿತಿ ಬಂದಾಗಲಂತೂ ಈಗಲೂ ಸುಮಾರು 1 ವರ್ಷದಲ್ಲಿ 80-70 ಕಡೆಗಳಲ್ಲಿ ಶಿಬಿರ ನಡೆಯುತ್ತೆ. ಅಷ್ಟೂ ಕಡೆಗಳಲ್ಲಿ ಅಧ್ಯಾಪಕರಿಗೆ ಕೊಡುವ ಸಂಭಾವನೆ, ಪುಸ್ತಕಗಳ ವಿತರಣೆ, ಅಲ್ಲಿಗೆ ಹೋಗುವ ಹುಡುಗರಿಗೆ ಬೇಕಾದ ವೆಚ್ಚ ಇದೆಲ್ಲ ತಾನೇ ಭರಿಸಿ ಅವರು ಕಲಿಬೇಕಷ್ಟೇ. ಮಕ್ಕಳ ಕೈಯಿಂದ ಏನೂ ತೆಗೆದುಕೊಳ್ಳುವುದಿಲ್ಲ. ಪುಸ್ತಕ ಬೇಕಿದ್ರೆ ಮಾತ್ರ ತಗೊಳ್ಬೇಕು, ಯಾಕೆಂದರೆ ನಮಗೇನು ಪುಸ್ತಕ ತುಂಬ ಅನಾಯಾಸವಾಗಿ ಸಿಕ್ಕಿತು ಅಂತಂದರೆ ಅದನ್ನು ಉಪಯೋಗಿಸಿಕೊಳ್ಳುವ ರೀತಿ ಗೊತ್ತಿಲ್ಲ ನಮ್ಮಲ್ಲಿ. ಆದರೆ ಶಿಕ್ಷಣ ಪಾಠ ಕಲಿಯುವುದಕ್ಕೆ ಯಾವುದೇ ರೀತಿಯ ವೆಚ್ಚ ಭರಿಸುವ, ಶುಲ್ಕ ವಿಧಿಸುವ ರೀತಿ ಇಟ್ಟುಕೊಳ್ಳದೆ ಇವತ್ತಿಗೂ ಅಷ್ಟು ಶಿಬಿರಗಳು ನಡೆದದ್ರಿಂದ ಹೇಳುವವರಿದ್ದಾರೆ.
ನಾವು ಶಿಬಿರ ಹೋಗಿ ಬಂದ ಮೇಲೆ ಇವತ್ತು ನಮಗೆ ಸಂಸ್ಕೃತ ಯಾಕೆ ಕಲಿಬೇಕು, ಮಹಾಭಾರತ ಯಾಕೆ ಕೇಳಬೇಕು, ರಾಮಾಯಣ ಯಾಕೆ ಓದಬೇಕು ಅನ್ನುವ ಸಂಗತಿ ನಮಗೆ ಅರ್ಥ ಆಗಿದೆ. ನಮ್ಮ ಬೇರೆ ಎಲ್ಲ ಹೊರಗಿನ ಶಾಲೆಯಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಒಂದು ಮಾತು, ಗುರುಗಳು ಹೋದ ತಕ್ಷಣ ನಿಮಗೆ ಶಾಲೆಯಲ್ಲಿರುವ ಅಧ್ಯಾಪಕರಿಷ್ಟನೋ ಶಿಬಿರದಲ್ಲಿ ಹೇಳಿಕೊಡುವ ಅಧ್ಯಾಪಕರಿಷ್ಟನೋ ಅಂತ ತಪ್ಪಿಸದೆ ಮಕ್ಕಳು ಹೇಳ್ತಾ ಇದ್ದಿದ್ದು ಶಿಬಿರದಲ್ಲಿರುವ ಅಧ್ಯಾಪಕರು ಇಷ್ಟ. ಯಾಕೆ ಇಷ್ಟ ಅಂತ, ಅವ್ರು ಹೊಡೆಯುವುದಿಲ್ಲ, ಅವ್ರು ಬಡಿಯುವುದಿಲ್ಲ, ಅವರು ನಮಗೆ ಯಾವತ್ತೂ ಕೂಡ ಬೇಡವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಳ್ಳುವುದಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯ ಏನು ಅಂದರೆ ಭಗವಂತನ ಸಂಪರ್ಕ ಸಿಕ್ಕಿಸುವ ವಿದ್ಯೆ ಏನಿದೆ ಅದು ಅಂತಹದೊಂದು ಹೃದಯದ ಆತ್ಮೀಯತೆಯನ್ನು ಹುಟ್ಟು ಹಾಕುತ್ತೆ. ಬೇರೆ ವಿದ್ಯೆಗಳೆಲ್ಲ ಅವರ ಪಾಠ ಆದರೆ ಆಯಿತು, ಮುಗಿದ್ರೆ ಆಯಿತು ಅಂತನ್ನುವ ಭಾವ ಇರುತ್ತೆ. ಆದರೆ ಎಲ್ಲಿ ಒಂದು ಪ್ರಾಮಾಣಿಕತೆ, ಸಾಮಾಜಿಕ ಬದ್ಧತೆಯನ್ನು ತಿಳಿಸುವುದರ ಜೊತೆಗೆ ಅಧ್ಯಾತ್ಮದ ಶಿಕ್ಷಣ ಸಿಗುತ್ತೆ ಅದು ನಮಗೆ ಗೊತ್ತಿದೆ. ದ್ರೋಣಾಚಾರ್ಯರಂತಹ ಗುರುಗಳನ್ನು ಪಡೆದಾಗ ಏನು ಬೇಕಾದರೂ ಜೀವ ಕೊಟ್ಟಾದರೂ ನಿಮ್ಮನ್ನು ನಿಮಗೆ ಗುರುದಕ್ಷಿಣೆಯನ್ನು ಕೊಡ್ತೇವೆ ಅಂತ ಹೇಳುವಷ್ಟು ಭಾವ ಯಾಕೆ ಬರುತ್ತೆ ಅಂದರೆ ಆ ಅನನ್ಯವಾದ ಸಂಬಂಧ. ಆ ಸಂಬಂಧ 10 ದಿವಸದಲ್ಲೇ ಸಿಗುತ್ತೆ ಅಂತಂದರೆ ಇನ್ನು ನಿಮಗೆ ಗುರುಕುಲದಲ್ಲಿ ಬಂದು ಇದ್ದರೆ ನಿಮ್ಗೆ ಇನ್ನೆಷ್ಟು ಅಧ್ಯಾತ್ಮ ಶಿಕ್ಷಣ ಸಿಗುತ್ತೆ ಅಂತ ಹೀಗೆ ಕೇಳಿ ಎಷ್ಟೋ ಹುಡುಗರನ್ನು ವಿದ್ಯಾಪೀಠದಲ್ಲಿ ಕರೆಸಿ ಅವರನ್ನು ಅವರ ಮನೆಯ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೂ ಪರಿಹಾರ ಹೇಳಿ ತಂದೆ ತಾಯಿಗಳ ಹತ್ರ ಕೌನ್ಸಿಲಿಂಗ್ ಮಾಡಿ ಅಕ್ಷರಶಃ ವಿಶ್ವಾಮಿತ್ರನಂತೆ ದಶರಥನ ಹತ್ರ ಹೋಗಿ ನಿನ್ನ ಮಕ್ಕಳನ್ನು ಯಜ್ಞ ಸಂರಕ್ಷಣೆಗೋಸ್ಕರ ರಾಮ ಲಕ್ಷ್ಮಣರನ್ನು ಕಳಿಸು ಅಂತ ಕೇಳುವಂತೆ ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕೇಳಿದ್ದಿದೆ ಎಷ್ಟೋ ಸರ್ತಿ. ನಿಮ್ಮ ಮಕ್ಕಳಲ್ಲಿ ಯಾರೋ ಒಂದಿಬ್ಬರು ಹೊರಗಿನ ವಿದ್ಯೆ ಓದ್ತಾ ಇದ್ದಾರೆ ಅಂದರೆ ಒಬ್ಬರನ್ನಾದರೂ ನಮಗೆ ಕಳುಹಿಸಿಕೊಡಿ ಅಂತ. ಕೊಡಗಿನಲ್ಲಿ ಇವತ್ತಿಗೂ ಒಂದು ವಿಧಿ ಇದೆ, ಅವರಲ್ಲಿ ಎಷ್ಟು ಮಕ್ಕಳಾದರೂ ಸೈನ್ಯಕ್ಕೊಂದು ಮನೆಗೊಂದು ಅಂತ, ಸೈನ್ಯಕ್ಕೆ ಕೊಟ್ಟು ಮೇಲೇ ಉಳಿದದ ಮನೆ ಬಗ್ಗೆ ಯೋಚನೆ. ಅಂದರೆ ಆ ರೀತಿ ನಮ್ಮಲ್ಲಿ ಅಧ್ಯಾತ್ಮದ ಸೈನ್ಯವನ್ನು ಸಿದ್ಧಗೊಳಿಸುವುದಕ್ಕೋಸ್ಕರ ನಿಮ್ಮ ಮನೆಯ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಕಳುಹಿಸಿ ಅವರ ಎಲ್ಲ 12 ವರ್ಷದ ಜವಾಬ್ದಾರಿ ನನ್ನದು. ಅಷ್ಟೇ ಅಲ್ಲ ವಿಚಿತ್ರ ಅಂದರೆ 12 ವರ್ಷ ಓದಿ ಆದಮೇಲೂ ಕೂಡ ಅವರಿಗೆ ಎಲ್ಲಿ ಕೆಲಸ ಕೊಡಬೇಕು ಅಂತ ತಾನೇ ಸ್ವತಃ ನಿಂತು ಅಲ್ಲಿ ಮಾತಾಡಿ ಅವರಿಗೆ ಆ ವ್ಯವಸ್ಥೆ ಮಾಡಿಯೇ ಅಲ್ಲಿಂದ ಏನಾದರೂ ತೊಂದರೆ ಆಗಿದ್ದು ಬಿಟ್ಟು ಹೋದರೆ ತಕ್ಷಣ ಕರೆಸಿ ಇನ್ನೊಂದು ಸಂಸ್ಥೆಯಲ್ಲಿ ನಿನಗೆ ಜವಾಬ್ದಾರಿ ಕೊಡ್ತೇನೆ, ನೀನು ಹೀಗೆ ಉಳಿಬೇಡ, ನಾನು ನಿನ್ನ ಜವಾಬ್ದಾರಿ ಹೊತ್ತಿದ್ದೇನೆ ಅಂತ ಇಲ್ಲಿಯ ತನಕ ಗುರುಗಳ ಹತ್ರ ಓದಿ ಕೆಲಸ ಇಲ್ಲದೆ ಕಳ್ಕೊಂಡೆ ಅಂತನ್ನುವ ಒಬ್ಬ ಶಿಷ್ಯನನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. 2ನೇ ವರ್ಷ ವಿದ್ಯಾಪೀಠದಲ್ಲಿ ಓದಿ ಹೋದರೂ ಕೂಡ ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ, ದೊಡ್ಡದಾದ ಒಂದು ಯಶಸ್ಸಿನ ಗುರಿಯನ್ನು ಅವನು ಹೊಂದಿದ್ದನ್ನು ನಾವು ನೋಡ್ತೇವೆ. ಅಂದರೆ ಆ ರೀತಿ ಗುರುಗಳ ಅನುಗ್ರಹ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೂ ಗುರುಗಳು ಕೊಟ್ಟು ಬದುಕಿದ್ದು ನಮಗೆ ಒಂದು ಆದರ್ಶದ ನಡೆಯಾಗಿ ಕಾಣ್ತಾ ಇದೆ. ಅವರನ್ನು ನೆನಪಿಸಿಕೊಂಡಷ್ಟು ಹೇಳಲಿಕ್ಕೆ ಹೋದಷ್ಟು ಘಟನೆಗಳು ಪ್ರತಿಯೊಬ್ಬರೂ ಕೂಡ, ಯಾಕಂದರೆ ಅವರವರು ಅವರವರ ಜೀವನದ ಜೊತೆಗೆ ತಾಳೆ ಹಾಕಿ ನೋಡುವಾಗ ಅವರಿಗೆ ಸಂಬಂಧಪಟ್ಟ ಯಾವುದೋ ಒಂದು ವಿಶಿಷ್ಟವಾದ ಅನುಭವ ಅವರಿಗಿದ್ದೇ ಇರುತ್ತೆ. ಹಾಗಾಗಿ ಗುರುಗಳನ್ನು ನಾವು ನೆನಪಿಸಿಕೊಳ್ಳುವ ಇವತ್ತಿನ ವಿಧಾನ ಇದ್ದರೆ ಒಂದವರು ಹಾಕಿಕೊಟ್ಟ ದಾರಿಯನ್ನು ನೆನೆದು ಅದರಲ್ಲಿ ಕನಿಷ್ಠ ಪಕ್ಷ ಶ್ರದ್ಧೆ ಇಟ್ಟು ಹೆಜ್ಜೆ ಇಡುವ ಪ್ರಯತ್ನ ಮಾಡುವುದು, ಅದರ ಜೊತೆಗೆ ಒಂದಿಷ್ಟು ಸಾಧ್ಯ ಆದರೆ ಹತ್ತಿರದಲ್ಲಿದ್ದೇವೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅವರು ಇರುವ ಈಗಿನ ಒಂದೇ ಸ್ಥಳದಲ್ಲಿ ಸಿಗ್ತಾರೆ, ಊರೂರು ಹುಡ್ಕೊಂಡು ಹೋಗಬೇಕಾಗಿಲ್ಲ, ಮೊದಲಾದರೆ ಸಿಗ್ತಿರಲಿಲ್ಲ, ಈಗ ಒಂದೇ ಜಾಗದಲ್ಲಿ ಸಿಗ್ತಾರೆ. ಹಾಗೆ ಸಿಗುವ ಜಾಗದಲ್ಲಿ ಹೋಗಿ ಒಂದಿಷ್ಟು ಪಾರಾಯಣ ಭಜನೆ ಒಂದಿಷ್ಟು ಚಿಂತನೆಯನ್ನು ನಡೆಸಿ ಜಪ ಅನುಸಂಧಾನ ಅನುಷ್ಠಾನಗಳನ್ನು ಮಾಡಿದರೆ ಅದರಿಂದ ವಿಶೇಷವಾದ ಗುರುಗಳ ಪ್ರೀತಿಗೆ ನಾವು ಪಾತ್ರರಾಗುವುದು ಸಾಧ್ಯ ಇದೆ. ಹಾಗೊಂದು ಗುರುಗಳ ಕರುಣೆಯನ್ನು ಅನುಗ್ರಹವನ್ನು ಪಡ್ಕೊಳ್ಳುವ ಅವಕಾಶ ನಿರಂತರ ನಮಗೆ ಸಿಕ್ಕಿ ಕೈ ಹಿಡಿದು ನಮ್ಮನ್ನು ಮುನ್ನಡೆಸಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಮಾತನ್ನು ಭಗವಂತನಿಗೆ ಅರ್ಪಿಸ್ತಾ ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.